ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಸದ್ಗುರು ಶುದ್ಧಲಿಂಗೇಶ್ವರ ಮಹಾರಾಜ ಕೀ ಸದ್ಗುರು ಗುಂಡೇಶ್ವರ ಮಹಾರಾಜ ಕೀ ಹಾನಗಲ್ಲು ಗುರುಕುಮಾರೇಶ್ವರ ಮಹಾರಾಜ ಕೀ ಗುರು ಪುಟ್ಟರಾಜೇಶ್ವರ ಮಹಾರಾಜ ಕೀ ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮಹಾದೇವ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಚಕ್ರೇಶ್ವರ ಪ್ರಭು ಪರಾತ್ಪರ ಗುರು ವಂದೇ ಗುರು ಕುಮಾರೇಶ್ವರ ಕೃಪಾನಿದಯೇ ಗುರು ಕುಮಾರೇಶ್ವರ ಕೃಪಾನಿದಯೇ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತತಃ ಲಿಂಗ ಪೂಜಾ ಸದಾನಂದಂ ವಂದೇ ಪಂಚಾಕ್ಷರ ಗುರುವರಂ ವಂದೇ ಗುರು ಪುಟ್ಟರಾಜ ಮಹಾಗುರುವರಂ ವಂದೇ ಶ್ರೀ ನಂದೇಶ್ವರ ಪುರಾದೇಶ ಶುದ್ಧಲಿಂಗೇಶ್ವರ ಮಹಾಪ್ರಭುವರಂ ಸಿದ್ಧಲಿಂಗೇಶ್ವರ ಮಹಾರಾಜ ಕೀ ಹಾನಗಲ್ಲು ಗುರುಕುಮಾರೇಶ್ವರ ಮಹಾರಾಜ ಕೀ ಸದ್ಗುರು ಗುಂಡೇಶ್ವರ ಮಹಾರಾಜ ಕೀ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಹೊತ್ತದ್ದು ಹೊನ್ನಾದರೇನು ಮಣ್ಣಾದರೇನು ಭಾರ ಒಂದೇ, ಕಲಿತಿದ್ದು ಕನ್ನಡ ಆದರೇನು ಇಂಗ್ಲಿಷ್ ಆದರೇನು ಜ್ಞಾನ ಒಂದೇ, ಸತ್ತದ್ದು ಮನುಷ್ಯನಾದರೇನು ಪ್ರಾಣಿಯಾದರೇನು ಜೀವ ಒಂದೇ,
ಹಾಡಿದ್ದು ಕರ್ನಾಟಕ ಸಂಗೀತ ಆದರೇನು, ಹಿಂದೂಸ್ತಾನಿ ಸಂಗೀತ ಆದರೇನು, ಸಪ್ತ ಸ್ವರಗಳು ಗುಚ್ಚ ಬಂದೆ. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ತಾಯಂದರು ನೋಡುವ ಧಾರಾವಾಹಿಗಳು ಯಾವ ಧಾರಾವಾಹಿ ಆದರೇನು, ಶುದ್ಧಿರುವ ಮನೆಗಳನ್ನು ಹೊಡೆದು ಛಿದ್ರ ಛಿದ್ರ ಮಾಡುವ ವಿಧಾನವೊಂದೇ. ಸ್ವತಂತ್ರ ವೀರ ಸಿದ್ದೇಶ್ವರ ಪ್ರಭುವೆ, ನಿನ್ನನ್ನು ಆರಾಧನೆ ಮಾಡುವ ಮಾರ್ಗಗಳು ಬೇರೆ ಬೇರೆಯಾದರೂ ಮನುಷ್ಯನ ಉದ್ಧಾರ ಮಾತ್ರ ಒಂದೇ, ಮನುಷ್ಯನ ಉದ್ಧಾರ ಮಾತ್ರ ಒಂದೇ. ದೂರಮಂತೆ ಒಂದಣಿ ದಿಗಲು ಪಡ್ಕೊನೇ ಸಮ ದರುಕುಲೇಚು ದಾರುಲು ಕೂಡ ಉಂಟುಂದಿಗ. ಸಾಗರ ಮತನ ಮೊದಲ ಬಗಾಡಿ ವಿಷವೇ ವಚ್ಚಿಂದಿ, ಚಂದಕ ಚೇಸ್ತೇ ಕೃಷಿ ಚೇಸ್ತೇನೆ ಅಮೃತಂ ಇಚ್ಚಿಂದಿ. ಅಪರೂಪಾಲಿ ಅವರೋಧಿ ವಿಧಿ ಉನ್ನದಿ, ಕಷ್ಟಾರಿಕಿದಿ ಆವ ಸಹಿತಂ ಚೇತವಿತ್ತಾಲಿ. ವಿಶ್ವದ ವಿರಾಮ ವಿನರವೇಮ, ವಿಶ್ವದ ವಿರಾಮ ವಿನರವೇಮ. ಆರಂಭದಲ್ಲಿ ಭೂಮಿಯಲ್ಲಿಡಗಿರುವ ಅಜ್ಞಾನವನ್ನು ಒಡೆದು ಉಡಿಸಿ ಸುಜ್ಞಾನವೆಂಬ ಜ್ಞಾನದ ಬುತ್ತಿಯನ್ನು ತಂದುಕೊಟ್ಟಿರುವಂತ 12ನೇ ಶತಮಾನದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಶ್ರೇಷ್ಠ ದಾರ್ಶನಿಕ ಮಹಾಕವಿಗಳನ್ನ, ಸಾಧು ಸಂತ ಮಹಂತರನ್ನ, ದೇಶ ಕಾಯುವಂತ ಯೋಧರನ್ನ, ಜಗತ್ತಿಗೆ ಅನ್ನ ಕೊಡುವಂತ ರೈತರನ್ನ, ಬೆಳಗಿನಿಂದ ಸಂಜೆಯವರೆಗೂ ಇನ್ನೊಬ್ಬರ ಹೊಟ್ಟೆ ಮೇಲೆ ಒಡೆಯದೆ ದುಡಿದೆ ತಿನ್ನುವಂತ ಬಡಜನರನ ಮನದಲ್ಲಿ ಸ್ಮರಣೆಯನ್ನು ಮಾಡಿ ಶಿವಯೋಗ ಮಂದಿರದ ಬಳಿಯ ಸ್ವಾಮಿ ಎಂದರೆ ಸಮಾಜವನ್ನು ಆಳುವವನಲ್ಲ, ಸಮಾಜದ ಕೊಳೆ ತೊಳೆಯುವವನಂದು ಜಗತ್ತಿಗೆ ತೋರಿಸಿಕೊಟ್ಟಿರುವಂತ ಶಿವಯೋಗ ಮಂದಿರದ ಬಳಿಯ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ, ಸ ಎಂದರೆ ಸರ್ವಜ್ಞ ಮೂರ್ತಿಯಂತೆ ಅವತರಿಸಿ, ರಿ ಎಂದರೆ ದೀಪದ್ವೇಷಗಳನ್ನೆಲ್ಲ ಕಳೆದು, ಗ ಎಂದರೆ ಗಂಧರ್ವ ರಸುರುಸಿಯಾಗಿ, ಮ ಎಂದರೆ ಮನುಜ ಜನ್ಮದ ಮಹಾಂತನರೆದು ಮಹಾಂತನನಾಗಿಸಿ, ಪ ಎಂದರೆ ಪಂಚಮ ಕೋಗಿಲೆಂತೆ ಇಂಚರಿಸಿ, ದ ಎಂದರೆ ದಮಣಿ ದಮಣಿಯಲ್ಲೂ ಸಂಗೀತ ರಸಭಾವನೆ ಇರಿಸಿ, ನೀ ಎಂದರೆ ನಿಮಿಷ ನಿರಾಕಾರದ ಬ್ರಹ್ಮತತ್ವವನ್ನು ತಾಳಿ, ಸರಿಗಮ ಪದನೆ ಸ ಎಂದರೆ ಸಾಕು, ಸಾಯುಜ್ಜಿ ಪದವಿಯನ್ನು ಕೊಡುವ ಈ ನಾಡು ಕಂಡ ಅಪರೂಪದ ಸಂಗೀತದ ಜಗದ್ಗುರು ಆಗಿರುವ ಗದುಗಿನ ಮಹಾತ್ಮ ಪಂಚಾಕ್ಷರಿ ಗುರುವರಿರನ್ನ, ಎನ್ನ ವಿದ್ಯಾಗುರುಗಳಾಗಿರುವಂತಹ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗುರುವರಿಯರ ಅಡಿದಾವರಿಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡತಿ, ಜಗತ್ತಿಗೆ ತಾಯಿಯಾಗಿ, ಜಗತ್ತಿಗೆ ಒಡೆಯಳಾಗಿ, ಜಗತ್ತನ್ನು ಸದಾಕಾಲ ರಕ್ಷಣೆ ಮಾಡುತ್ತಿರುವಂತಹ ಜಗಜ್ಜನನಿಯಾದ ಆದಿಶಕ್ತಿ ಪರಾಶಕ್ತಿ ಭಾರತಾಂಬೆ ರಾಜರಾಜೇಶ್ವರಿ ಅಡಿದಾವರಿಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಗೈದು, ಮಧುರಕಂಡಿ ಮತ್ತು ಕಮರಿಮಠ ನಂದೀಶ್ವರ ಶ್ರೀಮಠವನ್ನ ಸುಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಿದ ಮಹಾ ತಪಸ್ವಿಗಳಾದ ವೇದಾಂತ ಅದ್ವೈತ ವೇದಾಂತ ಸಾರ್ವಭೌಮ ಚಕ್ರವರ್ತಿಯಾಗಿರುವಂತ ಶ್ರೋತ್ರಿಯ ಬ್ರಹ್ಮ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಶಿವಯೋಗಿಗಳವರ ಪವಿತ್ರ ಅಡಿದಾವರಿಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ನೀಡಿದು, ಧರ್ಮದ ಚೌಕಟ್ಟನ್ನು ಹಿಡಿದು ನಂದೀಶ್ವರ ಗ್ರಾಮದ ಭಕ್ತರನ್ನ ಸದಾಕಾಲ ಏಳಿಗೆಗಾಗಿ ಸಾಕ್ಷಾತ್ ಸದ್ಗುರು ಸಿದ್ಧಲಿಂಗೇಶ್ವರರ ಪರಮ ಅವತಾರಿಯಾಗಿ ಈ ಜಗತ್ತಿಗೆ ಅವತರಿಸಿ ಬಂದು ಭಕ್ತರ ಕಷ್ಟಗಳನ್ನು ದೂರ ಮಾಡುವಂತ ಮಾತೃ ಸ್ವರೂಪಿಗಳಾದ ಕಲಾಪ್ರೇಮಿಗಳು ಬಹಳಷ್ಟು ಭಕ್ತರ ಏಳಿಗೆಗಾಗಿ ಭಕ್ತರ ಕಷ್ಟಗಳನ್ನೇ ದೂರ ಮಾಡುವಂತಹ ಮಹಾಪರಮ ಪೂಜ್ಯರಾದ ಸದ್ಗುರು ದುಂಡೇಶ್ವರ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಜೋರಾದ ಚಪ್ಪಾಳಿಗಳ ಮುಖಾಂತರವಾಗಿ ಪ್ರಣಾಮಗಳನ್ನು ಸಮರ್ಪಣೆ ನೀಡಿದು, ಈ ವೇದಿಕೆಯಲ್ಲಿ 11 ದಿನಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೂ ಕೂಡ ಸಂಗೀತದ ಔತಣವನ್ನು ಉಣಬಡಿಸಲು ಆಗಮಿಸಿರುವಂತಹ ಆತ್ಮೀಯರಾದ ಆನಂದ್ ಕುಮಾರ್ ಶಿವಾಪುರ ಅವರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ, ತಬಲಾ ಸಾಥಿಯಾಗಿ ಅದ್ಭುತವಾಗಿ ತಬಲವಾದನವನ್ನು ನಡೆಸುವಂತಹ ಆತ್ಮೀಯರಾದ ಸದಾಶಿವಕುಮಾರ್ ಹಿಪ್ಪರಿಯವರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ, ವೈಲಿನ್ ಸಾಥಿಯನ್ನು ನೀಡುತ್ತಿರುವಂತಹ ನಮ್ಮ ಕೃಷ್ಣಕುಮಾರ್ ಅವರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ, ಅವರಿವರನ್ನದೇ ನಂದೀಶ್ವರ ಗ್ರಾಮದ ಭಕ್ತ ಸಮಸ್ತ ಮಹಾಜನಗಳಲ್ಲಿ, ಮಾತೆಯರಲ್ಲಿ, ಗುರು ಹಿರಿಯರಲ್ಲಿ, ತಾವೆಲ್ಲರೂ ಕೂಡ ಭಗವಂತನ ಸ್ವರೂಪರೆಂದು ಈ ಪುಟ್ಟ ಕಲಾವಿದನ ಶರಣು ಶರಣಾರ್ಥಿಗಳು. ಇವತ್ತ ಪ್ರಾರಂಭ ಈಗಾಗಲೇ ಸಮಯ 8:30.
ಬರಬೇಕಾದ್ರೆ ನಾನು ಒಂದು 300 ಕಿಲೋಮೀಟರ್ ಬಂದೀನಿ. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಭಾಳ ಸಮಯ ತಗೊಳ್ತು. ಬೆಳಗ್ಗೆ ನಾ 8 ಗಂಟೆಗೆ ಮನೆ ಬಿಟ್ಟೀನಿ, 6 ಗಂಟೆಗೆ ಇಲ್ಲಿ ಬಂದು ಸೇನೆ ಮಠಕ್ಕೆ ಬಂದೆ. ಇರಲಿ, ಒಂದು ವಿಶೇಷವಾಗಿ ಏನು ಅಂತಂದರೆ, ಮಹಾ ತಪಸ್ವಿಗಳಾಗಿರುವಂಥ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಶಿವಯೋಗಿಗಳವರ 42ನೆಯ ಪುಣ್ಯ ಆರಾಧನೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ವಿಜಯಲೀಲ ಕಲ್ಪದ್ರುವಂ ಅನ್ನುವಂಥ ಒಂದು ಗ್ರಂಥದ ಆಧಾರ ಮೇರೆಗೆ ಆ ಚರಿತ್ರೆಯ ಜೀವನ ದರ್ಶನವನ್ನು ತಾವೆಲ್ಲರೂ ಕೂಡ 11 ದಿನಗಳ ಪರ್ಯಂತರವಾಗಿ ದರ್ಶನವನ್ನು ಮಾಡಿಕೊಳ್ತೀರಿ. ಈ ಗ್ರಂಥವನ್ನು ಬರೆದವರು ಯಾರು ಅಂತ ವಿಚಾರ ಮಾಡಿದರೆ, ಬಹುಶಃ ನಮಗೆಲ್ಲ ಗೊತ್ತಿರೋ ಪ್ರಕಾರ ಅಪ್ಪವರು ಈಗ ಅದೇ ತಾನೇ ಕೆಲಸ ಅದೇ ಮಾಡಕತ್ತಾರ. ಕಾಯಕವನ್ನು ನಿಷ್ಠೆ ನಿರಂತರವಾಗಿ ಅವರು ಕಾಯಕ ನಡೆದಂಥವ್ರು, ಮಟ್ಟ ಬಿಡಂಗಿಲ್ಲ ಅವರು, ಕಾಯಕ ಯೋಗಿಗಳವರು. ದುಂಡೇಶ್ವರ ಮಹಾಸ್ವಾಮಿಗಳವರು ಸದ್ಗುರು ಸಿದ್ಧಲಿಂಗೇಶ್ವರರ ಒಂದು ವಿಜಯಲೀಲ ಕಲ್ಪದ್ರುವಂ ಅನ್ನುವಂಥ ನಾಮಾಂಕಿತವನ್ನು ಇಟ್ಟುಕೊಂಡು ಈ ಚರಿತ್ರೆಯನ್ನ ರಚನೆ ಮಾಡಿದ್ದಾರೆ. ನನಗನಿಸುತ್ತಲ್ಲ, ಈ ದೇಶದೊಳಗ ಸಾಕಷ್ಟು ಗ್ರಂಥಗಳು ಸಿಗ್ತವೆ ಹುಡುಕ್ಯಾಡದ. ರಾಮಾಯಣ, ಮಹಾಭಾರತ, ಅನೇಕ ಅನೇಕ ಗ್ರಂಥಗಳನ್ನು ನಾವೆಲ್ಲ ನೋಡ್ತೇವೆ. ನನಗನಿಸಿದ ಪ್ರಕಾರ ಕೆಲವೊಂದಿಷ್ಟು ಕೈ ತೊಳಿಲಾರ ಮುಟ್ಟುವಂಥ ಗ್ರಂಥಗಳು ಬೇರೆ ಅದಾವ. ಆದರೆ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಶಿವಯೋಗಿಗಳವರ ಮಹಾಗ್ರಂಥ ಏನದಲ್ಲ, ಅದು ನಿಜವಾಗಲೂ ಭಕ್ತಿಯಿಂದ ಕೈ ತೊಳೆದೇ ಮುಟ್ಟಬೇಕು ಅಷ್ಟು ಪವಿತ್ರವಾಗಿರುವಂಥ ಮಹಾಗ್ರಂಥ ಇದು. ಅಂಥ ಗ್ರಂಥದ ವಿಜಯವ ಲೀಲಾ ಮತ್ತು ಕಲ್ಪದ್ರುವಂ ಅನ್ನುವಂಥ ಚರಿತ್ರೆಯನ್ನು 11 ದಿನಗಳ ಪರ್ಯಂತರವಾಗಿ ನನಗೆ ದುರ್ದಂಡೇಶ್ವರ ಮಹಾಸ್ವಾಮಿಗಳವರು ನನಗೆ ಹೇಳುವಂಥ ಪ್ರಯತ್ನವನ್ನು ಅವರು ಅಪ್ಪಣೆ ಕೊಟ್ಟರು. ಗುರುಗಳು, ನಾನೇನು ದೊಡ್ಡ ಪಂಡಿತನಾಗಿ ನಾನು ಬಂದಿಲ್ಲ, ಈ ಊರಿನ ಶ್ರೀಮಠದ ಗುರುವಿನ ಸೇವಕನಾಗಿ ನಾನು ಬಂದೀನಿ. ಇವತ್ತು ಪ್ರಾರಂಭ ಇರೋದರಿಂದ ಒಂದಿಷ್ಟು ಪ್ರವಚನವನ್ನು ಆ ಮಹಾತ್ಮನ ಜೀವನ ದರ್ಶನವನ್ನು ನಾವು ಯಾಕೆ ಮಾಡಿಕೊಳ್ಳಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದಿಷ್ಟು ಪ್ರಾರಂಭ ಪ್ರವಚನ ಯಾಕೆ ಕೇಳಬೇಕು ಅನ್ನೋ ಉದ್ದೇಶವನ್ನು ಮೊದಲು ವಿಚಾರ ಮಾಡೋಣ. ಬಹಳ ಸುಂದರವಾಗಿ ಬರೀತಾರೆ, ಸುಮಾರು ವರ್ಷಗಳ ಹಿಂದೆ ಲಕ್ಷಾಂತರ ಕೋಟಿ ಕೋಟಿ ಜೀವರಾಶಿಗಳಿಗೆ ಜನ್ಮ ಕೊಡುತ್ತೆ ಅಂತ. ಬಹಳ ಲಕ್ಷ ಕೊಡಬೇಕು, ಲಕ್ಷಾಂತರ ಕೋಟಿ ಕೋಟಿ ಜೀವರಾಶಿಗಳಿಗೆ ಜನ್ಮ ಕೊಡುತ್ತಂತೆ. ಇದನ್ನೇ 12ನೇ ಶತಮಾನದ ಅಕ್ಕ ಮಹಾದೇವಿ ಬಹಳ ಚಂದ ತನ್ನ ವಚನದಲ್ಲಿ ಬರೀತಾಳೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯೊಳಗೆ ನಾ ಬಂದೆ ಅಂತ ಬರೀತಾಳೆ. 84 ಲಕ್ಷ ಜೀವರಾಶಿಗಳು ಈ ಭೂಮಿ ಮೇಲೆ ಹುಟ್ಟ್ಯಾವಂತ. ಅಕ್ಕ ಮಹಾದೇವಿ ಹೇಳುವ ಪ್ರಕಾರ 84 ಲಕ್ಷ ಜೀವರಾಶಿಗಳು ಈ ಭೂಮಿ ಮೇಲೆ ಅದಾವೆ. 84 ಲಕ್ಷ ಜೀವರಾಶಿಗಳಲ್ಲಿ ಕೊನೆಯದಾಗಿ ಹುಟ್ಟಿ ಬಂದಿರುವಂತಹ ಒಂದು ಪ್ರಾಣಿ ಅದ, ಅದು ಯಾವುದು ಅಂತಂದ್ರೆ ಮನುಷ್ಯ ಅನ್ನುವಂಥ ಪ್ರಾಣಿ ಅಂತ. ಮನುಷ್ಯ ಅನ್ನುವಂಥ ಪ್ರಾಣಿ, ಮನುಷ್ಯ ಮನುಷ್ಯನಾಗಿ ಬದುಕಬೇಕು, ಮನುಷ್ಯತ್ವದಿಂದ ಬದುಕಬೇಕು, ಮನುಷ್ಯ ಮನುಷ್ಯನಾಗಿ ಬದುಕಬೇಕು, ಮನುಷ್ಯತ್ವದಿಂದ ಬದುಕಬೇಕು ಅನ್ನೋ ಉದ್ದೇಶಕ್ಕಾಗಿನೇ ಇಂಥ ಪುರಾಣ ಪ್ರವಚನ ಆಧ್ಯಾತ್ಮಿಕ ಅನ್ನುವಂಥ ಜೀವನ ದರ್ಶನ ಪ್ರವಚನವನ್ನು ನಾವೆಲ್ಲ ಕೇಳುವಂಥವ್ರಾಗಬೇಕಾಗಿದೆ. ನೀವು ಅನ್ಬೋದು, ಹಾಗಾದ್ರೆ ನಾವು ಮುಂದೆ ಕೂತವರೆಲ್ಲ ನಿಮಗೆ ಮನುಷ್ಯರಾಗಿ ಕಾಣವಲ್ಲಿವೇನು ಅಂತ ನೀವು ಕೇಳ್ಬೋದು. ನನಗೆ ನೋಡೋದ ಕಣ್ಣಿಗೆ ನನಗೆ ಮನುಷ್ಯರಾಗೆ ಕಾಣಕತ್ತೀವಿ, ಕರೆ ಎಲ್ಲರ ಕಣ್ಣಿಗೆ ನಾವು ಮನುಷ್ಯರಾಗೆ ಕಾಣಕತ್ತೀವಿ. ಆದರೆ ಮನಸ್ಸನ್ನು ನಾವು ಕೇಳ್ಕೊಳ್ಬೇಕಲ್ಲ ಮೊದಲು, ಮನುಷ್ಯನೊಳಗೆ ನಾವು ಕೇಳ್ಕೋಬೇಕು ನಾವು ಮನುಷ್ಯರಾಗೆ ಬದುಕಕತ್ತೀವೋ ಮನುಷ್ಯತ್ವದಿಂದ ಬದುಕಕತ್ತೀವಿ, ಇದು ಪ್ರಶ್ನೆ ಮಾಡ್ಕೊಳ್ಳೋದಕ್ಕಾಗ್ಯದ. ಮನುಷ್ಯ ಮನುಷ್ಯತ್ವದಿಂದ ಬದುಕಬೇಕಾಗ್ಯದ, ಮನುಷ್ಯ ಮನುಷ್ಯನಾಗೆ ಬದುಕಬೇಕಾಗಿತ್ತು ಅಂತಂದ್ರೆ ಪುರಾಣ ಪ್ರವಚನಗಳನ್ನು ಕೇಳಬೇಕಂತ. ಯಾಕೆ ಪುರಾಣ ಪ್ರವಚನವನ್ನು ಕೇಳಬೇಕು ಅಂತಂದ್ರೆ, ನಿಮಗೊಂದು ಉದಾಹರಣೆ ಕೊಡ್ತೀನಿ. ನಮ್ಮ ತಂದೆಯವರು ನಾವು ಸಣ್ಣವರಿದ್ದಾಗ ಒಂದು ಮಾತು ಹೇಳ್ತಿದ್ರು. ನಮ್ಮ ತಂದೆಯವರು ಸಣ್ಣವರಿದ್ದಾಗ ತಂದೆ ತಾಯಿಗಳು ಹೇಳಿರುವಂತ ನೀತಿಯ ಪಾಠಗಳು ತಂದೆ ತಾಯಿಗಳು ಇರೋವರೆಗೂ ಬೆಲೆ ಗೊತ್ತಾಗೋದಿಲ್ಲ. ತಂದೆ ತಾಯಿಗಳು ಸತ್ತ ಮೇಲೆ ಗೊತ್ತಾಗೋದು ತಂದೆ ತಾಯಿಗಳ ಕಿಮ್ಮತ್ತು ಏನು ಅನ್ನೋದು. ನನ್ನ ತಂದೆಯವರು ನಾನು ಸಣ್ಣವನಿರಬೇಕಾದ್ರೆ ಒಂದು ಮಾತು ಹೇಳ್ತಿದ್ರು ನಮ್ಮ ತಂದೆಯವರು, ನೋಡು ಮಗ,
ಈ ಜಗತ್ತಿನೊಳಗೆ ಒಂದು ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಹುಟ್ಟಬೇಕಾದ್ರೆ ನಾಯಿ ನಾಯಿಯಾಗಿ ಹುಟ್ಟುತ್ತಂತ, ಬೆಳಿಬೇಕಾದ್ರೆ ನಾಯಿ ನಾಯಿಯಾಗಿ ಬೆಳೆಯುತ್ತಂತೆ, ಸಾಯಿಬೇಕಾದ್ರೆ ನಾಯಿ ನಾಯಿಯಾಗಿನೇ ಸಾಯುತ್ತಂತ. ಬೆಕ್ಕು ಬೆಕ್ಕಾಗಿನೇ ಹುಟ್ಟುತ್ತೆ, ಬೆಕ್ಕು ಬೆಕ್ಕಾಗಿನೇ ಬೆಳೆಯುತ್ತೆ, ಬೆಕ್ಕು ಬೆಕ್ಕಾಗಿನೇ ಸಾಯುತ್ತಂತೆ. ಆದರೆ ಮನುಷ್ಯ ಆಗಲ್ಲ. ಮನುಷ್ಯ ಹುಟ್ಟಬೇಕಾದ್ರೆ ಮನುಷ್ಯನಾಗಿ ಹುಟ್ಟುತ್ತಾನೆ, ಬೆಳೀತ ಬೆಳೀತ ಮನುಷ್ಯತ್ವವನ್ನು ಕಳ್ಕೊಳ್ತಾನೆ, ಸಾಯಿಬೇಕಾದ್ರೆ ಮೃಗೋತ್ತರ ವರ್ತನೆ ಮಾಡಿ ಸಾಯಿತಾನೆ. ಈ ಪ್ರಪಂಚದೊಳಗ ಮನುಷ್ಯನಿಗೂ ಪ್ರಾಣಿಗಿರುವ ವ್ಯತ್ಯಾಸ ಇಷ್ಟೇ. ಯಾಕೆ ಪುರಾಣ ಪ್ರವಚನವನ್ನ ಕೇಳಬೇಕನ್ನೋ ಉದ್ದೇಶವನ್ನ ಹೇಳಕತ್ತಿದ್ದಿಲ್ಲ. ನಿಮಗೆ ಗೊತ್ತಿರಬಹುದು, ಎಲ್ಲಾ ಒಂದಿಷ್ಟು ಮಂದಿ ರೈತರು ಇದ್ರಿ, ತಾವೆಲ್ಲ ಹೊಲದೊಳಗೆ ದುಡಿಯೋರೆ. ಹೊಲದೊಳಗೆ ಈಗ ನೀವು ಬೆಳೆ ಬಿತ್ತೀರಿ, ಬ್ಯಾಸಗಿ ಸಮಯದೊಳಗ ದನಗಳನ್ನ ಕುಲ್ಲಾ ಬಿಡ್ತಾರ ನೋಡಿ. ಬ್ಯಾಸಗಿ ಸಮಯದೊಳಗ ದನಗಳು ಕುಲ್ಲಾ ಬಿಡ್ತಾರ ನೋಡಿ, ಯಾಕಂದ್ರೆ ಎಲ್ಲಿ ಹೋದ್ರೂ ಅವ್ರು ಮೈಲ್ ಬರ್ತಾವ. ಬ್ಯಾಸಗಿ ಸಮಯದೊಳಗ ಕುಲ್ಲಾ ಬಿಟ್ರೆ ದನ ಎಲ್ಲಿ ಬೇಕಾದ್ರೂ ಹೋಗ್ತಂದ್ರೆ ಯಾರು ಕೇಳೋದಿಲ್ಲ. ಅದೇ ಈಗ ಬೆಳೆದಿರುವಂತ ಬೆಳೆ ಬೆಳೆದು ನಿಂತು ಹೊಲದಾಗ ಬೆಳೆದು ಬೀಜ ಬಿತ್ತಿ ಬೆಳೆ ಬೆಳೆದು ನಿಂತಾಗ ಎಲ್ಲರೂ ಒಂದು ದಂಗರ ಹೊಡಿತಾರ ಊರಾಗ, ದನಗಳನ್ನ ಕುಲ್ಲಾ ಬಿಡಬೇಡ್ರಿ ಕಟ್ಟೆ ಹಾಕ್ರಿ ಅಂತ ಹೇಳ್ತಾರೆ. ಹೇಳ್ತಾರಲ್ರಿ, ನಾ ಹೇಳೋ ಪ್ರವಚನ ತಿಳಿಯಕತ್ತೈತಿ, ಭಾಷೆ ತಿಳಿತೈತಿ. ಹೌದು, ಯಾಕಂದ್ರೆ ಭಾಷೆ ನಮ್ದು ಯಾದಗಿರಿ ಗದಗ ಭಾಷೆ ಅಕ್ಕವ. ಯಾಕಂದ್ರೆ ಅದ್ರಾಗ ಬೇರೆ ಇದು ಒಂದು ವಿಶೇಷ ಊರದೇವ. ನನಗನಿಸಿದ ಪ್ರಕಾರ ಬಹಳ ಕೇಳ್ತಿದ್ದೆ ನಾನು ಪುರಾಣ ಪ್ರವಚನಗಳಲ್ಲಿ ಹೋಗ್ಬೇಕಾದ್ರೆ ನಂದೀಶ್ವರ ಊರು ಅನ್ನುವಂಥದ್ದು ಹೆಂಗದಂದ್ರೆ ಎಲ್ಲಾ ಊರೊಳಗೆ ಸಣ್ಣವರು ಎದುರು ಹಿಡ್ಕೊಂಡು ದೊಡ್ಡವರು ಮೊದಲು ಮಾಡಿ ಸಂಸ್ಕೃತದೊಳಗೆ ಭಾಷೆದೊಳಗೆ ಮಾತಾಡ್ತಾರಂತ ಕೇಳಿದ್ದೆ ನಾನು. ಇವತ್ತು ಸತ್ಯವಾಗಲು ನೋಡಿ ನಾನು ಬಂದಿಲ್ಲ. ಯಾಕೆ ಇದನ್ನು ಹೇಳಕತ್ತೇನೆ ಅಂತಂದ್ರೆ ಭಾಷೆಯೊಳಗೆ ಒಂದು ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ಚೇಂಜ್ ಆಗ್ತಾವ್ರಿ, ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ಚೇಂಜ್ ಆಗ್ತಾವ. ನಾನು ಹಿಂಗೆ ಪುರಾಣಕ್ಕೆ ಬಿದರ್ ಸೈಡ್ ಹೋಗಿದ್ದೆ, ಬಿದರ್ ಜಿಲ್ಲಾ ಬಿದರ್ ಕಡೆ ಹೋಗಿದ್ದೆ. ಹೋಗಿ ಯಾವಾಗಲಿ ಉಳ್ಕೊಂಡೆ ರೂಮ್ನೊಳಗೆ, ಸ್ನಾನ ಮಾಡಬೇಕಾಗಿತ್ತು, ನಾನು ಜಳಕ ಮಾಡಬೇಕಾಗಿತ್ತು, ನೀರು ತೊಗೊಂಡು ಬರೀ ಅಂದೆ. ಅವ ನೀರು ತರೋವ ಏನು ಕೇಳಿದ ನನಗೆ, ಹೊರಗೆ ಹುಯ್ಕೊಂತೀರ ಒಳಗೆ ಹುಯ್ಕೊಂತೀರ ಅಂತ ಕೇಳಿದ ಅವ ನನಗೆ ಅಷ್ಟೇ. ನಾನಂದೆ ಅಲ್ಲಿ ಓದ್ತಮ್ಮ, ನಾ ಹೇಳಕ್ ಬಂದದ್ದು ಪ್ರವಚನ ಪುರಾಣ ಹೇಳಕ್ ಬಂದದ್ದು, ನಾ ಯಾಕೆ ಹೊಯ್ಕೊಳ್ಬೇಕಂದೆ ನಾ. ಅಲ್ರಿ ಗುರುಗಳೇ, ಜಳಕ ಮಾಡೋದಕ್ಕೆ ಹೊಯ್ಕೊಳಕ್ಕ ಅಂತ ನಾವು ಅಂತೀವಿ, ಮತ್ತೆ ನೀವು ಹೊರಗೆ ಹುಯ್ಕೊಂತೀರ ಒಳಗೆ ಹುಯ್ಕೊಂತೀರ ಅಂತ ಕೇಳಿದವ. ನಾನಂದ್ಯಪ್ಪ ಚಲೋ ಹೊಯ್ಕೊಳ್ಳೋದು, ಚಲೋ ಭಾಷೆ ಮಾತಾಡಕತ್ತಿಯಪ್ಪ, ನಾನು ಒಳಗೆ ಹೊಯ್ಕೊಂತೀನಿ ಒಳಗೆ ಹೋಗ್ಬ ಅಂತ ಹೇಳಿದೆ ನಾನು. ಅಂದ್ರೆ ಭಾಷೆಗಳು ಬಹಳ ಬದಲಾವಣೆ ಆಗ್ತದ ಅಲ್ಲ, ಅಂದ್ರೆ ನಾ ಹೇಳೋ ಭಾಷೆ ತಿಳಿಯಕತ್ತಲ್ಲ. ಹಾ, ಈಗ ನೀವು ದನ ಕುಲ್ಲಾ ಬಿಟ್ಟಾಗ ದಂಗರ ಹೊಡಿತಾರ ನೋಡಿ, ಎಲ್ಲಾ ಕಟ್ಟಿ ಹಾಕ್ರ ಅಂತ ಹೇಳ್ತಿರ್ತಾರ. ಒಂದು ದನ ಯಾರ್ದೋ ಹೊಲದೊಳಗ ಮೈಯೋದಕ್ಕಾಗಿ ಹೊಂಟಿರ್ತದ. ಆ ಹೊಲದ ಮಾಲಕ ಅಲ್ಲಿಲ್ಲ, ಆ ಹೊಲದ ಮಾಲಕ ಎಲ್ಲೋ ಮನೆ ಕಡೆ ಹೋಗಿ ದಾರಿ ಹಿಡಿದು ಬರ್ತಿರ್ತಾನ. ಒಂದು ದನ ಅವನು ಹೊಲದೊಳಗೆ ಹೋಗಿ ಮೈಬೇಕಂತ ಹೇಳಿ ಹೋಗ್ತಿರ್ತದ. ಆ ಹೊಲದ ಮಾಲಕ ದೂರದಿಂದ ಆ ದನವನ್ನ ತನ್ನ ಹೊಲದೊಳಗೆ ಹೋಗೋದನ್ನ ನೋಡ್ತಾನೆ. ನನ್ನ ಹೊಲದೊಳಗೆ ದನ ಹೊಂಟದಂತ ಹೇಳಿ ಅಲ್ಲಿಂದ ಒಂದಿಟ್ಟು ಕೂಗ್ತಾನ, ಅದಕ್ಕೆ ಔಟದೇ ಭಾಷೆ ಒಳಗೆ ಕೂಗ್ತಾನ. ಅಥವಾ ಸಮೀಪಕ್ಕೆ ಬಂದಂದ್ರೆ ಒಂದು ಕಲ್ಲು ತಗೊಂಡು ಹೋಗಿತಾನ. ಕಲ್ಲು ತಗೊಂಡು ಹೋಗದಾಗ ಒಂದು ಮೂಕು ಪ್ರಾಣಿ, ಒಂದು ದನ, ನಾನು ಹೋಗುವಂತ ದಾರಿ ತಪ್ಪದ, ನಾನು ಹೋಗಕತ್ತದ ಇನ್ನೊಬ್ಬರು ಹೊಲದೊಳಗ ತಪ್ಪು ದಾರಿ ಹಿಡ್ಕೊಂಡು ಹೋಗಿ ಮೈಯಕ ಹೊಂಟೀನಿ, ನಾ ಹೊಂಟು ದಾರಿ ತಪ್ಪೈತೆ ಅಂತೇಳಿ ಒಂದು ಮೂಕು ಪ್ರಾಣಿ ಕೇವಲ ಒಂದೇ ಒಂದು ಕಲ್ಲು ಹೊಗದಕ್ಕ ನಾ ತಪ್ಪು ದಾರಿ ಅಂತೇಳಿ ವಾಪಸ್ ಹೊಳ್ಳಿ ವಾಪಸ್ ಬರ್ತದ, ಒಳಗೆ ಹೋಗಂಗಿಲ್ಲ ವಾಪಸ್ ಬರ್ತದ. ಒಂದು ಕೇವಲ ಮೂಕು ಪ್ರಾಣಿ ಒಂದೇ ಒಂದು ಮಾತಿಗೆ ತಿರುಗಿ ವಾಪಸ್ ಬರ್ತದ ಅಂತಂದ್ರ, ಈ ಭೂಮಿ ಮೇಲೆ ಮನುಷ್ಯ ಹುಟ್ಟ್ಯಾನಂತಂದ್ರ ಮನುಷ್ಯನಿಗೆ ಜ್ಞಾನದ ಅರಿವದ ಇಷ್ಟೆಲ್ಲ ಇದ್ರು ಕೂಡ ತಪ್ಪು ದಾರಿ ಹೊಂಟಿದೆ ಅಂತಂದ್ರು ಕೂಡ ತಪ್ಪು ದಾರಿ ಹೋಗಬೇಡ ಹೋಗಬೇಡ ಅಂತ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ನೂರು ಸಲ ಹೇಳಿದ್ರು ಕೂಡ ತಪ್ಪು ದಾರಿ ಹಿಡಿಯಕತ್ತನಲ್ಲ, ತಪ್ಪು ದಾರಿ ಹೋಗಬಾರದು ಅನ್ನೋಂಗಾಗಿದ್ರೆ ವಿಜಯಲೀಲ ಕಲ್ಪದ್ರುವ ನಮ್ಮಂತ ಸಿದ್ಧಲಿಂಗೇಶ್ವರ ಚರಿತ್ರೆ ಕೇಳಿಬಿಟ್ರೆ ಸಾಕು, ನಾವೆಲ್ಲರೂ ಸರಿಯಾದ ದಾರಿಗೆ ಬರ್ತೀವಂತ, ಸರಿಯಾದ ದಾರಿಗೆ ಬರ್ತೀವಂತ. ಆ ಉದ್ದೇಶಕ್ಕಾಗಿ ಈ ಪುರಾಣ ಪ್ರವಚನ ಕೇಳೋದಪ್ಪ. ಹಂಗಂತ ಬಹಳ ಕಡೆ ಪುರಾಣ ಪ್ರವಚನ ಅಸ್ತಾರ ಕರೆ, ಹಾಗಂತೇಳಿ ಎಲ್ಲಾರ ಮನೆಯೊಳಗ ದನ ಕರ ಎಮ್ಮಿ ಬೆಕ್ಕು ನಾಯಿ ಸಾಕಿರಂತೇಳಿ ಯಾವತ್ತಾದ್ರೆ ಇಲ್ಲಿ ಗುಡಿಯೊಳಗ ಸಪ್ತಭಜನೆ ಮಾಡ್ತೀರಿ, ಪ್ರವಚನ ಮಾಡಿಸ್ತೀರಿ, ಹೌದಲ್ಲ? ಇದೆಲ್ಲ ಮಾಡಿದಾಗ ಬಂದು ಒಂದಿಟ್ಟು ದನಗಳಿಗೆ ಆಕಳ ನಾಯಿ ಬೆಕ್ಕು ತಂದು ಕಟ್ಟಾಕಿ ಅವಕ್ಕೆ ಪ್ರವಚನ ಮಾಡಿಸಿರೇನು, ಮಾಡಿಸಿವೇನು? ಇಲ್ಲಲ್ಲ. ಯಾವ ಪ್ರಾಣಿಗಳಿಗಿಲ್ಲದ ಪ್ರವಚನ, ಗುಬ್ಬಿ ಪಕ್ಷಿಗಳಿಗಿಲ್ಲದ ಪ್ರವಚನ ಪುರಾಣ, ಮನುಷ್ಯನಿಗೆ ಎತ್ತಕ್ಕಯ್ಯ ಪುರಾಣ ಪ್ರವಚನ. ಒಂದಿಟ್ಟು ಮನುಷ್ಯ ಮನುಷ್ಯನಾಗಿ ಬದುಕಬೇಕಾಗ್ಯದಲ್ಲ, ಅದಕ್ಕಾಗಿ ಜಗತ್ತೊಳಗೆ ಒಬ್ಬ ತೆಲುಗಿನ ವೇಮಣ್ಣ ಅಂತೇಳಿ ಆಗಿ ಹೋದ. ತೆಲುಗಿನ ವೇಮಣ್ಣ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ,
ಈ ಜಗತ್ತೊಳಗ ಹೇಮರೆಡ್ಡಿ ಮಲ್ಲಮ್ಮ ಅಂತ ಹೇಳಿ ಜಗತ್ತೊಳಗ ಮಹಾಶರಣೆ ಆಗಿರೋದು. ಹೇಮರೆಡ್ಡಿ ಮಲ್ಲಮ್ಮನ ಮೈದನಾಗಿರುವಂತ ಒಬ್ಬ ತೆಲುಗಿನ ವೇಮಣ್ಣ ತನ್ನ ಶತಕದಲ್ಲಿ ಒಬ್ಬ ಯೋಗಿಯಾಗಿ ತನ್ನ ಶತಕವನ್ನ ಬರೀತಾನೆ. ದೂರ ಉಂತಿ ಉಂದಳಿ ದಿಗಿಲು ಪಡ್ಕೊಂಡು ಇರ್ತವ, ದರುಕುಲೇಚು ದಾರಿಲು ಕೂಡ ಉಂಟುಂದಿಗ, ಸಾಗರ ಮತನ ಮೊದಲವ ಗಾಳಿ ವಿಷಮೇ ಬಚ್ಚಿಂದಿ, ಚಂದಕ ಚೇಸ್ತೆ ಕೃಷಿ ಚೇಸ್ತೇನೆ ಅಮೃತಂ ಮೆಚ್ಚಿಂದಿ, ಅಪರೂಪಾಲಿ ಅವರೋಧಿ ವಿಧಿ ಉನ್ನದಿ, ಕಷ್ಟಾರಿಗಿ ಆವ ಸಹಿತಂ ಚೇತವೆತ್ತಾಲಿ, ವಿಶ್ವದೇವಿ ರಾಮ ವಿನರವೇಮ. ತಿಳಿತೇನೆ ಪ್ಯಾರಿಗಿರ ತಿಳಿತೇನು, ಏ ಸಂಸ್ಕೃತ ಭಾಷೆ ತಿಳಿತೈತ್ರಿ, ತೆಲುಗು ಏನು ತಿಳಿಬೇಕು ನಮಗ, ಆಂಧ್ರ ತಂದ್ರೆ ಇಲ್ಲಿ ತಿಳಿಬೇಕು ನಮಗ, ಹೌದಲ್ಲ. ತೆಲುಗಿನೊಳಗೆ ಬಹಳ ಚಂದ ಬರಿತೇನ. ತೆಲುಗಿನ ವೇಮಣ್ಣ ಹುಟ್ಟಿ ಬೆಳೆದು ದೊಡ್ಡವನಾಗಿರ್ಬೇಕಾದ್ರೆ ಅವ ಮಾಡಬಾರದ ಶತ ಮಾಡಿದ್ದವ, ನೆನಪಿರಲಿ ನಿಮಗೆ. ಅವ ಒಬ್ಬ ಹೆಣಮಗಳ ಸಂಘ ಮಾಡಿದ್ದ, ಒಬ್ಬ ವೇಷಯ ಸಂಘವನ್ನ ಮಾಡಿದ್ದ, ದುಶ್ಚತೆಗಳಿಗೆ ದಾಸನಾಗಿದ್ದ. ಆದ್ರೆ ಈ ಜಗತ್ತೊಳಗೆ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮನೆಗೆ ಸೊಸಿಯಾಗಿ ಹೋದ ಮೇಲೆ ಅತ್ತಿಗೆಯಾಗಿ ಹೋಗಿ ತಾಯಿಯಾಗಿ ಈ ಜಗತ್ತೊಳಗವನ್ನ ಒಳ್ಳೆ ದಾರಿ ತರುವಂತ ಪ್ರಯತ್ನವನ್ನ ಮಾಡ್ತಾಳಲ್ಲ ಹೇಮರೆಡ್ಡಿ ಮಲ್ಲಮ್ಮ. ಅಂತ ತೆಲುಗಿನ ವೇಮಣ್ಣ ತನ್ನ ಶತಕದೊಳಗೆ ಬರೀತಾನೆ ಯೋಗಿ ಆದ ಮೇಲೆ. ದೂರ ಮುಂತಿ ಉಂದಣಿ ದಿಗಿಲು ಪಡ್ಕೊನೇ ಸಮ, ಎಲ್ಲೋ ದೂರಿರುವಂತ ಸುಖಕ್ಕಾಗಿ ಈಗ ದುಃಖ ಪಡಬೇಡ ಅಂತ ನಾವು. ಎಲ್ಲೋ ದೂರಿರುವಂತ ಸುಖಕ್ಕಾಗಿ ಯಾಕೆ ದುಃಖ ಪಡ್ತೀಯ? ಸುಖ ಬರೋ ಕಾಲಕ್ಕೆ ಸುಖ ಬರುತ್ತೆ, ದುಃಖ ಬರೋ ಕಾಲಕ್ಕೆ ದುಃಖನೇ ಬರುತ್ತದಲ್ಲ. ಎಲ್ಲೋ ಇರುವಂತ ಸುಖಕ್ಕಾಗಿ ನಾವೇನ್ ಮಾಡಕತ್ತೀವಿ? ಸುಖವನ್ನ ಹುಡುಕೋಂತ ಹೊಂಟೀವಿ, ಸುಖ ಸಿಗಲಾರದಕ್ಕೆ ದುಃಖ ಪಡಕತ್ತೀವಿ, ಸುಖ ಸಿಗಲಾರದಕ್ಕಾಗಿ ದುಃಖ ಪಡಕತ್ತೀವಿ. ಸುಖ ಎಲ್ಲೋ ಐತೆ, ಆ ಸುಖಕ್ಕಾಗಿ ಈಗ ದುಃಖ ಪಡಬೇಡ. ಸುಖ ಬಂದ ಕಾಲಕ್ಕೆ ಸುಖವನ್ನ ಅನುಭವಿಸು, ದುಃಖ ಬಂದ ಕಾಲಕ್ಕೆ ದುಃಖವನ್ನ ಅನುಭವಿಸು. ದೂರ ಮುಂತಿ ಒಂದಣಿ ದಿಗಲು ಪಡ್ಕೊನಿ ಸಮ, ದರುಕುಲೇಚು ದಾರುಲು ಕೂಡ ಉಂಟುಂದಿಗ. ನೀರಿನೊಳಗ ಎರಡು ನಮನೆ ನೀರೈತ್ರಿ, ಕುಡಿತಿರಲ್ಲ ನೀವು ನೀರು. ನೀರು ಕುಡಿಬೇಕಾದ್ರೆ ಎರಡು ಪ್ರಕಾರ ನೀರೈತೆ, ಒಂದು ಸಿಹಿ ನೀರದ, ಇನ್ನೊಂದ್ರಿ ಸೌಳು ನೀರದ, ಉಪ್ಪು ನೀರು ಅಂತ ಕರೀತಾರೆ. ಬೇಕಾದ್ರೆ ನಂದೀಶ್ವರದಾಗ ಎಲ್ಲರ ಕಡೆ ಒಂದ್ ಕಡೆ ಬೋರ್ ಹೊಡಿರಿ, ಒಂದ್ ಕಡೆ ಸೌಳು ಬರ್ತದ, ಒಂದ್ ಕಡೆ ಸಿಹಿ ನೀರು ಬರ್ತದೆ. ಆದ್ರೆ ಈ ಜಗತ್ತೊಳಗ ನೀರ್ ಐತೆಲ್ಲ, ಸೌಳು ನೀರು ಅದ, ಸಿಹಿ ನೀರು ಅದ. ಈ ಜಗತ್ತೊಳಗ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ದೂರ ಮುಂತಿ ಒಂದಣೆ ದಿಗಲು ಪಡೋ ಕೊನೆ ಸಮ, ದರುಕುಲೇಚು ದಾರನು ಕೂಡ ಉಂಟುಂದಿಗ, ಸಾಗರ ಮತನ ಮೊದಲ ಬಗಾಡಿ ವಿಷಯವೇ ಬಚ್ಚಿಂದಿ. ಪರಮಾತ್ಮ ಅಂತ ಏನು ಕರ್ಸ್ಕೊಂಡ ನೋಡ್ರಿ ಜಗನ್ಮಾತ ಪರಮಾತ್ಮ. ಸಾಗರ ಮಂಥನ ಅಂತ ನೋಡ್ಬೋಯ್ತು, ಸಾಗರ ಮಂಥನ. ಸಾಗರ ಮಂಥನ ಮಾಡಬೇಕಾದ್ರೆ ಪರಮಾತ್ಮ ಈ ಜಗತ್ತಿಗೆ ಹುಟ್ಟಿ ಬಂದ ಕಾಲಕ್ಕೆ ಅವನಿಗೆ ಮೊದಲು ದುಃಖನೇ ಬಂತ್ರಿ, ಅವನಿಗೇನು ಸುಖ ಸಿಗಲಿಲ್ಲ ಅಂತ. ಪರಮಾತ್ಮನಿಗೆ ದುಃಖ ಬಿಟ್ಟಿಲ್ಲ, ನಮ್ಮಂತವ್ರಿಗೆ ಬಿಡ್ತದೆ ದುಃಖ? ಪರಮಾತ್ಮನಿಗೆ ದುಃಖ ಬಿಡಲಿಲ್ಲ. ಈ ಜಗತ್ತಿಗೆ ಜಗನ್ ಮಾತೆ ಆದಿಶಕ್ತಿ ಪರಮಾತ್ಮನನ್ನು ತ್ರಿಮೂರ್ತಿಗಳನ್ನು ಹುಟ್ಟಿಸಿದ ಮೇಲೆ, ಜಗತ್ತು ಬ್ರಹ್ಮಾಂಡವನ್ನು ಸೃಷ್ಟಿಯಾದ ಮೇಲೆ ಅವರು ನಡೆಸುವಂತ ಸಂದರ್ಭದೊಳಗೆ ಸಾಗರ ಮಂಥನ ಅಂತ ನಡೆದೋಯ್ತು. ಸಾಗರ ಮಂಥನ ಮಾಡಬೇಕಾದ್ರೆ ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು. ಪರ್ವತವನ್ನೇ ಕಡುಗೋಲನ್ನಾಗಿ ಮಾಡಿ, ಆದಿಶೇಷನನ್ನು ಅರ್ಧವನ್ನಾಗಿ ಮಾಡಿ, ಯಾವಾಗ ಸಾಗರ ಮಂಥನವನ್ನು ಮಾಡಬೇಕಾದ್ರೆ ಆದಿಶೇಷನಿಂದ ವಿಷ ಈ ಜಗತ್ತಿಗೆ ಹರಡಕತ್ತಿತ್ತು, ವಿಷ ಬರಕತ್ತಿತ್ತು. ಜಗತ್ತಿಗೆ ವಿಷ ಬರಬೇಕಾದ್ರೆ ಪರಮಾತ್ಮ ಆ ವಿಷವನ್ನು ಹಾಗೆ ಬಿಟ್ಟಿದ್ದ ಅಂತಂದ್ರೆ ಯಾವ ಸಕಲ ಜೀವರಾಶಿಗಳು ಉಳಿತಿದ್ದೀನಿ ಭೂಮಿ ಮೇಲೆ ಸತ್ತು ಹೋಗ್ಬಿಡ್ತಿತ್ತು, ಯಾವ ಉಳಿತಿದ್ದಿಲ್ಲ. ಸಾಗರ ಮಂಥನ ನಡಿಬೇಕಾದ್ರೆ ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು, ಎಲ್ಲರೂ ಅಮೃತಕ್ಕಾಗಿ ಸಾಗರ ಮಂಥನವನ್ನು ಮಾಡಬೇಕಾದ್ರೆ ವಿಷ ಬರ ಕತ್ತಿತ್ತು. ವಿಷವನ್ನ ಪರಮಾತ್ಮ ಹಾಗೆ ಬಿಟ್ಟಿದ್ರೆ ಸಕಲ ಜೀವರಾಶಿಗಳು ಸತ್ತು ಹೋಗ್ಬಿಡ್ತಿದ್ವು. ಈ ಭೂಮಿಗೆ ಪರಮಾತ್ಮ ಹುಟ್ಟಿ ಬಂದ ಕಾಲಕ್ಕ ಅದು ವಿಷನೇ ಬಂತು ಈ ಜಗತ್ತಿಗೆ. ಆ ವಿಷವನ್ನ ಕುಡಿದ ಜಗತ್ತೊಳಗೆ ಕಂಠದೊಳಗೆ ಇಟ್ಟುಕೊಂಡು ನೀಲಕಂಠ ಅನ್ಸ್ಕೊಳ್ತಾನೆ ಈ ಜಗತ್ತೊಳಗ. ಸಾಗರ ಮತನಂ ಮೊದಲವ ಗಾಳಿ ವಿಷವೇ ಬಚ್ಚಿಂದಿ, ಅವನಿಗೆ ಬಂದ ಮೇಲೆ ಮೊದಲು ವಿಷನೇ ಬಂತ್ರಿ ಅವನಿಗೆ, ವಿಷ ಕುಡಿದ ದುಃಖನೇ ಬಂತು ಅವನಿಗೆ ಪರಮಾತ್ಮನಿಗೆ. ಸಾಗರ ಮತನಂ ಮೊದಲವ ಗಾಳಿ ವಿಷವೇ ಬಚ್ಚಿಂದಿ, ಚಂದಕ ಚೇಸ್ತೆ ಕೃಷಿ ಚೇಸ್ತೇನ ಅಮೃತಂ ಮೆಚ್ಚಿಂದಿ. ನೀವೆಲ್ಲ ರೈತರಿದ್ರಿ ನೋಡ್ರಿ, ಹೊಲದೊಳಗೆ ಬೀಜ ಬಿತ್ತೇರಿ, ಬೆಳೆ ಬೆಳೆದು ನಿಂತತ್ರಿ. ಈಗ ರೈತ ಆದವನು ಭೂಮಿ ಸ್ವಚ್ಛ ಮಾಡಿ ಬೀಜ ಬಿತ್ತಿ ಬರ್ತಾನೆ. ಬೀಜ ಬಿತ್ತಿ ಬಂದ ಮೇಲೆ ಮನೆಯೊಳಗೆ ಕುತ್ಕೊಂಡ್ರೆ ಫಲ ಕೊಡಂಗಿಲ್ಲ ತಾಯಿ ಭೂಮಿ ತಾಯಿ, ಕೊಡ್ತಾಳೇನ್ರಿ? ಬೀಜ ಬಿತ್ತಿ ಮನೆಗೆ ಬಂದು ಕುತ್ಕೊಂಡ್ರೆ ರೈತನಿಗೆ ಭೂಮಿ ತಾಯಿ ಫಲ ಕೊಡಂಗಿಲ್ಲ. ರೈತ ಆದವನು ಭೂಮಿ ತಾಯಿಗೆ ಆಗಾಗ ಬೆಟ್ಟಿ ಕೊಡ್ತಿರ್ಬೇಕು, ಬರ್ತಾ ಇರ್ಬೇಕು, ಭೂಮಿ ತಾಯಿಯನ್ನು ನೋಡ್ತಿರ್ಬೇಕು. ಬೀಜವನ್ನ ಬಿತ್ತಿ ಬಂದಾಗ ಬೆಳೆ ಬೆಳೆದು ನಿಂತಿರ್ತದ ನೋಡು, ಬೆಳೆ ಬೆಳೆದಾಗ ಸಾಲಿನೊಳಗ ಸಾಲು ಬೆಳೆದಿರ್ತದ ನೋಡ್ರಿ, ಬೆಳೆ ಸಾಲು. ಆ ಬೆಳೆ ಸಾಲು ಬೆಳೆದಾಗ ಆ ಸಾಲಿನೊಳಗೂ ಕಸ ಹುಟ್ಟುತ್ತದೆ, ಮಧ್ಯದೊಳಗೂ ಕಸ ಹುಟ್ಟುತ್ತದೆ.
ನಾ ಹೇಳಕತ್ತದ್ದು ಹೊಲದ್ ಹೇಳಕತ್ತೀನಿ, ರೈತರಿಗೆ ಗೊತ್ತಾಗ್ತದೆ ನೋಡ್ರಿ. ರೈತರು ಹೊಲದೊಳಗೆ ದುಡಿದವರಿಗೆ ಗೊತ್ತಪ್ಪದು, ನಾ ಆಫೀಸ್ ಕೆಲಸ ಮಾಡ್ರಿ ಗೊತ್ತಿರಂಗಿಲ್ಲ. ರೈತನಾದವನು ಬೀಜ ಬಿತ್ತಿದಾಗ ಸಾಲು ಬೆಳೆದಿರ್ತದ, ಸಾಲಿನೊಳಗೂ ಕಸ ಇರ್ತದ, ಮಧ್ಯದೊಳಗೂ ಕಸ ಹುಟ್ಟಿರ್ತದ, ಹೌದಾ? ಒಂದ್ ವೇಳೆ ರೈತನಾದವನು ಕೇವಲ ಮಧ್ಯದೊಳಗಿರುವಂತ ಕಸವನ್ನ ಕಿತ್ತು ಒಗೆದು ಆ ಸಾಲಿನೊಳಗಿರುವಂತ ಕಸ ಹಾಗೆ ಬಿಟ್ಟಿದ್ನಂತಂದ್ರ ಅದು ಫಲ ಕೊಡ್ತದೆ ಅಂದ್ರೆ ಗುಂತೆ ಕೊಡಂಗಿಲ್ಲ. ರೈತನು ಕೂಡ ಮಧ್ಯದೊಳಗಿದ್ದ ಕಸವನ್ನ ತೆಗಿಬೇಕು, ಅದರೊಳಗೆ ಸಾಲಿನೊಳಗೆ ಬೆಳೆದಂತ ಕಸವನ್ನು ಕಿತ್ತು ಒಗಿಬೇಕು. ಅಂದಾಗನೆ ಭೂಮಿ ತಾಯಿಯವನಿ ರೈತನಿಗೆ ಚಲೋ ಬೆಳೆ ಕೊಡ್ತಾಳ, ಫಲ ಕೊಡ್ತಾಳ, ಹೌದಾ? ಇಲ್ಲಿ ಹೇಳಕತ್ತದ್ದು ತೆಲಗಿನ ವೇಮಣ್ಣ ಚಂದಕ ಚೇಸ್ತೆ ಕೃಷಿ ಚೇಸ್ತೇನ ಅಮೃತ ಮಿಚ್ಚಿಂದಿ ಅಂತ ಹೇಳ. ಆ ಭೂಮಿ ಒಂದ ಕಡೆ ಆದ್ರೆ ಈ ಜಗತ್ತೊಳಗ ಮನುಷ್ಯ ಹುಟ್ಟಿ ಬಂದಾನಂದ್ರ ಮನುಷ್ಯಗೆ ಒಂದು ಮನಸ್ಸದ, ಮನುಷ್ಯನಿಗೊಂದು ಮನಸ್ಸದ. ಮನುಷ್ಯರೊಳಗೂ ಕೂಡ ಇದು ಒಂದು ಭೂಮಿ ಇದ್ದಂಗ ಈ ಭೂಮಿಯೊಳಗೂ ಕೂಡ ಕಸ ಹುಟ್ಟಕತ್ತಾವ ಮನುಷ್ಯರೊಳಗ. ಯಾವ್ದ್ರಿ ಕಸ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತ ಕಸ ಹುಟ್ಟ್ಯದ. ನಾನು ನನ್ನ ಅನ್ನುವಂತ ಅಹಂಕಾರದ ಮದ ಹುಟ್ಟದ. ಈ ಕಸ ಹುಟ್ಟಕತ್ತದಲ್ಲ, ಯಾರು ಈ ಜಗತ್ತೊಳಗ ತನ್ನ ಮನಸ್ಸೊಳಗಿರುವಂತ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರ ಅನ್ನುವಂತ ಕಸವನ್ನ ಯಾರು ಕಿತ್ತಿ ಒಗಿತಾರಲ್ಲ ಅವರಿಗೆ ಮಾತ್ರ ಸಿದ್ಧಲಿಂಗೇಶ್ವರ ಒಲಿತನ, ಇಲ್ಲಾಂದ್ರೆ ಜಾಡಿಸಿ ಒಲಿತನ ಅಂತ ಬರಿತಾನ. ನಿನ್ನ ಮನಸ್ಸೊಳಗಿರುವಂತ ಕಸವನ್ನ ಕಿತ್ತಿ ಒಗೆಯಪ್ಪ. ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರ ಏನ ಕಸ ಹುಟ್ಟ ನೋಡು, ನಾನೇ ದೊಡ್ಡವ, ನಾನೇ ಪಂಡಿತ, ನನಕ್ಕಿಂತ ದೊಡ್ಡ ವ್ಯಕ್ತಿ ಜಗತ್ತೊಳಗ ಯಾರು ಇಲ್ಲ, ನನ್ನಂತ ದೊಡ್ಡ ಶ್ರೀಮಂತ ಯಾರು ಇಲ್ಲ ಅನ್ನುವಂತ ಕಸ ಹುಟ್ಟದಲ್ಲ, ಆ ಕಸವನ್ನ ಕಿತ್ತಿ ಒಗೆದು ಬಂದು ನಾನು ಗುರುವಿನ ಮಗ, ಗುರುವಿನ ಗುಲಾಮ, ಗುರುವಿಗೆ ತಕ್ಕ ಶಿಷ್ಯ ಅಂತ ಬಂದು ಯಾರು ಇಲ್ಲಿ ಬಂದು ಗುರುವಿಗೆ ಬಾಗುತ್ತಾರಲ್ಲ ಅಂತವ್ರಿಗೆ ಮಾತ್ರ ಈ ಗುರು ಒಲಿತಾನವನಃ, ಇಲ್ಲಾಂದ್ರೆ ಜಾಡಿಸಿ ಒಲಿತಾನ ಅಂತ ಬರೆದವ. ಹಾಗಾಗಿ ಈ ಜಗತ್ತೊಳಗ ಪುರಾಣ ಪ್ರವಚನವನ್ನ ಯಾಕೆ ಕೇಳಬೇಕು ಅನ್ನೋದಕ್ಕ ನೆನಪಿರ್ಲಿಪ್ಪ. ಈ ಜಗತ್ತೊಳಗ ಸಂತ ಶಿಶುನಾಳ ಶರೀಫ ಅಂತ ಹಾಗೆ ಹೋದ. ಸಂತ ಶಿಶುನಾಳ ಶರೀಫ ಕೇವಲ ತತ್ವ ಪದಗಳನ್ನ ಮಾತ್ರ ಆಡ್ತಿದ್ದಿಲ್ಲ, ಅವ ತತ್ವ ಪದಗಳನ್ನ ಮಾತ್ರ ಆಡ್ತಿದ್ದಿಲ್ಲ, ಅವ ಪ್ರವಚನ ಕೂಡ ಮಾಡ್ತಿದ್ದ ಅಂತ ಇತಿಹಾಸದ. ಪ್ರವಚನ ಮಾಡ್ತಿದ್ದ ಪ್ರಭುಲಿಂಗಲೀಲ ಪ್ರವಚನವನ್ನ ಆಗಿನ ಕಾಲಘಟ್ಟದಲ್ಲಿ ಶರೀಫ ಅದ್ಭುತವಾಗಿ ಪ್ರವಚನ ಮಾಡ್ತಿದ್ದ. ಪ್ರಭುಲಿಂಗಲೀಲ ಪ್ರವಚನ, ಪ್ರಭಲಿಂಗಲೀಲ ಪ್ರವಚನವನ್ನ ಮಾಡಬೇಕಾದ್ರೆ ಶರೀಫ ಹುಟ್ಟಿದ್ದು ಕೇವಲ ಒಂದು ಇಸ್ಲಾಂ ಧರ್ಮದಲ್ಲಿ. ಇಸ್ಲಾಂ ಧರ್ಮದಲ್ಲಿ ಶರೀಫ ಹುಟ್ಟಿದ. ಅವ ಒಬ್ಬ ಬ್ರಾಹ್ಮಣ ಗುರುಗೋವಿಂದ ಭಟ್ರಲ್ಲಿ ಗುರುದಕ್ಷಿಣೆಯನ್ನು ಪಡ್ಕೊಳ್ತಾನೆ. ಬ್ರಾಹ್ಮಣ ಗುರುಗೋವಿಂದ ಭಟ್ರಲ್ಲಿ ಮನಸ್ಸಿನೊಳಗೆ ಆರಾಧನೆ ಮಾಡಿದ್ದು ಅವ ಅಲ್ಲನನ್ನ ಆರಾಧನೆ ಮಾಡ್ಯನೋ ಇಲ್ಲ ಗೊತ್ತಿಲ್ಲ, ಸಂತ ಶಿಶುನಾಳ ಬಸವೇಶ್ವರನ ಆರಾಧನೆ ಮಾಡಿದ. ತತ್ವ ಪದಗಳಲ್ಲಿ ಬಸವೇಶ ಅಂತ ನಾಮಾಂಕಿತವನ್ನ ಇಟ್ಟುಕೊಂಡ. ಎಲ್ಲಿಗೆಲ್ಲಿ ಸಂಬಂಧ? ಒಬ್ಬ ಸಂತ ಶಿಶುನಾಳ ಶರೀಫ ತತ್ವ ಪದಗಳನ್ನ ಆಡೋದ್ರ ಜೊತೆಗೆನೆ ಪ್ರಭುಲಿಂಗಲೀಲ ಪ್ರವಚನವನ್ನ ಮಾಡ್ತಿದ್ದ. ದೇಶವನ್ನ ಸಂಚಾರವನ್ನ ಮಾಡಬೇಕಾದ್ರೆ ಬ್ರಾಹ್ಮಣ ಗುರುಗೋವಿಂದ ಭಟ್ರು ಸಂತ ಶಿಶುನಾಳ ಶರೀಫ ದೇಶವನ್ನ ಸಂಚಾರ ಮಾಡಿದರು ನೋಡಿ. ಸಂಚಾರವನ್ನ ಮಾಡಬೇಕಾದ್ರೆ ಶರೀಫ ಈ ಜಗತ್ತೊಳಗೆ ಯಾಕೆ ಪುರಾಣವನ್ನ ಕೇಳಬೇಕು ಅನ್ನುವಂತ ಸಂದೇಶವನ್ನ ಜಗತ್ತಿಗೆ ಕೊಟ್ಟಾವ. ಯಾಕೆ ಪ್ರವಚನ ಕೇಳಬೇಕು, ಯಾಕೆ ಪುರಾಣ ಕೇಳಬೇಕು ಅನ್ನೋದಕ್ಕೆ? ಪುರಾಣ ಕೇಳೋದ್ರಿಂದ ಏನು ಲಾಭದ? ಪುರಾಣ ಪ್ರವಚನವನ್ನ ಕೇಳೋದ್ರಿಂದ ಈ ಜಗತ್ತೊಳಗ ಮನುಷ್ಯ ಹೇಗೆ ಬದುಕ್ತಾನೆ ಅನ್ನೋದಕ್ಕಾಗಿ ಈ ಜಗತ್ತೊಳಗ ಸಂತ ಶಿಶುನಾಳ ಶರೀಫ ತನ್ನ ಸಂದೇಶವನ್ನು ಜಗತ್ತಿಗೆ ಕೊಟ್ಟು ಹೋಗ್ಯಾನ ಪ್ರವಚನ ಮುಖಾಂತರ. ಶರೀಫ ದೇಶವನ್ನ ಸಂಚಾರವನ್ನ ಮಾಡ್ತಾ ಎಲ್ಲಿಗೆ ಬರ್ತಾರಂತಂದ್ರೆ ಗದಗ ಜಿಲ್ಲೆ ಅಂತ ಏನ ಕರಿತೀರ ನೋಡು, ಗದಗ್ರಿ, ಹುಬ್ಬಳ್ಳಿ ಹತ್ರ ಗದಗ. ಆ ಗದಗ ಜಿಲ್ಲೆ ಹತ್ರ ಹೋದ್ರ ಒಂದು ಮುಳಗುಂದ ಅಂತ ಬರ್ತದ, ಮುಳಗುಂದ. ಆ ಮುಳಗುಂದದ ಪಕ್ಕದ ಹತ್ರ ಒಂದು ಹರ್ತಿ ಅಂತ ಒಂದು ಊರದ, ಹರ್ತಿ ಹರ್ತಿ. ಆ ಹರ್ತಿ ಊರೊಳಗ ಗುಡ್ಡದೊಳಗ ಒಂದು ಬಸವಣ್ಣನ ದೇವಾಲಯ, ಬಸವಣ್ಣನ ಗುಡಿ ಐತಿ, ಈಗಲೂ ಕೂಡ ಐತಿ. ಬಸವಣ್ಣನ ಗುಡಿಗೆ ಗುರು ಗೋವಿಂದ ಭಟ್ರು ಮತ್ತು ಶರೀಫರು ಬಂದು ಆ ಗುಡಿ ಒಳಗೆ ಉಳ್ಕೊಳ್ತಾರೆ ರಾತ್ರಿ. ರಾತ್ರಿ ಉಳ್ಕೊಂಡಿರುವಂತ ಸಮಯದೊಳಗೆ ಶರೀಫ ಹೋಗಿ ಆ ಗುಡಿ ಒಳಗಿರುವಂತ ಬಸವಣ್ಣನ ಮುಂದೆ ಕುತ್ಕೊಂಡು ಪ್ರವಚನವನ್ನ ಹೇಳಲಕ್ಕೆ ಪ್ರಾರಂಭ ಮಾಡಿದವ. ಪ್ರವಚನ ಹೇಳಕ್ಕೆ ಪ್ರಾರಂಭ ಮಾಡಿದ. ಅಲ್ಲೇ ಬಗಲಕ್ಕ ಗುರುನಾಥ ಕುಂತಿದ್ದ, ಬ್ರಾಹ್ಮಣ ಗುರು ಗೋವಿಂದ ಭಟ್ರು ಕುಂತಿದ್ರು. ಶರೀಫ ಹೋಗಿ ಆ ಪ್ರಭುಲಿಂಗಲೀಲ ಪ್ರವಚನವನ್ನ ಆ ಬಸವಣ್ಣನ ಗುಡಿ ಒಳಗೆ ಹೋಗಿ ಬಸವಣ್ಣನ ಮುಂದೆ ಪ್ರವಚನ ಮಾಡಕತ್ತಿದ್ದ. ಗುರುನಾಥ ಅಂದ, ಏ ಶರೀಫ ಏನು ಮಾಡಕತ್ತೀಯೋ? ಅದು ಪ್ರಭುಲಿಂಗಲೀಲ ಪ್ರವಚನ ಉಪದೇಶ ನಾನೇ ನಿನಗೆ ಮಾಡೀನಿ. ಈ ಜಗತ್ತೊಳಗ ಗುರುವಿನ ಉಪದೇಶ ಗುರುವಿಗೂ ಆ ಮೂರ್ತಿಗೆ ಹೇಳೋದಲ್ಲ, ಪ್ರವಚನ ಹೇಳೋದಾಗಿದ್ರ ಜನಗಳಿಗೆ ಹೇಳಬೇಕು, ಪ್ರವಚನವನ್ನ ಜನಗಳಿಗೆ ತಿಳಿಸ್ಬೇಕು. ನೀನು ಬಸವಣ್ಣನ ಮುಂದೆ ಕುತ್ಕೊಂಡು ಪ್ರವಚನ ಮಾಡಿದ್ರ ಗುಡಿ ಒಳಗ ಕುಂತ ಬಸವಣ್ಣ ಅವ ಕಣ್ಣಿದ್ದು ಕುರುಡ,
ಕಿವಿ ಇದ್ದು ಕಿವುಡ, ಬಾಯಿದ್ದು ಮೂಗ, ದೇಹ ಬಿದ್ದು ಲಿಂಗೈಕ್ಯ. ಅವನ್ನು ಕೇಳ್ತಾನೋ ಪ್ರವಚನ, ಅವನಿಗೆ ಹೇಳೋದಲ್ಲ, ಜನಗಳಿಗೆ ಹೇಳಬೇಕು, ಜನಗಳಿಗೆ ಸಂದೇಶವನ್ನ ಸಾರಬೇಕು. ಅದು ಗುರುವಿನ ತತ್ವ, ಅದು ಗುರುವಿನ ಸಂದೇಶ ಅಂತ ಗುರುನಾಥ. ಶರೀಫಂದ, ಯಪ್ಪ ಗುರುನಾಥ, ನಾನೆಲ್ಲ ಜನಗಳಿಗೆ ಪ್ರವಚನ ಮಾಡಬೇಕಂತೀನಿ ಕರೆ, ಆದ್ರೆ ಯಾರೋ ಬರಾವಡ್ರಿ ಕೇಳಕ್ಕೆ ಪ್ರವಚನ ಅಂದ ಶರೀಫ. ನನ್ನ ಪುಣ್ಯಕ್ಕೆ ಇಷ್ಟು ಜನರು ಬಂದಿರಪ್ಪ. ಶರೀಫ್ ಹೇಳೋ ಕಾಲಕ್ಕೆ ಯಾರೋ ಬರಲಿಲ್ಲ. ಹಾ, ನನ್ನ ಪುಣ್ಯಕ್ಕೆ ಇಷ್ಟು ಜನರು ಬಂದಿರಿ, ಶರೀಫ್ ಆಗಿನ ಕಾಲಕ್ಕೆ ಪ್ರವಚನ ಹೇಳ್ತೀನಿ ಬರ್ರಿ ಅಂದ್ರೆ ಯಾರು ಬರ್ತಿದ್ದಿಲ್ಲ. ಯಾವಾಗ ಬಸವಣ್ಣ ಮುಂದೆ ಕೂತ್ಕೊಂಡು ಹೇಳಕತ್ತಿದ್ದಲ್ಲ, ಅವಾಗ ಗುರುನಾಥ ಅಂದ, ಏ ಶರೀಫ ಜನಗಳಿಗೆ ತಿಳಿಸ್ಬೇಕು ಪ್ರವಚನ, ಬಸವಣ್ಣನಿಗೆ ಹೇಳೋದಲ್ಲ ಅಂತ ಹೇಳಿದಾಗ ಶರೀಫ್ ಅಂದ, ಯಪ್ಪ ನಾನೆಲ್ಲ ಪ್ರವಚನ ಜನಗಳಿಗೆ ತಿಳಿಸ್ಬೇಕಂತೀನಿ ಕರೆ, ಆದ್ರೆ ಯಾರು ಬರಬಲ್ರು, ನಾನೇನು ಮಾಡ್ಲಿ ಅಂದ ಶರೀಫ. ಅವಾಗ ಗುರುನಾಥ ಅಂದ, ಬರ್ಲಿಲ್ಲ ಅಂದ್ರೆ ಏನಾಯ್ತು, ಹೋಗು ಮನಿ ಮನಿಗೆ ಹೋಗಿ ಕರ್ಕೊಂಡವ, ಮನಿಗೆ ಹೋಗು, ಮನಿ ಬಾಗಿಲಿಗೆ ಹೋಗಿ ಎಲ್ಲರಿಗೆ ಕರ್ಕೊಂಡು ಬಸವಣ್ಣನ ಗುಡಿ ಮಂದೆ ಕುಂದ್ರಿಸಿ ಪ್ರವಚನ ಪ್ರಾರಂಭ ಮಾಡು, ಅದು ಗುರುವಿನ ಸಂದೇಶ ಅಂದ ಗುರುನಾಥ. ಯಾವಾಗ ಗುರುನಾಥ ಮೀರಿದವನಲ್ರಿ, ಮತ್ತೆ ಶರೀಫ್ ನಾಳೆ, ನಾನು ಶರೀಫ್ ಮನಿ ಮನಿಗೆ ಕರೆದ ಅಂತ ನಾಳೆ ಬರಂಗಿಲ್ಲಪ್ಪ ನಾನು ಮನಿ ಮನಿಗೆ. ಹಾ, ಇಲ್ಲೇ ಹೇಳಕತ್ತೀನಿ ಶರೀಫನ ಮುಖಾಂತರ, ಯಾರ್ಯಾರಿಗೆ ಮೈಕ್ ಕೇಳಕತ್ತದ ಅವರೆಲ್ಲ ನಾಳೆ ಬರಲಿ ಅಂತ ಹೇಳಕತ್ತೀನಿ ಇಲ್ಲೇ. ಹೌದಿಲ್ಲ, ಯಾವಾಗ ಶರೀಫ ಹೇಳಿದ, ಯಪ್ಪ ಗುರುನಾಥ ನಿನ್ನ ಅಪ್ಪಣೆ ಆಗ್ಯದಂದ ಮೇಲೆ ಮನಿ ಮನಿಗೆ ಹೋಗಿ ಕರಿತೀನಿ ಜನಗಳನ್ನ, ಯಾರ್ಯಾರು ಬರ್ತಾರ ಪ್ರವಚನಕ್ಕೆ ಅವರೆಲ್ಲ ಕರ್ಕೊಂಡು ಬಂದು ಪ್ರವಚನ ಮಾಡ್ತೀನಿ ಅಂದ. ಆಯ್ತು ಅಂತೇಳಿ ಬೆಳಕರಿತು. ಬೆಳಗಿನ ಜಾವ ಶರೀಫ ಮ್ಯಾಲ ಒಂದು ಚಲೋ ಹಸಿರು ಪೇಟ ಸುತ್ತಿದ್ದ. ಮೊದಲ ಹಸಿರು ಪೇಟವನ್ನ ಸುತ್ತಕೊಂಡು ಒಳ್ಳಾಗ ಒಂದು ಟವಲ್ ಹಾಕೊಂಡು ದೋತ್ರ ಉಟ್ಟುಕೊಂಡು ಜುಬ್ಬ ಹಾಕೊಂಡು ಬಾಯಿ ಒಳಗೆ ಯಾವಾಗ್ಲೂ ಎಲೆಡಿಕೆ ಹಾಕ್ತಿದ್ದಂತವ, ಎಲೆಡಿಕೆ ಹಾಕ್ತಿದ್ದ, ಎಲೆಡಿಕೆ ಹಾಕೊಂಡು ಒಂದು ಕಡ್ಡಿ ಆಡಿಸ್ಕೊಂತ ಒಂದು ತತ್ವ ಪದವನ್ನ ಆಡ್ಕೊಂತ ಊರ ಒಳಗೆ ಹೊಂಟ್ರ ಜನ ಅಂತಿದ್ರಂತ, ಇವನ ನೋಡು ಗುರುನಾಥನ ಶಿಷ್ಯ ಶರೀಫ, ಇವನು ಬಾಯಿಯಿಂದ ಕೇಳಬೇಕು ತತ್ವ ಪದಗಳು, ಏನು ಅದ್ಭುತವಾಗಿ ಆಡ್ತಾನೆ ತತ್ವ ಪದ, ಸೋರು ತಿಹದು ಮನೆಯ ಮಾಳಿಗೆ, ಏನು ಚಂದ ಆಡ್ಯನ್ರಿ, ಅದ್ಭುತ ಆಡ್ತಿದ್ದ ಅಂತೇಳಿ ಶರೀಫನಿಗೆ ಎಲ್ಲರೂ ಕೈ ಮುಗಿತಿದ್ರು ಎಲ್ಲಾ ಜನ. ಶರೀಫ ಅವನ ಕಣ್ಣಿಗೆ ಯಾರ್ಯಾರು ಬೀಳ್ತಿದ್ರು, ಯಾರ್ಯಾರು ಕಣ್ಣಿಗೆ ಕಾಣ್ತಿದ್ರು, ಎಲ್ಲರಿಗೆ ಹಿಂಗೆ ಕೈ ಮುಗಿತಿದ್ನಂತ ಶರೀಫ. ಯಪ್ಪ ಕಕ್ಕ ಚಿಕ್ಕವ ಬರಿ. ಸಾಯಂಕಾಲ ಬಸವಣ್ಣನ ಗುಡಿ ಒಳಗೆ ಒಂದೇ ಒಂದು ತಾಸ್, ಒಂದೇ ಒಂದು ತಾಸ್ ಪ್ರಭುಲಿಂಗಲೀಲ ಪ್ರವಚನವನ್ನ ಮಾಡಕತ್ತೀನಿ ಬರಿ. ಬಂದು ಒಂದು ತಾಸು ಪ್ರವಚನ ಕೇಳ್ರಿ, ನಿಮ್ಮ ಮನೆತನಕ ಒಳ್ಳೇದಾಗತ್ತದ, ನಿಮ್ಮ ಕುಟುಂಬ ಸುಖವಾಗಿ ಬದುಕ್ತದ, ಬರಿ ಒಂದು ತಾಸು ಪ್ರವಚನ ಕೇಳಕ್ ಅಂದ ಶರೀಫ. ಎಲ್ಲರಿಗೆ ಕೈ ಮುಗಿದ ಅನಕತ್ತರಂತ ಶರೀಫ. ಯಪ್ಪ ನೀ ದೊಡ್ಡ ಮಹಾತ್ಮ, ನೀನು ಮನೆ ಮನೆಗೆ ಬಾಗಿಲಿಗೆ ಬಂದು ಕರೆಯೋದು ಬೇಡಪ್ಪ, ನೀನು ಹೇಳೋದು ಹೆಚ್ಚೋ, ನಾವು ಬಂದು ಕೇಳೋದು ಹೆಚ್ಚೋ, ಬರ್ತೀವಿ ನಡಿ ಅಂತಿದ್ರಂತ ಜನ. ಹಾವೇರಿ ಭಾಷೆ ಒಳಗ್ರಿ ಅದು, ಹಾವೇರಿ ಜಿಲ್ಲೆ ಬರ್ತೈತ್ರಿ ಈಗ, ಧಾರವಾಡ ಎತ್ತು ಮೊದಲು ಈಗ ಹಾವೇರಿಗೆ ಅದು. ಹಾವೇರಿ ಕಡೆ ಭಾಷೆ ಭಾಳ ಚಂದ ಅದವ್ರಿ, ಕಾಕ ಚಿಕ್ಕವ್ವ ದೊಡ್ಡವ್ವ, ಈ ಕಡೆ ಹೋಗ್ಯವರಿಗೆಲ್ಲ ಕಾಕ ಚಿಕ್ಕವ್ವ, ಎಲ್ಲ ಆಂಟಿ ಅಂಕಲ್ ಬ್ರದರ್ ಓದರ್ ಎಡೆ ಕಡೆ ತಗೊಂಡು ಏನು ಮಾಡೋದ ಜೀವನ. ಹಾ ಕಾಕ ಚಿಕ್ಕವ್ವ ದೊಡ್ಡವ ಬರ್ರಿ ಅಂತೇಳಿ ಬಹಳ ಚಂದ ಪ್ರೀತಿಯಿಂದ ಕರಿತಿದ್ದ ಶರೀಫ. ಯಾರ್ಯಾರ ಕಣ್ಣಿಗೆ ಕಾಣ್ತಿದ್ರು ಎಲ್ಲರಿಗೂ ಶರೀಫ ಕರೆದ, ಎಲ್ಲರೂ ಬರ್ತೀವಂದ್ರು. ಬೆಳಗಿನಿಂದ ಸಂಜೆವರೆಗೆ ಇಡೀ ಊರು ತುಂಬ ತಿರುಗಾಡಿ ಕರೆದ, ಎಲ್ಲರೂ ಬರ್ತೀವಿ ಎಲ್ಲರೂ ಬರ್ತೀವಿ ಅಂದ್ರು. ಸಾಯಂಕಾಲ 5 ಗಂಟೆ ಆಗಿತ್ತು, ಸಾಯಂಕಾಲ 5 ಗಂಟೆ ಆಗಿತ್ತು, ಇಡೀ ಊರು ತುಂಬ ಎಲ್ಲರಿಗೆ ಕರೆದಿದ್ದ. ಪಾಪ ಭಯಂಕರವಾಗಿ ಬಿಸಿಲಿತ್ತು, ಬ್ಯಾಸಗಿ ದಿನ ಇರ್ತದ ಆ ಟೈಮ್ನಾಗ, ಅವ ಹೋಗಿದ್ದು ದಿನ ಮ್ಯಾಲ ಉರಿ ಬಿಸಿಲು, ಬಿಸಿಲೊಳಗ ಬೆಳಗಿನಿಂದ ಸಂಜೆವರೆಗೂ ಮನಿ ಮನಿ ಬಾಗಿಲಿಗೆ ಹೋಗಿ ಎಲ್ಲರಿಗೂ ಪ್ರವಚನಕ್ಕೆ ಬರ್ರಿ, ಒಂದು ತಾಸು ಪ್ರವಚನ ಹೇಳ್ತೀನಂತ ಎಲ್ಲರಿಗೂ ಕರೆದ. ಯಾರೂ ಒಂದು ಲೋಟ ನೀರು ಕೊಡ್ಲಿಲ್ಲ ಕುಡಿಯಾಕ, ಅವನಿಗೆ ಒಂದು ಲೋಟ ನೀರು ಕೊಡ್ಲಿಲ್ಲ ಕುಡಿಯಾಕ, ಬಾಯಾರಿಕೆ ಆಗಿತ್ತು. ಶರೀಫ್ ಅಂದ, ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಕರೆದೀನಿ, ಎಲ್ಲರೂ ಬರ್ತೀವಿ ಅಂತಂದಾರ, ಗುರುನಾಥ ಹೇಳಿದ್ದಕ್ಕೂ ನಾ ಬಂದು ಕರೆದಕ್ಕೂ ಎಲ್ಲರೂ ಬರ್ತೀವಿ ಅಂತ ಹೇಳ್ಯಾರ. ಕೊನೆ ಪಕ್ಷ ಇನ್ನೊಂದು ಮನೆ ಉಳಿದದ ಈ ಊರಾಗ, ಇನ್ನೂ ಒಂದೇ ಒಂದು ಮನೆ ಉಳಿದದ, ಆ ಮನಿ ಒಂದು ಹೋಗಿ ಕರೆದು ಬಿಟ್ಟೆ ಅಂತಂದ್ರ ಗುರುನಾಥನ ಮಾತು ಮೀರಿದಂಗೆ ಆಗೋದಿಲ್ಲ, ಆ ಮನಿ ಒಂದು ಹೋಗಿ ಕರಿಬೇಕಂತ ಆ ಮನಿಗೆ ಹೋದ. ಆ ಊರ ಒಳಗೆ ಅದು ದೊಡ್ಡ ಸೌಕಾರ ಮನಿ, ಗೌಡ್ರ ಮನಿ ಅಂತ ಕರೀತಾರ. ಏನಂತೀರಪ್ಪ ನೀವು, ಗೌಡ್ರ ಮನಿತನ ಅಂತೀರೋ ಏನಂತೀರಿ, ಗೌಡಿಕಿತನ ಅಂತ ಇರ್ತಿತ್ತು ಆಗಿನ ಕಾಲಕ್ಕೆ. ದೇಶ ಬೇಕ ದೇಶ ಇರೋ ದೇಶಮುಖರು ಅಂತ ಕರಿತಿದ್ರು ಗೌಡ್ರ ಮನಿತನ. ಅದು ಅದೊಂದು ಮನಿ ಉಳಿದದ, ಹೋಗಿ ಆ ಮನಿಗೆ ಕರೆದು ಬಿಟ್ಟೆ ಅಂದ್ರೆ ಎಲ್ಲೋ ಇಡೀ ಊರ ಜನನೇ ಪ್ರವಚನಕ್ಕೆ ಬರ್ತಾರೆ ಅಂತೇಳಿ ಶರೀಫ್ ಅವ್ರ ಮನೆ ಬಾಗಿಲು ಮುಂದೆ ಹೋಗಿ ನಿಂತ್ಕೊಂಡ. ಆ ಮನೆಗೆ ಒಬ್ಬಕ್ಕಿ ಸೊಸಿ ಬಂದಿದ್ದಳ್ರಿ ಮದುವೆಯಾಗಿ, ಗೌಡ ಮನೆಗೆ ಮದುವೆಯಾಗಿ ಸೊಸಿ ಬಂದಿದ್ದಳು. ಆಕೆಗೆ ಒಂದು 10 ವರ್ಷ ಮದುವೆ ಆಗಿತ್ತು.
ಹತ್ತು ವರ್ಷದಾಗ ಆ ಹೆಣ್ಮಗಳಿಗೆ ಒಂದು ಗಂಡು ಮಗು ಹುಟ್ಟಿತ್ತು. ಪಾಪ, ಬಾಳ ದಿನ ಮೇಲೆ ಒಂದು ಗಂಡು ಮಗು ಹುಟ್ಟಿತ್ತು, ಬಾಳ ಸಣ್ಣದಿತ್ತು. ಆ ಗಂಡು ಮಗು ಹುಟ್ಟಿತ್ತು, ಹೊರಗ ಕಟ್ಟಿ ಕೂತ್ಕೊಂಡು ಒಂದಿಟ್ಟು ಊಟ ಮಾಡಿಸಾಕತ್ತಿದ್ದಳು. ಊಟ ಮಾಡಿಸುವಾಗ ಶರೀಫ್ ಹೋಗಿ ಹಿಂಗೆ ಕೈ ಮುಗದ, ಯಾವಾಗ ದೊಡ್ಸಾನಿ ದೊಡ್ಸಾನಿ, ಸಾಯಂಕಾಲ ಬಸವಣ್ಣನ ಗುಡಿ ಒಳಗೆ 7 ಗಂಟೆಗೆ 1 ತಾಸು ಪ್ರವಚನ ಮಾಡಾಕತ್ತೀನಿ, ಗುರುನಾಥ ಹೇಳ್ಯಾನ ಅಪ್ಪಣೆ ಕೊಟ್ಟಾನ, ಎಲ್ಲರಿಗೆ ಕರಿ ಅಂತ ಹೇಳ್ಯಾನ, ಎಲ್ಲರಿಗೆ ಕರೆದೀನಿ, ಇದು ಒಂದು ಮನೆ ಉಳಿದದ, ಅದಕ್ಕೆ 1 ತಾಸು ಬಂದು ಒಂದು ಪ್ರವಚನ ಕೇಳು, ನಿನಗೆ ಪುಣ್ಯ ಬರ್ತದ ಅಂದ. ಯಾರು ಶರೀಫ್ ಅನ್ನೋದು ಗೊತ್ತಿದ್ದಿಲ್ಲ ದೊಡ್ಸನಿಗೆ, ಯಾರೋ ನೀನು ಅಂದ್ರು. ಯಾವಾಗ ನನ್ನ ಹೆಸರು ಶರೀಫ ಅಂತ, ಗುರುನಾಥನ ಶಿಷ್ಯ, ಗುರುನಾಥ ನನಗೆ ಒಂದಿಟ್ಟು ವಿದ್ಯವನ್ನ ಜ್ಞಾನವನ್ನ ಉಪದೇಶ ಮಾಡ್ಯಾನ, ಜನಗಳಿಗೆ ಒಳ್ಳೆ ಸಂದೇಶವನ್ನ ಕೊಡುವಂತ ಜಗತ್ತಿಗೆ ಹೇಳ್ಯಾನ, ಅದಕ್ಕೆ ಜನಗಳಿಗೆ ಕರೆದೀನಿ, ನೀನು ಬಂದು 1 ತಾಸು ಪ್ರವಚನವನ್ನ ಕೇಳಿದಂತಂದ್ರೆ ನಿನಗೂ ಪುಣ್ಯ ಬರ್ತದ, ನಿನಗೇನು ಹುಟ್ಟ್ಯದಲ್ಲ ಒಂದು ಕೂಸು ಅದಕ್ಕೂ ಪುಣ್ಯ ಬರ್ತದ, ಬಾ ಅಂದ 1 ತಾಸು. ಆ ದೊಡ್ಸನ್ ಏನ್ ಅನ್ಬೇಕ್ರಿ, ಏನೋ ಶರೀಫ ನಾನು ಯಾರಂತ ತಿಳ್ಕೊಂಡು, ಈ ಊರಿನ ಗೌಡ್ರ ಮನೆಯ ಸೊಸೆ ನಾನು, 7 ತಲೆಮಾರು ಕುತ್ಕೊಂಡು ತಿಂದ್ರು ಕೂಡ ಆಸ್ತಿ ಕರಗೋದಿಲ್ಲ, ಅಷ್ಟು ಆಸ್ತಿ ಇರಬೇಕಾದ್ರೆ ನಾನು ನಿನ್ನ ಪ್ರವಚನವನ್ನ ಕೇಳಕ್ಕ ಬಸವಣ್ಣನ ಗುಡಿಗೆ ಬರಬೇಕನೋ ಶರೀಫ, ಏನು ತಿಳ್ಕೊಂಡು ನನ್ನ ಮನೆ ಗೌರವತನ ಗೌರವನ ಕಲಿಬೇಕಂತ ಮಾಡಿದ್ದೇನು, ನಿನ್ನ ಪ್ರವಚನವನ್ನ ಕೇಳಕ್ಕೆ ಅಲ್ಲಿಗೆ ಬಂದ್ರೆ ನನಗೇನು ರೊಕ್ಕ ಕೊಡ್ತೀನೋ ಅಂದಳು, ರೊಕ್ಕ ಕೊಡ್ತೀನಿ ಅಂದಳು. ಎಲ್ಲಿಗೆ ಬಂತು ನೋಡ್ರಿ ಪರಿಸ್ಥಿತಿ, ಶರೀಫನ ಪ್ರವಚನ ಕೇಳಕ್ಕೆ ಆಕೆಗೆ ದುಡ್ಡು ಕೊಡ್ಬೇಕಂತ್ರಿ ಪ್ರವಚನ ಕೇಳಕ್ಕೆ. ಮತ್ತೆ ನಾಳೆ ಬಂದು ನನಗೆ ಕೇಳಿರಿಪ್ಪ, ಹಾಂ ನಾ ಏನಿದ್ದು ಕೊಡೋದಿ, ನಾನು ಗುರುವಿನ ಸೇವಾ ಮಾಡಕ್ಕೆ ಬಂದವ, ಏ ಪ್ರವಚನ ಹೇಳಕ್ ಬಂದ್ರಿ ಗುರುಗಳು, ನೀವು ನಮಗೆ ದುಡ್ಡು ಕೊಡ್ಬೇಕಂದ್ರೆ ನಾವೇನ್ ಮಾಡಲ್ಲ. ಹೌದಿಲ್ಲ, ಶರೀಫನಿಗೆ ಯಾವಾಗ ದುಡ್ಡು ಕೇಳಿದ್ಲಲ್ಲ ಶರೀಫ್ ಅಂದ, ಯವ್ವ ನೀನು ಪ್ರವಚನ ಕೇಳಕ್ ಬಂದ್ರೆ ನನಗೆ ರೊಕ್ಕ ಕೊಡಬೇಕು ದುಡ್ಡು ಕೊಡ್ಬೇಕಂತೀಯಲ್ಲ, ನಾನೆಲ್ಲಿಂದ ಕೊಡಂದಿವ, ನಾನೊಬ್ಬ ಬಡ ಜೀವ, ಹರಕು ದೋತ್ರ ಉಟ್ಟುಕೊಂಡು ಅದೇ ಅರ್ಧದನ 4 ಸಲ ಒಲ್ಕೊಂಡು ಹೊತ್ಕೋತ ಒಲ್ಕೋತ ಅದನ್ನೇ ಉಟ್ಕೊಂಡಿನಿ ತಾಯಿ, ಈ ಜಗತ್ತೊಳಗೆ ಗುರುವಿನ ಮಾತು ಮೀರಬಾರ್ದನ್ನು ಉದ್ದೇಶಕ್ಕಾಗಿ ಬಂದಿನಿ ತಾಯಿ, ಬಾ ಪ್ರವಚನ ಕೇಳೋದ್ರಿಂದ ನಿನಗೆ ಪುಣ್ಯ ಬರ್ತದ, ನಿನಗೆ ಬರಲಿಲ್ಲ ಅಂದ್ರೆ ನಾಳೆ ನಿನ್ನ ಹುಟ್ಟಿದ ಮಗನಿಗೆ ಪುಣ್ಯ ಬರ್ತದ, ಮುಂದ ಜೀವನ ಪರ್ಯಂತರವಾಗಿ ಸುಖವಾಗಿ ಬದುಕ್ತಾನ ಬಾ ಅಂದ. ನಾಳಿನ ಬರ್ಬೇಕಂದ್ರೆ ಅವ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬರೀ, ಅವು ನಿಮಗಷ್ಟೇ ಪುಣ್ಯ ಬರೋದು ಬೇಡ, ನೀವು ಸಂಸ್ಕಾರವಂತರಾಗಲಿ ಮಕ್ಕಳಿಗೆ ಸಂಸ್ಕಾರವಂತರಾಗಿ ಮಾಡಬೇಕಾಗ್ಯದ. ಆದ್ರೆ ನಮ್ಮ ಭಾರತ ದೇಶದೊಳಗೆ ಒಂದೇ ಒಂದು ಕೊರತೆ ಆಗಿದೆ ಏನಂತಂದ್ರೆ ಸಂಸ್ಕಾರಕ್ಕೆ ಬಹಳ ಕಡಿಮೆ ಆಗ್ಯದ. ಬಹಳ ಮಂದಿ ಬರೇ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಾಕತ್ತಾವ, ವಿದ್ಯೆ ಬಂತು ವಿನಯ ಹೋಗ್ಯದ, ಶ್ರದ್ಧೆ ಬಂದದ, ಆದ್ರೆ ಈ ಜಗತ್ತೊಳಗೆ ಸಂಸ್ಕಾರ ಹೋಗ್ಯದ. ನೆನಪಿರ್ಲಿ, ಯಾಕಿನ್ನ ಹೇಳಕತ್ತೀನಂದ್ರೆ ಸಂಸ್ಕಾರ ಬಹಳ ಮುಖ್ಯದ. ಆದ್ರೆ ನನಗನಿಸಿದ ಪ್ರಕಾರ ಎಲ್ಲಾ ಊರೊಳಗೆ ಸಂಸ್ಕಾರ ಮಕ್ಕಳಿಗಿಲ್ಲ, ಆದ್ರೆ ನಂದೇಶ್ವರ ಶ್ರೀಮಠದೊಳಗೆ ನಂದೇಶ್ವರ ಗ್ರಾಮದೊಳಗೆ ಎಲ್ಲರಿಗೊಂದು ಸಂಸ್ಕಾರವನ್ನ ಕೊಟ್ಟಾರ ನಮ್ಮ ದುಂಡೇಶ್ವರ ಮಹಾಸ್ವಾಮಿಗಳವರು. ಇದು ನಿಜವಾಗಲೂ ಇಂಥ ಊರು, ಇದು ಒಂದು ಕೈಲಾಸ ಊರು, ಇದು ಕೈಲಾಸ ಅಂತ ಕರೀತಾರೆ. ಕೈಲಾಸದೊಳಗೆ ಬೇಕಾದ್ರೆ ನೋಡ್ರಿ ನೀವು ಹೆಂಗಿರ್ತಾರ ಕೈಲಾಸದೊಳಗೆ ಅಂತಂದ್ರೆ, ಅಲ್ಲಿ ಯಾರು ಅನ್ಯಾಯ ಅನಾಚಾರ ಯಾವುದೂ ನಡೆಯೋದಿಲ್ಲ. ನನಗನಿಸಿದ ಪ್ರಕಾರ ನಂದೇಶ್ವರ ಗ್ರಾಮದ ಭಕ್ತರು ಹೆಂಗಿದ್ದೀರಿ ಅಂತಂದ್ರೆ, ಇಲ್ಲಿ ಅನ್ಯಾಯ ಗೊತ್ತಿಲ್ಲ, ಇಲ್ಲಿ ಅಧರ್ಮ ಗೊತ್ತಿಲ್ಲ, ಇಲ್ಲಿ ಒಂದು ಧರ್ಮ ಗೊತ್ತದ, ಆಚಾರ ಗೊತ್ತದ, ವಿಚಾರ ಗೊತ್ತದ, ಗುರುವಿನ ವಿಚಾರ ಬಗ್ಗೆ ಗೊತ್ತದ, ಅಷ್ಟಾವರಣಗಳ ಬಗ್ಗೆ ಗೊತ್ತದ ಅಂತ ಹೇಳಿ ಎಲ್ಲರೂ ಇಲ್ಲಿ ಮಕ್ಕಳೆಲ್ಲ ಬರ್ತಾರೆ, ಅವರು ಸಂಸ್ಕೃತ ಕಲಿತಾರ, ಸಂಗೀತ ಕಲಿತಾರ ಅಂತಂದ್ರ ಇದು ಒಂದು ಸಂಸ್ಕೃತಿಯ ಊರು ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕು. ಇದು ಭಾರತೀಯ ಸಂಸ್ಕೃತಿ ಊರು ಅನ್ನಬೇಕು. ಆ ಯಾವಾಗ ಶರೀಫ್ ಅಂದ, ಯಾವಾಗ ನಿನ್ನ ಮಗನಿಗೆ ಪುಣ್ಯ ಬರ್ತದ ಬಾ ಅಂದ. ಅಕ್ಕಿ ಅಂದಳು, ಏ ಶರೀಫ ನನ್ನ ಮನ್ಯಾಗ ಬಾಳ ಕೆಲಸ ಅದಾವ, ನನ್ನ ಮನ್ಯಾಗ ಅತ್ತಿ ಮಾವನರ ಗಂಡದಾನ ಮಗ ಅದಾನ, ಅವ್ರಿಗೆ ಊಟಕ್ಕೆ ಕೊಡಬೇಕು, ಅವ್ರಿಗೆ ಹಾಸಿಗೆ ಹಾಸ್ಬೇಕು, ಅವ್ರಿಗೆ ಮಲಗಿಸ್ಬೇಕು, ನನ್ನ ಮಗನಿಗೆ ಊಟಕ್ಕೆ ಕೊಟ್ಟು ಅವ್ ಅದನ್ನ ಮಲಗಿಸ್ಬೇಕು, ಮನ್ಯಾಗ ಕೆಲಸ ಇರ್ತಾವ, ಇವೆಲ್ಲ ಕೆಲಸವನ್ನ ಬಿಟ್ಟು ಬರೋಕ್ಕಾಗೋದಿಲ್ಲ ಶರೀಫ ಅಂದ್ಳು. ಯವ್ವ ನಿನ್ನ ಮನ್ಯಾಗ ಅಷ್ಟೇ ಕೆಲಸ ಐತೆ ಅಂತ ತಿಳ್ಕೊಂಡು ಏನು, ನನಗೂ ಕೆಲಸ ಇತ್ತವ, ನನಗೂ ಹೆಂಡತಿ ಇದ್ದಳು, ನನಗೂ ತಂದೆ ತಾಯಿ ಅದಾರ, ಎಲ್ಲ ಸಂಸಾರವನ್ನ ಬಿಟ್ಟು ಬಂದೀನಂದ್ರ ಗುರುವಿನ ಸೇವಕನಾಗಿ ಬಂದೀನಿ, ಗುರುವಿಗೆ ಗುಲಾಮರಾಗಿ ಬಂದಿ ಬಂದ ಮೇಲೆ ಈ ಜಗತ್ತೊಳಗೆ ನಾವೆಲ್ಲ ಹುಟ್ಟಿ ಬಂದ ಮೇಲೆ ಗುರುವಿನ ಮಕ್ಕಳಾಗಬೇಕಾಗ್ಯದ, ತಾಯಿ ಮೊದಲು ಬಾ ಅಂದ. ಅದಿರೋದೇವ ಸಂಸಾರ, ಎಂಡ್ರು ಮಕ್ಕಳು ಬಂದು ಬಳಗ ಆಸ್ತಿ ಬಂಗಾರ ಹೊಲ ಮನೆ, ಇದು ಕೇವಲ ಇದು ಜೀವನ ಪರ್ಯಂತರವಾಗಿ ಇರೋದೇ, ಇದು ಎಲ್ಲಿವರೆಗೆ ಇರ್ತದ ಅಂದ್ರೆ ಇದು ಕುಣೆ ತನಕ ಇರೋದಪ್ಪ, ಕುಣಿ ಹೋಗ ತನಕ, ಅವಾಗ ಬಿಡತ್ತೋ ನಮ್ಮ ಕೈಯಲ್ಲಿ ಇದು, ಅಲ್ಲಿವರೆಗೆ ಬಿಡಂಗಿಲ್ಲ ಇದು.
ಕುಣಿಗೆ ಹೋಗಿ ಮಣ್ಣಾಗಿ ಇಡಬೇಕು, ಅಲ್ಲಿಗೆ ಬಿಡ್ತಾವ ನಮ್ಮ ಕೈದು. ಅಲ್ಲಿವರೆಗೆ ಬಿಡಂಗಿಲ್ಲಪ್ಪ. ಇದು ನಾನು ನಂದು ಅಹಂಕಾರ ಬಂಗಾರ ದುಡ್ಡು ಆಸ್ತಿ ಹೊಲ ಮನಿ ಇದೆಲ್ಲ ಇರೋದೆ. ಯಾವಾಗ ಶರೀಫ್ ಅಂದ್ರೆ ಯಾವಾಗ ಇದು ಯಾರಿಗೆ ಬಿಟ್ಟಿಲ್ಲ, ವಾಯಿದು ಇರೋದೆ. ಜೀವನ ಪರ್ಯಂತರವಾಗಿ ನೀನು ಕುಣಿಗೆ ಹೋಗೋ ತನಕ ಇರ್ತದ ತಾಯಿ, ಅದನ್ನು ಬಿಟ್ಟು ಒಂದಿಟ್ಟು ಹೊರಗೆ ಬಾ. ಧರ್ಮದಿಂದ ಬದುಕು, ಆಚಾರದಿಂದ ಬದುಕು, ಗುರುವಿನ ಮಗ ಆಗು, ಗುರುವಿನ ಮಕ್ಕಳು ಆಗು ಅಂತ ಹೇಳಿ ಶರೀಫ ಯಾವಾಗ ಹೇಳಿದ. ಆ ಶರೀಫನಿಗೆ ಏನಂತಾಳ ಆ ಗೌಡಸಾರಿ, ಏ ಶರೀಫ ನೀನು ಪ್ರವಚನ ಕೇಳಕ್ ಬರ್ಬೇಕು ಅಂತೀಯಲ್ಲ, ಬರ್ತೀನಿ ಬರ್ತೀನಿ ಇಲ್ಲ ಅಂತಲ್ಲ, ಆದ್ರೆ ನನ್ನ ಮನ್ಯಾಗ ಒಂದಿಟ್ಟು ಕೆಲಸ ಅದ, ಕೆಲಸ ಮುಗಿಸ್ಕೊಂಡು ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂದಳಕಿ. ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂದಳು. ಶರೀಫ್ ಅಂದ ಯವ್ವ ಇರೋದು ಒಂದು ತಾಸು ಪ್ರವಚನ, ಇರೋದು ಕೇವಲ ನಾ ಹೇಳೋದು ಒಂದೇ ಒಂದು ತಾಸು ಪ್ರವಚನ ಬಸವಣ್ಣನ ಗುಡಿಯಾಗ. ಆದ್ರೆ ಹೆಚ್ಚಿಗೆ ಹೇಳಂದ್ರೆ ಹೇಳಂಗಿಲ್ಲ, ನಾ ಕೇವಲ ಒಂದೇ ಒಂದು ತಾಸು ಪ್ರವಚನ ಮಾಡಕತ್ತೀನಿ. ಒಂದು ತಾಸು ಪ್ರವಚನದೊಳಗೆ ನೀ ಅರ್ಧ ತಾಸು ಬಿಟ್ಟು ಬಂದ್ರೆ ಅರ್ಧ ತಾಸು ಪ್ರವಚನ ಮುಗಿದು ಹೋಗಿರ್ತದ, ಪ್ರವಚನ ತಿಳಿಯಂಗಿಲ್ಲ. ನಾಳೆ ನಿಮ್ಗೆ ಅದು ಹೇಳಕತ್ತೀನಿಪ್ಪ ಮತ್ತ. ಅರ್ಧ ತಾಸು ಬಿಟ್ಟು ಬಂದ್ರಿ ಅಂದ್ರೆ ಏನೂ ತಿಳಿಯಂಗಿಲ್ಲ. ಮುಗಿದ ಮೇಲೆ ಬರಾಕತ್ತಿದ್ರೆ ಅಂದ್ರೆ ಅವಾಗ ಏನೇ ಹೇಳಿದ್ರು ಏನೋ ಮುಗಿತಕ್ಕ ಪ್ರವಚನ ಮುಗಿದ ಹೋಗ್ತದೆ. ಯಾಕಂದ್ರೆ ತಿಳಿದೇ ಇರಂಗಿಲ್ಲ, ಯಾಕೆ ಬರದ ಅವಾಗ ಗೊತ್ತಿರ್ತೀರಿ, ಅರ್ಧ ಪ್ರವಚನ ಮುಗಿದೋಗಿರ್ತದೆ. ಯಾವಾಗ ಶರೀಫ್ ಅಂದ್ರೆ ಯಾವಾಗ ಇರೋದು ಒಂದೇ ತಾಸದ, ಅದ್ರಾಗ ನೀ ಅರ್ಧ ತಾಸು ಬಿಟ್ಟು ಬಂದ್ರೆ ಅರ್ಧ ತಾಸು ಪ್ರವಚನ ಮುಗಿದೋಗ್ತದ, ಪ್ರವಚನ ತಿಳಿಯಂಗಿಲ್ಲ ಅಂದ. ಯಾವಾಗ ಪ್ರವಚನ ತಿಳಿಯಂಗಿಲ್ಲ ಅಂತಂದಾಗ ಶರೀಫನಂತಾಳ, ಇವ ಶರೀಫ ಬಿಡಂಗ್ ಕಾಣಂಗಿಲ್ಲ, ಶರೀಫ ಹೆಚ್ಚಿಗೆ ಕಾಣಬೇಡ, ಒಟ್ಟು ಬರಬೇಕಲ್ಲ, ಅರ್ಧ ತಾಸು ಬಿಟ್ಟು ಬರ್ತೀನಿ ನಡಿ ಅಂದಳು. ಶರೀಫ ಅಂದ ಇವ ಬರಲ್ಲ ಬರಲ್ಲ ಅಂದಕ್ಕೆ ಕಡೆಗೆ ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆಲ್ಲ. ಬರೋದು ಬಿಡೋದು ನಿನಗ್ ಬಿಟ್ಟಿದ್ ತಾಯಿ, ಕರಿಬಾರ್ದಾಗಿತ್ತು ಕರೆದಿನಿ, ಕರಿಬಾರ್ದಾಗಿತ್ತು ಕರೆದಿನಿ, ಗುರು ಅಪ್ಪಣೆ ಮಾಡೇ ನಾ ಎಲ್ಲರಿಗೂ ಕರಿ ಅಂತ ಹೇಳಿ ನಾ ಕರೆದಿನಿ, ಕರಿಬಾರ್ದಾಗಿತ್ತು ಕರೆದಿನಿ, ಬರೋದು ಬಿಡೋದು ನಿನಗ್ ಬಿಟ್ಟಿದ್ ತಾಯಿ, ಬಂದ್ರ ನಿನ್ನ ಧರ್ಮ ಬರ್ಲಿಲ್ಲ ಅಂದ್ರೆ ನಿನ್ನ ಕರ್ಮ, ನಾನೇನ್ ಮಾಡ್ಲಿ ಅಂದ. ಹೋಗ್ಬೇಕಾದ್ರೆ ಶರೀಫ ಏನಂದ, ಯವ್ವ ಬೆಳಗಿನಿಂದ ಸಂಜೆವರೆಗೂ ಮನೆ ಮನೆ ಬಾಗಿಲಿಗೆ ಹೋಗಿ ಕರೆದಿನಿ, ಕುಡಿಯೋದಕ್ಕೆ ಯಾರು ಒಂದು ಲೋಟ ನೀರು ಕೊಡ್ಲಿಲ್ಲ ಕುಡಿಯಾಕ, ಒಂದು ಲೋಟ ಮಜ್ಜಿಗೆ ಇದ್ರು ಕೂಡ ಮಜ್ಜಿಗೆ ಕುಡಿತೀನಿ ಅಂದ ಶರೀಫ. ಎಲ್ಲರೂ ಮನ್ಯಾಗ ಮಜ್ಜಿಗೆ ಕಳಿತೀನಿ ಅಂತ ಶರೀಫ ಕುಡಿಯಾಕ. ಯಾವಾಗ ಮಜ್ಜಿಗೆ ಇದ್ರು ಕೊಡು ಅಂತಂದ್ರ ಆ ಗೌಡಸಾನಿ ಅಂತಾಳ, ಏ ಶರೀಫ ನಿಮ್ಮ ಅಪ್ಪನ ಮನೆಯಿಂದ ತಂದಿಯಲೋ ಮಜ್ಜಿಗೆ ಕೇಳಾಕ, ನಿಮ್ಮ ಅಪ್ಪನ ಮನೆಯಿಂದ ತಂದು ಏನು, ಯಾವ ಮಜ್ಜಿಗಿಲ್ಲ ಏನು ಇಲ್ಲ ಹೋಗು ಅಂದಳು. ಶರೀಫನ ಯವ್ವ ನಿಮ್ಮ ಅಪ್ಪನ ಮನೆಯಿಂದ ತಂದ್ರೇನು, ನಮ್ಮ ಅಪ್ಪನ ಮನೆಯಿಂದ ತಂದ್ರೇನು, ಈ ಜಗತ್ತೊಳಗ ನಮ್ಮಪ್ಪ ಒಬ್ಬವನೇ, ಆ ಪರಮಾತ್ಮ ಒಬ್ಬವನೇ, ಅವ ಒಬ್ಬವನಿಲ್ಲನ, ನಾವೆಲ್ಲ ಸೀಮಿತರಷ್ಟೇ. ಈ ಜಗತ್ತೊಳಗ ಅವ ಕೊಡವದನ, ಜಗತ್ತಿಗೆ ಕೊಡೋದಷ್ಟೇ ನಮ್ಮ ಕೆಲಸ. ನಾನು ಹೇಳಕತ್ತೀನಪ್ಪ, ಏನು ಮಠ ಕಾರ್ಯ ನಡೆದದಂದ ಮೇಲೆ, 42ನೇ ಪುಣ್ಯಾರಾಧನೆ ಅಪ್ಪರದ ನಡೆದದಂದ ಮೇಲೆ ತನು ಮನ ಧನ ಗುರುವಿನ ಪಾದಕ್ಕೆ ಸಮರ್ಪಣೆ ಆಗ್ಬೇಕಾಗ್ಯದ. ಇದೇನು ಕಾರ್ಯ ಮುಗಿಯೋದ್ರೊಳಗಾಗಿ ಏನೇನು ಕೊಡಬೇಕನ್ನಿಸುತ್ತ ನಿಮ್ಗೆ ತಂದು ತಂದು ಕೊಟ್ಬಿಡ್ರಪ್ಪ, ಈಗ ಕೊಡೋದು ಕೊಟ್ಬಿಡ್ರಿ, ಇಟ್ಕೊಳಕ್ ಹೋಗ್ಬೇಡ್ರಿ. ಗುರುವಿನ ಮಕ್ಕಳಾಗಿ ಬಂದ ಮೇಲೆ ಅವ ಕೊಟ್ಟದ್ದು ಅವನಿಗೆ ಕೊಡೋದಕ್ಕೆ ಯಾಕೆ ವಿಚಾರ ಮಾಡೋದು, ಹೌದಲ್ಲ. ಯಾವಾಗ ಶರೀಫ ಹಿಂಗಂದಲ್ಲ ಆ ಗೊಡಸಾನೆ ಅಂದಳು, ಏ ಶರೀಫ ಹೆಚ್ಚಿಗೆ ಕಾಡ್ಬೇಡ, ನಿನ್ನ ಪ್ರವಚನ ಕೇಳಕ್ ಬಾ ಅಂತ ಹೇಳಿದ್ದಿ ಬರ್ತೀನಿ, ಆದ್ರೆ ಅರ್ಧ ತಾಸು ಬಿಟ್ಟು ಬರ್ತೀನಿ, ಸುಮ್ಮನೆ ನಡಿ ಕಾಡ್ಬೇಡ ಅಂದಳು. ಶರೀಫನ ತಾಯಿ ಕರಿಬಾರ್ದಾಗಿತ್ತು ಕರೆದಿನಿ, ಮೊದಲೇ ನನಗ ಕರಿನಾಲಿಗದ, ಮೊದಲೇ ನನಗ ಕರಿನಾಲಿಗದ. ಒಂದ್ ವೇಳೆ ಏನಾರ ಗುರುನಾಥ ಕೆಟ್ಟದು ನುಡ್ದ ಅಂದ್ರ ನಿನ್ನ ವಂಶ ನಿರ್ವಂಶ ಆಗುತ್ತ, ನಿರ್ವಂಶ ಆಗಿ ಹೋಗ್ಬಿಡ್ತದ. ಕರಿಬಾರ್ದಾಗಿತ್ತ ಕರೆದಿನಿ ತಾಯಿ, ಬರೋದು ಬಿಡೋದು ನಿನಗ್ ಬಿಟ್ಟದ್ ನೋಡು ತಾಯಿ ಅಂತೇಳಿ ಕೈ ಮುಗಿದು ಹೊಂಟ, ನನಗೂ ಕರಿನಾಲಿಗದಪ್ಪ ತಿಳಿದತ್ತೇನ್ರಿ, ನನಗೂ ಕರಿನಾಲಿಗದ ಹೇಳಕ್ಕಾಗಲ್ರಿ ಮತ್ತ. ಯಾವಾಗ ಶರೀಫ್ ಹಿಂಗಂದ ಕೈ ಮುಗದ, ಶರೀಫ ತನ್ನ ಗುಡಿಗೆ ತಾ ಬಂದ. ಗುಡಿಗೆ ಬರೋದೊಳಗಾಗಿ 6 ಗಂಟೆ ಆಗಿತ್ತು, 7 ಗಂಟೆಗೆ ಪ್ರವಚನ ಪ್ರಾರಂಭ ಮಾಡ್ಬೇಕು. ಶರೀಫ ಬಂದು ಗುಡಿ ಒಳಗೆ ನೋಡಿದ, ಇಡೀ ಇಡೀ ಊರಿಗೆ ಊರು ಜನ ಬಂದು ಸೇರಿತ್ತಂತ ನೋಡಿ. ಆ 3 ಜನ ಎಲ್ಲ ಬಂದು ಕೆಳಗಡೆ ಅಂಗಳದೊಳಗೆ ಬಹಳಷ್ಟು ಜನ ಸೇರಿ ಕೂತ್ಕೊಂಡಿತ್ತಂತ. ಎಲ್ಲಾ ಜನ ಕುಂತದನ್ನು ನೋಡಿ ಶರೀಫ ಬೆರಗಾದ. ಕೇವಲ ನಾ ಕರೆದು ಒಂದೇ ಒಂದು ಮಾತಿಗೆ ಜನ ಬೆಲೆ ಕೊಟ್ಟು ಬಂದಾರಂತಂದ್ರ ಇವತ್ತಿಗೂ ಕೂಡ ಜನ ಈ ಜಗತ್ತೊಳಗೆ ಗುರುವಿನ ಮಕ್ಕಳಾಗ್ಯಾರಂತ ಬಹಳ ಖುಷಿ ಪಟ್ಟಂತ ಶರೀಫ. ಯಾವಾಗ ಗುರುನಾಥ ಹೇಳಿದ ಪ್ರಕಾರವಾಗಿ ಪ್ರವಚನ ಜನಗಳಿಗೆ ಹೇಳೋದು ಹೇಳ್ಯಾನಂತ ಹೇಳಿ ಬಂದು ನಾ ಹೆಂಗ ಕುಂತೀನಿ ಹಂಗ ಕೂತ್ಕೊಂಡ ಶರೀಫ ಪ್ರವಚನ ಮಾಡಕ್ಕೆ ಬಸವಣ್ಣನ ಗುಡಿ ಒಳಗೆ. ನಾ ಹೆಂಗ ಕುಂತೀನಿ ಹಂಗ ಕುಂತಿದ್ದ, ಇನ್ನೂ ಸತ್ಯ ಮಾಡಿ ಹೇಳ್ತೀನಿ. ಆಗಿನ ಕಾಲಘಟ್ಟದಲ್ಲಿ ಶರೀಫ ಪ್ರವಚನವನ್ನ ಮಾಡ್ತಾನಂತಂದ್ರ 80-90 ವರ್ಷದ ವಯೋರುದ್ರು ಕೂಡ
ಮೊಮ್ಮಕ್ಕಳ ಮೇಲೆ ಭುಜದ ಮೇಲೆ ಕೈ ಹಾಕಿ ಬಂದಿದ್ರು ಅಂತ ಆಗಿನ ಕಾಲಘಟ್ಟದೊಳಗೆ ಪ್ರವಚನ ಕೇಳಲು ನಡಿ ಅಂತೀರಿ. ಆ ನಮ್ಮದು ಹೆಂಗಾಗಿರೋ ಪರಿಸ್ಥಿತಿ ಅಂದ್ರೆ 80-90 ವಯಸ್ಸಾದ ಮೇಲೆ ಪ್ರವಚನ ಕೇಳದಪ್ಪ, ಅಲ್ಲಿವರೆಗೆ ಮಜಾ ಮಾಡೋದು. ಗುಡಿ ಬ್ಯಾಡ, ಗುರು ಬ್ಯಾಡ, ಮಠ ಬ್ಯಾಡ, ಸ್ತ್ರೀ ಮಠ ಬ್ಯಾಡ, ಸೇವಾ ಬ್ಯಾಡ, ಯಾವುದು ಬ್ಯಾಡಪ್ಪ, ಬರೇ ನಮ್ಮದು ಬೇರೆ ದಾರಿ ಹಿಡಿದಿರ್ತೀವಿ. ಯಾವಾಗ ಗುಡಿ ಮಠ ನೆನಪಾಗ್ತಾವ, ಯಾವಾಗ ಗುರುಗಳು ನೆನಪಾಗ್ತಾರಲ್ಲ, ವಯಸ್ಸಾದಾಗ ನೆನಪಾಗದಪ್ಪ. ಸಾಕಾಗಿರ್ತದ ಮನ್ಯಾಗ ಕೂತು ಕೂತು ಏನು ಮಾಡೋದಪ್ಪ, ಕರ್ಕಂಡಿ ಗುಡುಗ್ ಮಠಕ್ಕೆ ಗುರುಗಳ ಹತ್ರ ಸ್ವಲ್ಪ ದರ್ಶನ ಮಾಡೋಣ, ಯಾಕೆ ಪ್ರವಚನ ಹೆಚ್ಚರಂತ ನಡಿ ಹೋಗೋಣ, ಪ್ರವಚನ ಕೇಳಮಂತ ಬರ್ತಾವ. ಬರೋದ್ರಾಗ ಅವೆಲ್ಲ ಕಿವಿ ಡಮಾರ ಆಗಿರ್ತಾವ. ಹಿಂಗಾಗಿ ಒಬ್ಬ ಪ್ರವಚನಕ್ಕೆ ಬಂದ, ಪ್ರವಚನಕ್ಕೆ ಬಂದ, ಅದು ವಯಸ್ಸಾಗಿತ್ತರೆ ಮನೆ ಮುಂದೆ ಕುದಿರ್ತಿತ್ತು ಒಂದು ನಮನೆ. ಅದು ಹೆಂಗಂದ್ರೆ ನಾಯಿ ಕಾಯ್ತೇವ್ ನೋಡಿ ಮನೀರಿ, ಹಾ ಹಂಗ ಮನೆ ಕಾಯ್ದಂಗ ಕಾಯಕತ್ತಿತ್ತು. ಅದು ಮನ್ಯಾಗ ಮೊಮ್ಮಕ್ಕಳದ್ದು, ಮೊಮ್ಮಕ್ಕಳು ಬೆಳೆದ ನಿಂತಿತ್ತು, ಮೊಮ್ಮಕ್ಕಳಿಗೆ ಅಂತದು. ಏ ಮಠದೊಳಗ ಪ್ರವಚನ ಹೆಚ್ಚರಂತ ಒಂದಿಟ್ಟು ಕರ್ಕೊಂಡು ಹೋಗಿ ನನಗೊಂದಿಟ್ಟು ಪ್ರವಚನ ಕೇಳುತ್ತೆ ಅಂತದು. ಅದಂತ ಮೊಮ್ಮಗ, ಏ ಯಾವ ಪ್ರವಚನ ಕೇಳಿ ಸುಮ್ಕುಂದ್ರೆ ಇಲ್ಲೇ ಕೇಳ್ತಿರ್ತೀನಿ ಮೈಕ್ ಹಚ್ಚಾರಂತ. ಏ ಹಂಗಲ್ಲೋ, ಒಂದಿಟ್ಟರು ಹೋಗಿ ಗುರುವಿನ ದರ್ಶನ ಮಾಡಿಕೊಂಡು ಪ್ರವಚನ ಕೇಳಿ ಬರ್ತೀವಿ, ಒಂದಿನ ಕರ್ಕೊಂಡು ಹೋಗಂದ. ಅದು ಮೊಮ್ಮಗ ಗಾಡಿ ಮೇಗ ಕರ್ಕೊಂಡು ಬಂತ್ರಿ, ಗಾಡಿ ಮೇಗ ಕರ್ಕೊಂಡು ಬಂದಲ್ಲಿ ಒಂದ್ ಕಡೆ ಸೈಡಿಗೆ ಕುಂದ್ರಿಸಿತ್ರಿ. ಬಹಳ ಚಂದ ಲೈಟ್ ಹಾಕಿದ್ರು, ಕಣ್ಣು ಹೋಗಿತ್ತು, ಕಿವಿ ಹೋಗಿತ್ತು, ಕಿವಿ ಡ ಮಾಡೋದು ಕಣ್ಣನೂ ಇಲ್ಲ. ಅದ್ರಾಗ ಇದು ಬಂದು ಕುಂದ್ರಿಸ್ಯಾರ, ಅದ್ರಾಗ ಪ್ರವಚನ ಹೇಳ ಟೈಮ್ನಾಗ ಅದು ಜನ ಎಲ್ಲ ಪ್ರವಚನ ಕೇಳಾಕತ್ತಾರ. ಲೈಟ್ ಬಹಳ ಚಂದ 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 ಲೈಟ್ ಹಾಕ್ಯಾರ, ಅದು ನೋಡಕ್ ಅದಕ್ಕೆ ಏನು ಕಣ್ಣೇ ಕಾಣವರು. ಅದಂತದ ಯಾಕೆ ಇದು ಪ್ರವಚನ ಇತ್ತು, ಒಟ್ಟ ಲೈಟ್ ಹಾಕಿಲ್ಲ ಅಂತ, ಅದಕ್ಕೆ ಕರೆಂಟ್ ಇಲ್ಲ ಅಂತ. ಬಹಳ ಚಂದ ಕರೆಂಟ್ ಹಾಕ್ಯಾರ, ಕರೆ ಅದಕ್ಕೆ ಕಣ್ಣಿಗೆ ಕಾಣಿಸಬಹುದು. ತಗೊಂಡು ಏನು ಮಾಡದ, ಯಾವಾಗ ಪ್ರವಚನ ಬಹಳ ಚಂದ, ಪ್ರವಚನಗಾರರು ಚಂದ ಚೀರಿ ಚೀರಿ ಹೇಳಕತ್ತಿದ್ರಂತ, ಆ ಬಹಳ ಜೋರು ಮಾಡಿ ಪ್ರವಚನ ಮಾಡಕತ್ತಿದ್ರು. ಅದ ಕೊಟ್ಟ ಏನು ಕೆಲಸ ಬಂದು ಅದು ಕುತ್ಕೊಂಡು ಅಲ್ಲೇನಕತ್ತಂತ. ಯಾಕೆ ಗುರುಗಳು ಪ್ರವಚನ ಧ್ವನಿ ಸಣ್ಣ ಕೆಲಕತ್ತ, ಒಟ್ಟ ಏನು ಕೆಲ ಬಂದು. ಏನು ಮಾಡ್ತಿ ತಗೊಂಡ್ರಿ, ವಯಸ್ಸಾದ ಕಾಲಕ್ಕೆ ಮಠಕ್ಕೆ ಬಂದ್ರೆ ಬೆಲೆ ಇಲ್ಲ ತಮ್ಮ, ಇದ್ದ ಕಾಲಕ್ಕೆ ಬಂದ್ರು ಇಲ್ಲಿ ದುಡಿಬೇಕು, ಇದ್ದ ಕಾಲಕ್ಕೆ ಶಕ್ತಿ ಇದ್ದ ಕಾಲಕ್ಕೆ ಗುರುವಿನ ಸೇವಾ ಮಾಡಬೇಕು. ಅದು ಗುರುವಿನ ತತ್ವ, ಅದು ಗುರುವಿನ ಮಕ್ಕಳ ತತ್ವ ಅಂತಾರೆ. ಯಾವಾಗ ಶರೀಫ ಬಂದು ನೋಡಿದ, ಜನ ಎಲ್ಲ ಬೆರಗಾಗಿದ್ದನ್ನು ನೋಡಿ ಪ್ರವಚನವನ್ನ ಪ್ರಾರಂಭ ಮಾಡಿದ ಶರೀಫ. ಎಷ್ಟು ಚಂದ ಕೂತ್ಕೊಂಡು ಪ್ರವಚನ ಪ್ರಾರಂಭ ಮಾಡಿದಂದ್ರೆ ಪ್ರಭಲಿಂಗಲೀಲ ಪ್ರವಚನವನ್ನ ಪ್ರಾರಂಭ ಮಾಡಿದ ಶರೀಫ. ಜನ ಎಲ್ಲ ಮೈಮರ್ತು ಪ್ರವಚನವನ್ನ ಕೇಳಕತ್ತಿದ್ರಂತ ಶರೀಫ ಹೇಳಕತ್ತದ್ದು ಪ್ರಭಲಿಂಗಲೀಲ ಪ್ರವಚನ. ನಾನು ಹೇಳಕತ್ತದ್ದು ವಿಜಯಲೀಲ ಕಲ್ಪದ್ರವ ಅನ್ನುವಂಥದ ಸದ್ಗುರು ಸಿದ್ಧಲಿಂಗೇಶ್ವರ ಚರಿತ್ರೆ ಹೇಳಕತ್ತೀನಿ, ನೆನಪಿರ್ಲಿ. ಇದು ಎಂತ ಕತೆ ಅಂತಂದ್ರ, ಅಲ್ಲಿ ಶರೀಫ ಹೇಳ್ತಾನ, ಸತ್ತವರ ಕಥೆಯಲ್ಲ, ಸತ್ತವರ ಕಥೆಯಲ್ಲ, ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಹೊಲುಗುತ್ತಾನಲ್ಲ, ಹೊತ್ತು ಹೋಗದ ಪುಂಡರಲ್ಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರ ಸತ್ತೆಯಿದು ಕಥೆಯಿದು ಅಂತ ಹೇಳ್ತಾನ. ಸತ್ಯ ಶರಣರ ಕಥೆಗಿದು ಪ್ರಭಲಿಂಗ ಲೀಲೆಯಲ್ಲಿ ಹೇಳ್ತಾನ. ಯಾಕಿದ್ರೆ ಹೇಳಕತ್ತೀನಿ ಅಂತಂದ್ರೆ, ನಾನು ಹೇಳಕತ್ತದ್ದು ಸತ್ಯ ಶರಣರ ಕಥೆಯದು. ಸದ್ಗುರು ಸಿದ್ಧಲಿಂಗೇಶ್ವರ ಜೀವನ ಚರಿತ್ರೆ ಅನ್ನೋದು ಈ ಜಗತ್ತಿಗೆ ಸತ್ಯವನ್ನ ಸಾರಿರುವಂತ ಕತೆ, ಜಗತ್ತಿಗೆ ಸತ್ಯವನ್ನ ತೋರಿಸಿರುವಂತ ಕತೆ. ಈ ಜಗತ್ತೊಳಗ ನಮ್ಮ ನಿಮ್ಮಂತವರ ಸಾಮಾನ್ಯರ ಕತೆ ಎಲ್ಲ ಇದು. ನಾವು ಸಾಯ್ತೀವಿ, ಬದುಕ್ತೀವಿ, ಮತ್ತ ಸಾಯ್ತೀವಿ, ಅದು ಮತ್ತೆ ಬೇರೆ. ಆದ್ರೆ ಈ ಜಗತ್ತೊಳಗ ಶಾಶ್ವತವಾಗಿ ಅಜರಾಮರವಾಗಿ ಉಳಿದಿರುವಂತ ಸದ್ಗುರು ಸಿದ್ಧಲಿಂಗೇಶ್ವರ ಚರಿತ್ರೆ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕು. ಯಾವಾಗ ಶರೀಫ ಮೈ ಮತ್ತು ಪ್ರವಚನ ಹೇಳಕತ್ತಿದ್ದ ಹೇಳುವಂತ ಸಮಯದೊಳಗ ಅಲ್ಲಿಗೆ ಅರ್ಧ ತಾಸು ಮುಗಿದಿತ್ತು, ಅರ್ಧ ತಾಸು ಪ್ರವಚನ ಮುಗಿದಿತ್ರಿ, ಅರ್ಧ ತಾಸು ಪ್ರವಚನ ಮುಗಿದಿತ್ತು. ಆ ಅರ್ಧ ತಾಸು ಪ್ರವಚನ ಬಿಟ್ಟು ಬರ್ತೇನೆ ಅಂತ ಹೇಳ್ಯಾರ ನೋಡ್ರಿ, ಅದು ನೆನಪಿಟ್ಟುಕೊರಿ. ಇದು ಕೇಳಿದ್ದೀನಿ ಮರ್ತು ಬಿಡ್ರಿ, ಅದು ಇದು ಮರ್ತು ನಿಮ್ಗೆ ಆ ಕತೆ ತಿಳಿತದಿಲ್ಲ, ಕತೆ ತಿಳಿಯಂಗಿಲ್ಲ. ಯಾವಾಗ ಆಕೆ ಗೊಡಸಾನೆ ಅರ್ಧ ತಾಸು ಬಿಟ್ಟು ಬರ್ತೇನೆ ಅಂತ ಹೇಳ್ಯಾರಲ್ಲ ಶರೀಫ, ಅರ್ಧ ತಾಸು ಪ್ರವಚನ ಮುಗಿದಿತ್ತು, ಇನ್ನ ಅರ್ಧ ತಾಸು ಪ್ರವಚನ ಹೇಳಕತ್ತಿದ್ದ. ಮನೆಯೊಳಗೆ ಗೌಡಸಾನಿಗೆ ನೆನಪಾಯ್ತು, ಶರೀಫ ಬೇರೆ ನನ್ನ ಮನೆಗೆ ಬಂದು ಕರೆದಾನ ಪ್ರವಚನ ಕೇಳಕ್ ಬಾ ಅಂತ ಹೇಳ್ಯಾನ. ಒಂದ್ ವೇಳೆ ಹೋಗ್ಲಿಲ್ಲ ಅಂದ್ರೆ ಮೊದಲೇ ಕರಿನಾಲಿಗೆ ಪಕೀರ, ಒಂದ್ ವೇಳೆ ಏನಾರ ಕೆಟ್ಟ ದುಡದ ಅಂದ್ರ ವಂಶ ನಿರ್ವಂಶ ಆಗತ್ತಾ, ಹೋಗೋಣ ನಡಿ ಅಂತ ಹೇಳಿ ಬಂದಳ್ರಿ. ಬರ್ಬೇಕಾದ್ರೆ ಗುಡಿಗೆ ಬಂದಳು, ಬರ್ಬೇಕಾದ್ರೆ ಹೆಂಗ್ ಬಂದಳ ಅಂತ ತಿಕ್ಕೊಂಡ್ರಿ. ನೀವೇನು ಬಂದಿರ್ಲಿವ, ಸಾಮಾನ್ಯವಾಗಿ ಬಂದು ಕೊಟ್ಟಿರಲ್ಲ, ಹಂಗ್ ಬರ್ಲಿಲ್ಲ ಅಕ್ಕಿ. ಮೊದಲೇ ಆ ಊರು ಗೌಡ ಮನೆ ಸಸಿ ಇದ್ದಿದ್ರೆ ಅಕ್ಕಿ, ಮನ್ಯಾಗ ಚಲೋ ಚಲೋ 16,000 ರೂಪಾಯಿ 20,000 ರೂಪಾಯಿ ಪಿತಾಂಬರಿ ಸೀರೆ ಬಂಗಾರ. ಹ, ನಾನು ಸುಮ್ಮನೆ ಸಾಮಾನ್ಯವಾಗಿ ಚಲೋ ಸೀರೆ ಉಟ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನನ್ನ ಮನೆ ಗೌರವ ಕಡಿಮೆ ಆದತ್ತಂತೇಳಿ, ಬರಬೇಕಾದ್ರೆ ಚಲೋ ಪಿತಾಂಬರಿ ಸೀರೆ ಉಟ್ಕೊಂಡು ಮೈ ಮೇಲೆ ಬಂಗಾರ ಹಾಕೊಂಡು ಬರಬೇಕಾದ್ರೆ ಮನ್ಯಾಗ ಒಬ್ಬ ಕೆಲಸದ ಆಳಿದ್ದ, ಆ ಕೆಲಸದ ಆಳಿನ ಜೊತೆಗೆ ಒಂದು ಚೇರ್ ತಗೊಂಡು ಬಂದ್ರು, ಕುರ್ಚಿ ಚೇರ್ ಅಂತೀರಿ, ಕುರ್ಚಿ ಅಂತೀರಿ,
ಚೇರ್ ತಗೊಂಡು ಬಂದ್ ನೋಡಿ, ಯಾಕಂದ್ರೆ ಕೆಳಗ್ ಕೂತ್ರೆ ಗೌರವ ಕಡಿಮೆ ಆದತ್ತ. ಎಲ್ಲರೂ ಕೆಳಗ್ ಕೂತಿರ್ತಾರೆ, ನಾನ್ ಮ್ಯಾಲ್ ಕುಂದಿರ್ಬೇಕಂತ ಒಂದು ಚೇರ್ ತಗೊಂಡು ಬಂದ್ ನೋಡಿ. ಬಂದು ಶರೀಫ ಮೈ ಮತ್ತು ಪ್ರವಚನ ಹೆಂಗ್ ಹೇಳಕತ್ತಿದ, ಜನ ಎಲ್ಲ ಕೆಳಗ ಕೂತಿದ್ರತ್ತ. ಅವ ಆ ಸಂದರ್ಭದೊಳಗೆ ಎದುರಿಗೆ ಶರೀಫನ ಎದುರಿಗೆ ಒಂದು ಚೇರ್ ಮೇಲೆ ಕಾಲ ಮೇಲೆ ಕಾಲ ಹಾಕೊಂಡು ಶರಗು ತಗೊಂಡು ಗಾಳಿ ಬೀಸ್ಕೋತ್ ಕೂತಿದ್ರಂತ. ಶರೀಫ ಮೈ ಮರೆತು ಪ್ರವಚನ ಹೇಳಕತ್ತಿದ್ದ. ಶರೀಫನ ಕಣ್ಣು ಜನಗಳ ಮೇಲಿತ್ತಂತ. ನನ್ನ ಕಣ್ಣು ನಿಮ್ಮ ಮೇಲೆ ಅದಪ್ಪ, ಜನ ಮುಂದೆ ಕೂತ್ರ ನಿಮ್ಮ ಮೇಲೆ ಕಂಡಿರ್ತದೆ, ಮತ್ತೆ ಎತ್ತೆತ್ತ ಕೂತ್ರೆ ಯಾಕೆ ನೋಡ್ಬೇಕು ನಾ, ಹೌದಿಲ್ಲ? ಶರೀಫ ಮೈ ಮರೆತು ಜನಗಳನ್ನ ನೋಡಕತ್ತಿದ್ದ. ಆ ಗೌಡಸಾನಿ ಕಾಲ ಮೇಲೆ ಕಾಲ ಹಾಕೊಂಡು ಶರಗು ತಗೊಂಡು ಗಾಳಿ ಬೀಸ್ಕೋತ ಕೂತಿದ್ದಳಂತ. ಶರೀಫನ ಕಣ್ಣು ಜನಗಳನ್ನ ನೋಡ್ತಾ 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 ಒಂದು ಕ್ಷಣ ಕಣ್ಣು ಆ ಗೊಡಸಾನಿ ಕಡೆ ನೋಡಿದ. ನೋಡಿದ ಶರೀಫ ಮನಸ್ಸರೊಳಗೆ ಶರೀಫ ನಕ್ಕಂತ, ಎಲ್ಲಾ ಬಡ ಜೀವವೇ, ಎಷ್ಟು ಅಹಂಕಾರ ಇರ್ಬೇಕು ಈ ದುರಹಂಕಾರ ಹೆಣ್ಣಿಗೆ. ಈ ಜಗತ್ತೊಳಗ ಮಣ್ಣಿಗೂ ಮನುಷ್ಯನ ಮೇಲೆ ಆಸೆ, ಮನುಷ್ಯನಿಗೂ ಮಣ್ಣಿನ ಮೇಲೆ ಆಸೆ, ಕೊನೆಗೆ ಗೆಲ್ಲೋದು ಮಣ್ಣೇ ಹೊರತು ಮನುಷ್ಯನಲ್ಲ. ಮಣ್ಣೇ ಗೆಲ್ತದೆ ವಿನಃ ಮನುಷ್ಯ ಗೆಲ್ಲೋದಿಲ್ಲ. ಆದ್ರೆ ಈ ಹೆಣ್ಣಿಗೆ ಎಷ್ಟು ಅಹಂಕಾರ ಇರಬೇಕು, ದುರಹಂಕಾರ ಇರಬೇಕು ಅಂತೇಳಿ ಮನುಷ್ಯರೊಳಗೆ ಶರೀಫ ನಕ್ಕ ಅಂತ. ಒಂದು ತಾಸು ಪ್ರವಚನ ಮುಗಿತು, ಎಲ್ಲರೂ ಕೈ ಮುಗಿದ್ರು. ಯಪ್ಪಾ ಶರೀಫ ನಿನ್ನ ಪ್ರವಚನ ಕೇಳಿ ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತೇಳಿ ಜನ ಎಲ್ಲ ಕೈ ಮುಗಿದು ತಮ್ಮ ತಮ್ಮ ಮನೆಗೆ ಹೋದ್ರು. ಗೌಡಸಾನಿನೂ ಹೋದಳು ಮನೆಗೆ. ಶರೀಫ ಗುರುನಾಥ ಅದೇ ಗುಡಿ ಒಳಗೆ ಹೋಗ್ಕೊಂಡ್ರಪ್ಪ ರಾತ್ರಿ ಪ್ರವಚನ ಮಾಡಿ. ಶರೀಫನಿಗೆ ಯಾರೋ ಒಂದು ಮಂದಿ ನಾಲ್ಕು ರೊಟ್ಟಿ ಕಡಕ್ ರೊಟ್ಟಿ ಒಂದಿಟ್ಟು ಪುಂಡಿ ಪಲ್ಯ ಹಚ್ಚಿ ಕೊಟ್ಟಿದ್ರಂತ. ಅದೇ ನಾಲ್ಕು ರೊಟ್ಟಿ ಊಟ ಮಾಡಿ ಬಸವಣ್ಣನ ಗುಡಿಯಾಗ ಮಕ್ಕೊಂಡಿದ್ರಂತ. ರಾತ್ರಿ 12 ಗಂಟೆ 1 ಗಂಟೆ ಆಗಿತ್ತು. ಆಗಿನ ಕಾಲಘಟ್ಟದೊಳಗೆ ಈಗ ಕರೆಂಟ್ ಇದ್ದಾಗ, ಅವಾಗಿನ ಕಾಲಕ್ಕೆ ಕರೆಂಟ್ ಇದ್ದಿದ್ದಿಲ್ಲಪ್ಪ, ಕರೆಂಟ್ ಇದ್ದಿದ್ದಿಲ್ಲ, ಬರೇ ಕತ್ತಲು, ಇಡೀ ಊರಿಗೂರೇ ಕತ್ತಲು ಇರ್ತಿತ್ತು. ಬ್ಯಾಸಗಿ ದಿನ ಭಯಂಕರವಾಗಿ ಬಿಸಿಲು ಇರ್ತಿತ್ತು. ಜನ ಎಲ್ಲ ಹೊರಗೆ ಮುಕ್ಕೋತಾರೆ ನೋಡಿ ಬ್ಯಾಸಗಿ ಇದ್ದಾಗ. ಈ ಬ್ಯಾಸಗಿ ದಿನ ಹೊರಗೆ ಮುಕ್ಕೋತಿರಪ್ಪ, ಎಲ್ಲಿ ಹೊರಗೆ ಮುಕ್ಕೋತಿರಲ್ಲ? ಎಂತ ಆರ್ಶಿಸ್ ಮನೆ ಕಟ್ಟದಂದ್ರೆ ಹೊರಗೆ ಮಕ್ಕಬೇಕಪ್ಪ. ನೀ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿರ್ತೀವಿ, ಕರೆ ಹೊರಗೆ ಮಕ್ಕಬೇಕು. ಯಾಕಂದ್ರೆ ನಡೆಯಂಗಿಲ್ಲ ಬ್ಯಾಸಿಗೆ ದಿನಕ್ಕೆ. ನೀ ದೊಡ್ಡ ಮನೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ವಿ, ಕರೆ ಮನ್ಯಾಗ ಮಕ್ಕೊಂಡ್ರೆ ನಡೆಯಂಗಿಲ್ಲ ತಮ್ಮ. ಮಕ್ಕಳಿಗೆ ನಿದ್ದೆ ಹತ್ತಲ್ಲದ್ರಾಗ ಬ್ಯಾಸಿಗೆ ದಿನಕ್ಕೆ ಹೊರಗೆ ಬರ್ಬೇಕು ನೀ. ಹಂಗ ಬ್ಯಾಸಿಗೆ ದಿನಕ್ಕೆ ಎಲ್ಲಾ ಜನ ಹೊರಗೆ ಮಕ್ಕೋತಿದ್ರಂತ. ಹಂಗ ಆ ಕತ್ತಲೆ ಒಳಗೆ ಆ ಹೆಣ್ಮಗಳು ಗೌಡಸಾನಿ ತನ್ನ ಒಂದು ಗಂಡು ಕೂಸೇನು ಹುಟ್ಟಿತ್ತಲ್ರಿ ಸಣ್ಣ ಕೂಸು, ಅದನ್ನು ಕರ್ಕೊಂಡು ಹೊರಗೆ ಕಟ್ಟಿ ಮಾಡ್ಕೊಂಡಿದ್ರಂತ. ರಾತ್ರಿ ಮಧ್ಯರಾತ್ರಿ 12-1 ಗಂಟೆ ಆಗಿತ್ತು. ಭಯಂಕರವಾಗಿ ಕತ್ತಲೆ, ನಾಯಿ ಬಗಳ ಕತ್ತಿದ್ವು, ನಿಶಬ್ದವಾಗಿದೆ ಇಡೀ ಊರಿಗೆ ಊರಿಗೆ ನಿಶಬ್ದವಾಗಿತ್ತು. ಯಾವಾಗ ಆ ಹೆಣಮಗಳ ಕಡೆನೆ ಆ ಮನೆ ಕಡೆನೆ ಒಂದು ಭಯಂಕರವಾಗಿ ವಿಷಸರ್ಪ ನಾಗರ ಹಾವು ಬುಸುಗುಡುತ್ತ ಆ ಹೆಣಮಗಳ ಮನೆಗೆ ಬಂತು. ವಿಷಸರ್ಪ ನಾಗರ ಹಾವು ಬಂತು, ಎಷ್ಟು ಶೇಡ್ ಇಟ್ಕೊಂಡು ಬಂದಿತ್ತಂದ್ರೆ ಯಾರ ಕಣ್ಣಿಗೆ ಸಿಗ್ತಾರ ಅವರಿಗೆ ಕಚ್ಚಬೇಕು ಅಂತ ಶೇಡ್ ಇಟ್ಕೊಂಡು ಬಂದಿತ್ತು. ಅವ ಯಾರು ಬೇರೆ ಇದ್ದಿದ್ದಲ್ಲಪ್ಪ, ನವಲಗೊಂದು ನಾಗಲಿಂಗ ಅಂತ ಕೇಳಿದೇನಪ್ಪ, ಅವನ ಆದಿಶೇಷನ ಅವತಾರ ತಾಳೆ ಬಂದಿದ್ದವನು. ಇದೆಲ್ಲ ಅವರು ಸಮಕಾಲೀನರಪ್ಪ, ಇವರೆಲ್ಲ ನಾಗಲಿಂಗರು, ಸಿದ್ಧಾರೂಢರು, ಶರೀಫ ಇವರೆಲ್ಲ ಅವರು ಸಮಕಾಲೀನರು ಇವರೆಲ್ಲ. ಯಾವಾಗ ಆ ನಾಗರ ಹಾವು ಬುಸುಗುಡ್ತಾ ಬುಸುಗುಡ್ತಾ ಆ ಹೆಣಮಗಳ ಹತ್ರ ಹೋಯ್ತು, ಆ ಹೆಣಮಗಳು ಮಲ್ಕೊಂಡು ಬಿಟ್ಟಿದ್ದಳು. ಆ ಮಗು ಒಂದಿಷ್ಟು ಎಚ್ಚರದಿಂದ ಆಡಕತ್ತಿತ್ತು. ಆ ಮಗುವಿನ ಕಾಲಿಗೆ ಹೋಗಿ ಭಯಂಕರವಾಗಿ ನಾಗರ ಹಾವು, ವಿಷ ಸರ್ಪ ನಾಗರ ಹಾವು ಕಚ್ಚಿ ಬಿಡುತ್ತದೆ. ಆ ಮಗುವಿಗೆ ವಿಷ ಏರಿತ್ತು ಮೈ ತುಂಬ, ಭಯಂಕರವಾಗಿ ವಿಷ ಏರಿದಾಗ ವಿಲದಿಲ್ಲ ಅಂತ ಆ ಮಗು ಒದ್ದಾಡಕತ್ತಿತ್ತು, ಬಾಯಿ ಒಳಗೆ ಬುರುಗು ಬರಕತ್ತಿತ್ತು. ಆ ಮಗುವಿಗೆ ವಿಷ ಏರಿದ. ಆ ಮಗು ಅಳೋದನ್ನ ಶಬ್ದ ಆ ತಾಯಿಗೆ ಕೇಳಿಸಿತ್ತು. ಯಾಕೆ ನನ್ನ ಮಗು ಅಳಕತ್ತದಂತೇಳಿ ಎದ್ದು ಒಂದು ಕ್ಷಣ ನೋಡಿದಳು. ಒಂದು ಕ್ಷಣ ನೋಡಿದೊಳಗಾಗಿ ಒಂದಿಷ್ಟು ಬೆಳಕಿಗೆ ನಾಗರ ಹಾವು ಕಚ್ಚಿ ಹೋಗೋದನ್ನ ನೋಡಿದಳು. ಅಯ್ಯೋ ನನ್ನ ಮಗನಿಗೆ ಹಾವು ಕಚ್ಚದ, ನನ್ನ ಮಗ ಹುಡಿಯೋದಿಲ್ಲ, ನನ್ನ ಮಗ ಸಾಯ್ತಾನ, ನನ್ನ ಮಗ ಬದುಕಬೇಕಂತಂದ್ರೆ ಬಂದು ಯಾರಾದ್ರೂ ಬದುಕ್ಸರಿ ಅಂತೇಳಿ ಅಕ್ಕಪಕ್ಕದ ಮನೆಯವರು ಬಾಕಲಿ ಬಡದಳು, ಎಲ್ಲರಿಗೆ ಎಬ್ಬಿಸಿದಳು. ಇಡೀ ಊರಿಗೆ ಊರಿ ಜನ ಎಲ್ಲ ಸುದ್ದಿ ಗೊತ್ತಾಯ್ತು, ಜನ ಎಲ್ಲ ಆಕಿನ ಮನೆ ಮುಂದೆ ಬಂದರು. ಆ ಮಗುವಿಗೆ ಹಾವು ಕಚ್ಚಿದ್ದನ್ನು ನೋಡಿದ್ರು, ಭಯಂಕರವಾಗಿ ವಿಷ ಏರಿತ್ತು. ಆ ಮಗು ಒಂದು ಕ್ಷಣದೊಳಗೆ ಸಾಯ್ತದ, ಉಳಿಯಂಗಿಲ್ಲ. ಆ ಮಗು ಸಾಯ್ತ ಅನ್ನುವಂಥ ಪರಿಸ್ಥಿತಿ ಒಳಗ ಯಾವಾಗ ಅಲ್ಲಿರುವಂತ ಹಿರಿಯರಿಗೆ ಆ ಗೊಡಸನಿ ಕೈ ಮುಗಿದಂತಳ, ಯಪ್ಪ ಕಾಕ ಕಾಕ ನಿನ್ನ ಕೈ ಮುಗಿತೀನಿ, ನನ್ನ ಮಗನಿಗೆ 10 ವರ್ಷ ಮದುವೆ ಆದ್ರೂ ಕೂಡ ನನಗೆ ಮಕ್ಕಳಾಗಿದ್ದಿಲ್ಲ, ದೇವರಿಗೆ ಅರಿಕೆ ಹೊತ್ತು ಆ ಮಗುವಿಗೆ ಜನ್ಮ ಪಡೆದೀನಿ, ಆ ಮಗು ಸತ್ತಿತ್ತು ಅಂತಂದ್ರೆ ನಾನು ಉಳಿಯೋದಿಲ್ಲ, ನನ್ನ ಮಗ ಉಳಿಬೇಕು,
ನನ್ನ ಮಗ ಉಳಿಬೇಕಂತಂದ್ರೆ ನಿಮ್ಗೆ ಏನ್ ಬೇಕು? ಮನೆಯೊಳಗೆ ಸಾಕಷ್ಟು ಆಸ್ತಿ ಅದ, ಬಂಗಾರದ ಎಲ್ಲ ಆಸ್ತಿಯನ್ನು ನಿಮಗೆ ಕೊಡ್ತೀನಿ, ನನ್ನ ಮಗನ ಬದುಕಿಸಿಕೊಡ್ರಿ ಅಂತ ಅಲ್ಲಿರುವಂತ ಜನಗಳಿಗೆ ಬೇಡ್ತಾನೆ. ಜನಗಳಿಗೆ ಬೇಡಿದನು. ಅಲ್ಲಿರುವಂತ ಒಬ್ಬ ಹಿರಿಯ ಮನುಷ್ಯ ಹೋಗಿ ನರನಾಡಿಯನ್ನು ಮುಟ್ಟಿ ನೋಡಿದ. ಯವಾ ದೊಡ್ಸಾನಿ, ನಿನ್ನ ಮಗನಿಗೆ ಭಯಂಕರವಾಗಿ ಹಾವು ಕಚ್ಚದ, ನಿನ್ನ ಮಗ ಉಳಿಯೋದಿಲ್ಲ, ವಿಷ ಬಹಳಷ್ಟು ಭಯಂಕರವಾಗಿ ಹೇರ್ಯದ, ನಿನ್ನ ಮಗ ಸಾಹಿತ್ಯನ ಉಳಿಯೋದಿಲ್ಲ, ನಮ್ಮ ಹತ್ರ ಬದುಕುವಂತ ಶಕ್ತಿನೂ ನಮ್ಮ ಹತ್ರ ಇಲ್ಲ, ನಿನ್ನ ಮಗ ಉಳಿಬೇಕು ಅಂತಂದ್ರ, ನಿನ್ನ ಮಗ ಮತ್ತೆ ಬದುಕಿ ಬರಬೇಕಂತಂದ್ರ ಒಂದು ಕ್ಷಣ ತಡ ಮಾಡಕ್ ಹೋಗ್ಬೇಡ, ಬಸವಣ್ಣನ ಗುಡಿ ಒಳಗೆ ಶರೀಫ ಗುರುನಾಥರು ಮಲ್ಕೊಂಡಾರ, ಹೋಗು ಶರೀಫನ ಹತ್ರ ಹೋದಿ ಅಂತಂದ್ರ ಶರೀಫ ಬಂದ್ರ ಮಾತ್ರ ನಿನ್ನ ಮಗ ಉಳಿತಾನ, ಇಲ್ಲಂದ್ರ ಉಳಿಯೋದಿಲ್ಲ ಅಂದ್ರ ಒಬ್ಬ ಇದೇ ಮನುಷ್ಯ. ಗೌಡಸಾನಿಗೆ ಶ್ರೀಮಂತಿಗೆ ಹೋಗಿತ್ರಿ, ಪಿತಾಂಬರಿ ಶೇರಿ ಹೋಗಿತ್ತು, ಬಂಗಾರ ಹೋಗಿತ್ತು, ಎಲ್ಲ ಹೋಗಿತ್ತವ. ಯಾಕೆಂದ್ರೆ ಮಗನ ಮೇಲಿರುವಂತ ಮೋಹ, ಮಗನ ಮೇಲಿರುವಂತ ಪ್ರೀತಿಗಾಗಿ ಕಲ್ಲು ಮುಳ್ಳು ಯಾವುದನ್ನ ನೋಡದೆ ಕತ್ತಲೆಯೊಳಗೆ ಬಸವಣ್ಣನ ಗುಡಿಗೆಯಪ್ಪ ಶರೀಫ ಬಾ ನನ್ನ ಮಗನ ಬದುಕಿಸುವ ಅಂತೇಳಿ ಓಡೋಡ್ಕೊತ ಶರೀಫ 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 ಅಂತ ಬಸವಣ್ಣನ ಗುಡಿಗೆ ಬರ್ತಾಳೆ. ಬಸವಣ್ಣನ ಗುಡಿಗೆ ಬರೋದ್ರಾಗ ಶರೀಫ ಪಾಪ ಮಲ್ಕೊಂಡು ಬಿಟ್ಟಿದ್ದಾರೆ. ಪಾಪ ಬೆಳಗಿನಿಂದ ಸಂಜೆವರೆಗೆ ತಿರುಗಾಡಿ ಸುಸ್ತಾಗಿತ್ತು, ಮಲ್ಕೊಂಡು ಬಿಟ್ಟಿದ್ದ. ಗೌಡಸಾನಿ ಧ್ವನಿ ಕೇಳಿಗೇಸಿ ಅಲ್ಲೇ ಪಕ್ಕಕ್ಕೆ ಗುರುನಾಥ ಮಲ್ಕೊಂಡಿದ್ದ. ಯವ್ವಾ ಯಾರು ನೀನು, ಯಾರು ನೀನು, ಇಂಥ ಮಧ್ಯರಾತ್ರಿ ಒಳಗೆ ಬಂದಿದ್ದಿಲ್ಲ, ಯಾವ ಉದ್ದೇಶಕ್ಕಾಗಿ? ಯಪ್ಪ ಗುರುನಾಥ, ನನ್ನ ಮಗನಿಗೆ ಹಾವು ಕಚ್ಚದ, ನನ್ನ ಮಗ ಉಳಿಬೇಕು ಅಂತಂದ್ರ ಶರೀಫ ಬಂದ್ರ ಮಾತ್ರ ನನ್ನ ಮಗ ಉಳಿತಾರ, ನಿನ್ನ ಶಿಷ್ಯನಾಗಿರುವಂತ ಶರೀಫನ ಕಟ್ಟು ಕಳಿಸು, ಇಲ್ಲಾಂದ್ರೆ ನನ್ನ ಮಗ ಉಳಿಯೋದಿಲ್ಲ ಅಂತೇಳಿ ಕೈ ಮುಗಿದು ಬೇಡಗಳಂತ ಗುರುನಾಥನಿಗೆ. ಗುರುನಾಥ ಒಂದು ಕ್ಷಣ ಹಿಂಗ ಶರೀಫನ ಮೈ ಮುಟ್ಟಿಗೆ ಎಬಸಿದ್ರಂತೆ. ಏ ಶರೀಫ ಎದ್ದೇಳು, ಏ ಶರೀಫ ಎದ್ದೇಳು ಅಂತೇಳಿ ಹಿಂಗೆ ಎಬಸಿದಾಗ ಶರೀಫ ಭಯಂಕರವಾಗಿ ನಿದ್ರೆಯೊಳಗೆ ಹೋಗಿಬಿಟ್ಟಿದ್ದ. ಒಂದು ಕ್ಷಣ ಗುರುನಾಥನ ಧ್ವನಿ ಕೇಳಿಸಿದ್ರೆ ಸಾಕು ಎದ್ದು ಬಿಡ್ತಿದ್ದ ಶರೀಫ. ಯಾವಾಗ ಗುರುನಾಥನ ಧ್ವನಿ ಕೇಳಿದ ತಕ್ಷಣ ಮೈ ಮುಟ್ಟಿ ಎಬಸಿದಗಳಿಗೆ ಶರೀಫ ಕಣ್ಣು ಒರೆಸ್ಕೊಂತ ಕಣ್ಣು ಒರೆಸ್ಕೊಂತ ಕಣ್ಣು ಒರೆಸ್ಕೊಂತ ಎದ್ದ. ಯಾರು ಅಂದ ಶರೀಫ, ಯಾರು ಅಂದ. ಆ ಗೌಡಸಾನಿ ದುಃಖದಿಂದ ಅಂತಾಳೆ, ಯಪ್ಪಾ ಶರೀಫ ನಾನು ಈ ಊರಿನ ಗೌಡಸಾನಿ, ನನ್ನ ಮನೆಗೆ ಬಂದಿದ್ದೆಲ್ಲ ಪ್ರವಚನ ಕೇಳಕ ಬಾ ಅಂತ ಕರೆದಿದ್ದೆಲ್ಲ ಆ ಗೌಡಸಾನಿಯಪ್ಪ ಬಾ ತಂದೆ ಬಾ ಅಂತ ಕೂಗಿದಾಗ ಶರೀಫ ನಿದ್ದೆಗಳನ್ನ ಗೆದ್ದು ಗೌಡಸಾನಿಯ ಯಾಕೆ ತಾಯಿ ಯಾಕೆ ಬಂದಿ, ಯಪ್ಪ ನನ್ನ ಮಗನಿಗೆ ಹಾವು ಕಚ್ಚದ, ನೀ ಬಂದು ಉಳಿಸಿದ್ರೆ ಮಾತ್ರ ನನ್ನ ಮಗ ಬದುಕ್ತಾನ, ಬಾ ತಂದೆ ಬಾ ಅಂತ ಯಾವಾಗ ಕೈ ಮುಗಿದು ಕರೆದಾಗ ಗೌಡಸಾನಿ ನೀನು ಕರ್ಯಾಕ ಬಂದಿ ಅಂದ ಮೇಲೆ ಬರ್ತೀನಿ, ಆದ್ರೆ ಅರ್ಧ ತಾಸ್ ಬಿಟ್ಟು ಬರ್ತೀನಿ ಅಂದ ಶರೀಫ. ಅರ್ಧ ತಾಸ್ ಬಿಟ್ಟು ಬರ್ತೀನಿ ಅಂದಾಗ ಶರೀಫ ಹಿಂಗ ಹೇಳಿದಾಗ ಆ ಗೌಡಸಾನಿ ಬಾಯಿ ಒಳಗ ಮಾತೇ ನಿಲ್ಲಿಲ್ಲ. ಯಪ್ಪ ಶರೀಫ ನೀನು ಅರ್ಧ ತಾಸ್ ಬಿಟ್ಟು ಬಂದ್ರ ನನ್ನ ಮಗ ಉಳಿಯೋದಿಲ್ಲ, ನನ್ನ ಮಗ ಸಾಯ್ತಾನ, ನೀನು ಈಗಲೇ ಬರಬೇಕು, ಒಂದು ಕ್ಷಣ ತಡ ಮಾಡ್ಲಾರ್ದಂಗ ಈಗಲೇ ಬಂದ್ರೆ ನನ್ನ ಮಗ ಉಳಿತಾನ, ಈ ಸದ್ದನೆ ಬರಬೇಕು ಅಂತೇಳಿ ಕೈ ಮುಗಿದಾಗ ಶರೀಫ್ ಅಂದಂತೆ, ವಾ ಗೌಡಸಾನಿ ನಿನ್ನ ಮನೆ ಬಾಗಿಲಿಗೆ ಬಂದು ಒಂದು ತಾಸು ಪ್ರವಚನ ಕೇಳಕ್ ಬಾ ಅಂತಂದ್ರೆ ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂದೆಲ್ಲ, ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂದೆಲ್ಲ, ಅರ್ಧ ತಾಸು ಪ್ರವಚನ ಸತ್ತೋಯ್ತು ತಾಯಿ ನಂದು, ಅರ್ಧ ತಾಸು ಪ್ರವಚನ ಸತ್ತೋಗ್ಯದ, ಅದ್ರ ಶಕ್ತಿ ಕೊಡೋರು ಯಾರು, ಅದನ್ನ ಮೊದಲು ಕೊಡು ಅಂದ ಶರೀಫ. ಆ ಅರ್ಧ ತಾಸು ಸತ್ತಿರುವಂತ ಪ್ರವಚನದ ಶಕ್ತಿ ನನಗೂ ಕೊಡು ಅಂದ ಶರೀಫ. ಯಪ್ಪ ಆ ಶರೀಫ ತಪ್ಪಾಗ್ಯದ, ಬಾ ನನ್ನ ಮಗನ ಬದುಕಿಸುವ ಅಂತಂದ್ರೆ ನಿನಗೇನು ಬೇಕು, ಬಂಗಾರ ಬೇಕಾ, ದುಡ್ಡು ಬೇಕಾ, ಆಸ್ತಿ ಬೇಕಾ, ಅರ್ಧ ಆಸ್ತಿ ನಿನಗೆ ಬರೀತೀನಿ, ಬಂದು ನನ್ನ ಮಗನ ಉಳಿಸು ಅಂತೇಳಿ ಯಾವಾಗ ಕೈ ಮುಗಿತಾಳ ಶರೀಫ್ ಅಂದ. ಯವಾ ಗೌಡಸಾನಿ ನಿನ್ನ ಮನೆ ಬಾಗಿಲಿಗೆ ಬಂದು ಒಂದು ಲೋಟ ಮಜ್ಜಿಗೆ ಕೇಳಿದೆ ಕುಡಿಯಾಕನ, ಒಂದು ಲೋಟ ಮಜ್ಜಿಗೆ ಕೇಳಿದ್ರೆ ನನಗೆ ಒಂದು ಲೋಟ ಮಜ್ಜಿಗೆ ಕುಡಿಯಾಕ ಕೊಡ್ಲಿಲ್ಲ, ನೀನು ನಿಮ್ಮ ಅಪ್ಪನ ಮನೆಯಿಂದ ತಂದೆ ಏನಂತ ಕೇಳಿದಲ್ಲ ತಾಯಿ, ಮತ್ತೆ ನಾನು ನಿನ್ನ ಮನೆಗೆ ಬಂದು ನಿನ್ನ ಮಗನ ವಿಷ ಹೆಂಗ್ ಕುಡಿಬೇಕು ಅಂದ ಶರೀಫ. ಯಾರು ಕುಡಿಬೇಕು ಅಂದ ಶರೀಫ. ತಾಯಿ ಈ ಜಗತ್ತೊಳಗ ಗುರಿಗೊಂದು ನ್ಯಾಯ, ಭಕ್ತರಿಗೊಂದು ನ್ಯಾಯ, ದೇವರಿಗೊಂದು ನ್ಯಾಯ ಏನು? ಈ ಜಗತ್ತೊಳಗೆ ಹುಟ್ಟಿ ಬಂದ ಮೇಲೆ ನಾವೆಲ್ಲ ದೇವನ ಮಕ್ಕಳು, ನಾವೆಲ್ಲ ಈ ಜಗತ್ತೊಳಗೆ ಹುಟ್ಟಿ ಬಂದ ಮೇಲೆ ಗುರುವಿನ ಮಕ್ಕಳಂದ ಮೇಲೆ ಗುರುವಿನ ತತ್ವದಂತೆ ಬದುಕಬೇಕು, ಗುರುವಿನ ಸಂದೇಶದಂತೆ ಬದುಕಬೇಕು ಅಂದಾಗ ಮಾತ್ರ ಬದುಕಿಗೆ ಸಾರ್ಥಕ ಆಗ್ತದೆ ಅಂದ ಶರೀಫ. ತಾಯಿ ಈ ಜಗತ್ತೊಳಗ ದೇವರಿಗೊಂದು ನ್ಯಾಯ ಆಗಬಾರ್ದು, ಭಕ್ತರಿಗೊಂದು ನ್ಯಾಯ ಆಗಬಾರ್ದು, ಭಕ್ತರು ಭಕ್ತರಾಗೇ ಇರಬೇಕು, ಗುರುವಿನ ಮಕ್ಕಳಾಗೇ ಇರಬೇಕು ಅಂದಾಗ ಮಾತ್ರ ಬದುಕು ಸಾರ್ಥಕ ಆಗ್ತದೆ ತಾಯಿ. ಆದ್ರ ಇಂಥ ರಾತ್ರಿ ಒಳಗೆ ನೀನು ನನ್ನ ಗುಡಿತನಕ್ಕೆ ಬಂದು ಕರೆಯಾಕತ್ತಿ ಅಂದ ಮೇಲೆ
ಬರ್ತೀನಿ ತಾಯಿ ಇಲ್ಲ ಅಂತಲ್ಲ, ಆದ್ರೆ ಗುರುನಾಥನ ಅಪ್ಪಣೆ ಆದ್ರೆ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂದವ. ಗುರುವಿನ ಮಾತು ಎಂದು ಮೀರಿದವನಂದ್ರೆ ಶರೀಫ, ಗುರುವಿಗೆ ತಕ್ಕ ಶಿಷ್ಯನಾದ ಶರೀಫ. ನಾವು ಹಂಗೆ ಆಗ್ಬೇಕಲ್ರಿ, ಗುರುವಿನ ಮಾತು ಎಂದು ಮೀರಬಾರ್ದಲ್ಲ. ನಮ್ಗೆ ದುಂಡೇಶ್ವರ ಅಪ್ಪವ್ರು ನಮಗೆ ಸಿಕ್ಕಾರ ಅಂತಂದ್ರೆ ನಾವು ಯಾವ ಜನಮದ ಪುಣ್ಯ ಮಾಡಿರ್ಬೇಕು ನೆನಪು ಮಾಡ್ಕೊಂಡ್ರಿ. ನೀವು ಈ ಕಲಿಯುಗದೊಳಗ ಗುರು ಸಿಗೋದು ಬಹಳ ಕಷ್ಟ ಅದಪ್ಪ ನೆನಪಿರ್ಲಿ. ಈ ಕಲಿಯುಗದೊಳಗ ಒಬ್ಬ ಗುರು ಸಿಗಬೇಕಂದ್ರೆ ಬಹಳ ಕಷ್ಟ ಅದ. ಒಬ್ಬ ಗುರು ಸಿಗಬೇಕಂದ್ರ ಎಷ್ಟೋ ವರ್ಷ ತಪಸ್ ಮಾಡ್ಬೇಕು ನಾವೆಲ್ಲ, ಎಷ್ಟೋ ವರ್ಷ ತಪಸ್ ಮಾಡ್ಬೇಕು. ನಮ್ಮ ಗುರುಗಳು ಗದುಗಿನ ಪುಟ್ಟರಾಜ ಗುರುಗಳು ಬರೀತಾರೆ, ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು ನೋಡ, ಅಂತೆಯೇ ನೀನು ಗುರುವಾದೆ ನಾನು ನಿನಗೆ ಶಿಷ್ಯನಾದೆ. ಎಲ್ಲ ಉದ್ಧಾರಕ್ಕಾಗಿ ಪರೋಪಕಾರದ ಮಾರ್ಗವನ್ನು ತೋರಿದೆ, ಅನಂತರನ್ನು ಉದ್ಧರಿಸಿದೆ. ಎಲ್ಲ ಉದ್ಧಾರಕ್ಕಾಗಿ ಪರೋಪಕಾರದ ಮಾರ್ಗವನ್ನು ತೋರಿದೆ, ಅನಂತರನ್ನು ಉದ್ಧರಿಸಿದೆ. ಹೀಗೆ ಪರಂಪರೆಯ ಮುಂದರಿಶಿಕಾಯಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ ಅಂತ ಬೇಡ್ತಾರ ಗುರುಗಳು. ಒಬ್ಬ ಗುರು ಸಿಗೋದು ಬಹಳ ಕಷ್ಟದಪ್ಪ. ಗುರು ಒಮ್ಮೆ ಸಿಕ್ಕ ಅಂತಂದ್ರ ನಮ್ಮ ಬದುಕೆ ಬದಲಾಗ್ತದೆ. ದುರ್ದುಂಡೇಶ್ವರ ಅಪ್ಪಂಗಳವರು ದುಂಡೇಶ್ವರ ಮಹಾಸ್ವಾಮಿಗಳಂತ ಗುರು ಸಿಕ್ಕ ಅಂದ ಮೇಲೆ ಇನ್ನೇನು ಬೇಕು ಈ ಜೀವನಕ್ಕ, ಇನ್ನೇನು ಬೇಕಾಗಿದೆ ಈ ಜೀವನಕ್ಕ? ಯಾವುದು ಬೇಡ, ಈ ಜಗತ್ತೊಳಗೆ ಯಾವುದು ಶಾಶ್ವತವಾಗಿ ಬರೋದಿಲ್ಲ, ಯಾವುದು ಬರೋದಿಲ್ಲ. ಒಂದು ಕ್ಷಣ ನೆನಪು ಮಾಡ್ಕೊಳ್ರಿ, ನಿಮಗೇನೇ ಕಷ್ಟ ಬರಲಿ, ನಿಮಗೇನೇ ದುಃಖ ಬರಲಿ, ಯಾವುದೇ ನೋವು ಬರಲಿ, ನೀವು ಯಾವ ಕ್ಷೇತ್ರಗಳಿಗೆ ಹೋದ್ರೂ ಕೂಡ ಗುರು ನಿಮಗೆ ಕ್ಷೇತ್ರಗಳ ದೇವರು ನಿಮಗೆ ಪರಿಹಾರ ಮಾಡಂಗಿಲ್ಲ. ಮಾಡ್ಯಾನೇನ್ರಿ? ಹಾ, ಯಾವ ಕ್ಷೇತ್ರಗಳಿಗೆ ಹೋಗಿರಪ್ಪ, ಯಾವ್ಯಾವ ಕ್ಷೇತ್ರದೊಳಗೆ ದೇವರು ನಿಮಗೆ ಮಾತಾಡ್ಯಾವೆ, ಮಾತಾಡಿಸ್ಯಾವೆ? ಈಗ ಬಂದ್ರೇನಪ್ಪ, ಟ್ರೈನಿಗೆ ಬಂದ್ರೆ, ಬಸ್ಸಿಗೆ ಬಂದ್ರೆ ಅಂತ ಕೇಳ್ಯಾವನ್ ದೇವರು ಹೊಡೆದು ಕೇಳ್ಯಾರ? ಯಾವ ಕ್ಷೇತ್ರಗಳಿಗೆ ಹೋದ್ರೆ ಯಾವ ದೇವರು ನಿಮ್ಮನ್ನು ಮಾತಾಡಿಸಿಲ್ಲ, ನಿಮ್ಮ ಆರೋಗ್ಯ ಬಗ್ಗೆ ಕೇಳಿಲ್ಲಪ್ಪ? ಅದೇ ನೀವು ಈ ನಂದೀಶ್ವರ ಮಠಕ್ಕೆ ಬರ್ರಿ, ದುಂಡೇಶ್ವರ ಅಪ್ಪಂಗಳವ್ರ ಪಾದಕ್ಕೊಂದು ಸಲ ಬಿದ್ದು ಬಿಡ್ರಿ, ಅಪ್ಪರು ಕೇಳಿಬಿಡ್ತಾರ, ಆರಾಮಿದ್ದೀರೇನಪ್ಪ, ಚೆನ್ನಾಗಿದ್ದೀರೇನು, ಸುಖವಾಗಿದ್ದಿರಲ್ಲ, ಆರಾಮಿರಪ್ಪ, ಗುರುನಾಥನ ಆಶೀರ್ವಾದ ಸದಾ ಇರ್ತದಂತೆ ಒಂದು ಕ್ಷಣ ಮಾತಾಡ್ತಾರಲ್ಲ, ಅದಕ್ಕಿಂತ ಸೌಭಾಗ್ಯ ಯಾವ್ದು ಬೇಕಾಗಿದ್ರಿ ಜಗತ್ತೊಳಗ?
ಕಲಿಯುಗದೊಳಗ ಒಬ್ಬ ಗುರು ಸಿಗೋದು ಬಹಳ ಕಷ್ಟ ಅದ. ಅಂತ ಗುರು ನಮಗೆ ಸಿಕ್ಬಿಟ್ಟಾರ, ಹೌದಾ? ಯಾವಾಗ ಶರೀಫ ಹೇಳಿದ, ತಾಯಿ ಗುರುನಾಥನ ಅಪ್ಪಣೆ ಆಯ್ತಂದ್ರೆ ನಾ ಬರ್ತೀನಿ ನಡಿ ಅಂದ ಶರೀಫ. ಅಲ್ಲೇ ಬಗಾಗ ಗುರು ಕೂತಿದ್ದ ಗುರುನಾಥ ಬಗ್ಲಕ್ಕ. ಗುರುನಾಥ ಅಂದ, ಏ ಶರೀಫ, ಭಕ್ತರನ್ನ ಹೆಚ್ಚಿಗೆ ಕಾಡಬಾರದು. ಭಕ್ತರ ಕಣ್ಣಾಗ ನೀರು ತರೋವನು ಗುರು ಆಗುದಿಲ್ಲ, ಭಕ್ತರ ಕಷ್ಟ ತರೋವನು ಗುರು ಆಗುದಿಲ್ಲ. ಯಾರು ಸದಾ ಕಾಲ ಮಠಕ್ಕೆ ನೊಂದು ಬರ್ತಾರಲ್ಲ, ಯಾರು ನೋವಿನಿಂದ ಬರ್ತಾರಲ್ಲ, ಯಾರು ದುಃಖದಿಂದ ಬರ್ತಾರಲ್ಲ, ಅವರು ಕಣ್ಣೀರನ್ನು ಒರೆಸಿ ಅವರು ದುಃಖವನ್ನ ದೂರ ಮಾಡುವನು ನಿಜವಾದ ಗುರು ಆಗುತ್ತಾನೆ ಅನ್ನುವಂಥದ್ದು ಶರೀಫನಿಗೆ ಗುರುನಾಥ ಹೇಳಿದನಂತ. ಹಂಗೆ ನಾವು ಇಲ್ಲಿ ಏನೇ ದುಃಖ ಇಟ್ಟುಕೊಂಡು ಬಂದರೂ ಕೂಡ ಕಣ್ಣೀರನ್ನು ಒರೆಸಿ ನಮ್ಮ ದುಃಖವನ್ನು ದೂರ ಮಾಡುವಂಥ ಗುರು ನಮಗೆ ಗುಂಡೀಶ್ವರ ಸ್ವಾಮಿಗಳನ್ನು ಸಿಕ್ಕಾರೆ. ಯಾವಾಗ ಗುರುನಾಥನ ಅಪ್ಪಣೆ ಆಯಿತು, ಶರೀಫ್ ಅಂದ, ಯಪ್ಪ ನಿನ್ನ ಅಪ್ಪಣೆ ಆಗಿದಂದ ಮೇಲೆ ನಾನು ಒಂದು ತಡ ಮಾಡಂಗಿಲ್ಲ, ಹೋಗ್ತೀನಿ ಅಂತ ಹೇಳಿ ಹೋಗ್ಬೇಕಾದ್ರೆ ಆ ಹೆಣ್ಮಗಳಿಗೆ ಒಂದು ಮಾತು ಹೇಳಿದ. ಯಾವಾಗ ಹೊಡ್ತಾನೆ, ನಾನು ಬರ್ತೀನಿ, ನಿನ್ನ ಮಗ ಉಳಿತಾನ, ನಿನ್ನ ಮಗ ಉಳಿತಾನ. ಯಾಕೆ ಉಳಿತಾನಂತಂದ್ರೆ, ನೀನು ನಿನ್ನ ಮನೆಗೆ ಒಂದು ತಾಸು ಪ್ರವಚನ ಕೇಳಕ್ ಬಾ ಅಂತ ಕರೆದ್ರೆ ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಬಂದು ಅರ್ಧ ತಾಸು ಕುತ್ಕೊಂಡು ಏನು ಪ್ರವಚನ ಕೇಳಿದ್ದೆಲ್ಲ, ಆ ಅರ್ಧ ತಾಸು ಪ್ರವಚನದ ಪುಣ್ಯ ನಿನ್ನ ಮಗನ ಬದುಕಿಸ್ತದ, ನಾನು ನಡಿ ಬರ್ತೀನಿ ಅಂದ ಶರೀಫ. ನಾ ಹೇಳಕತ್ತದ್ದು ಇದೀನಿಯಪ್ಪ, ಬರೇ ಶರೀಫ ಅರ್ಧ ತಾಸು ಪ್ರವಚನ ಕೇಳಕ್ ಬಂದಕ್ಕೆ ಹೆಣ್ಮಗಳು ಹಾವು ಕಚ್ಚಿರುವಂತ ಮಗುವನ್ನ ಬದುಕಿಸ್ತಾನೆ ಶರೀಫ. ಆಕಿನ ಮನೆಗೆ ಹೋದ, ಆ ಮಗುವಿನ ಕಾಲಿಗೆ ಕಚ್ಚಿರುವಂತ ಹಾವಿನ ವಿಷವನ್ನ ಬಾಯಿಚ್ಚಿ ಆ ವಿಷವನ್ನ ತೆಗಿತಾನೆ, ವಿಷವನ್ನು ಕೂಡ ಕುಡಿತಾನೆ ಶರೀಫ. ಸಾಗರ ಮಂಥನ ಮಾಡಬೇಕಾದ್ರೆ ಪರಮಾತ್ಮ ತನ್ನ ಕಂಠದಲ್ಲಿ ವಿಷವನ್ನು ಇಟ್ಟುಕೊಂಡು ಜಗತ್ತಿಗೆ ನೀಲಕಂಠ ಅನಿಸ್ಕೊಂಡ. ಇಸ್ಲಾಮ ಧರ್ಮದಲ್ಲಿ ಭೂಮಿ ಮೇಲೆ ಹುಟ್ಟಿರುವಂತ ಶರೀಫ ಸಂಜೀವಿನಿ ವಿದ್ಯೆಯನ್ನ ಕಲಿತು ಸತ್ತ ಒಂದು ಮಗುವಿಗೆ ವಿಷವನ್ನ ಹೇರಿದಂತಂದ್ರೆ ಆ ವಿಷವನ್ನ ಕುಡಿದು ಈ ಜಗತ್ತೊಳಗ ನೀಲಕಂಠ ಅನಿಸ್ಕೊಳ್ತಾನೆ ಒಬ್ಬ ಸಂತ ಶಿಷ್ಯನ ಆಳು ಶರೀಫ. ಈ ಜಗತ್ತಿಗೆ ಗುರುವಿನ ಶಕ್ತಿ ಬಹಳ ದೊಡ್ಡದದ. ಹಾಗಾಗಿ ನಾಳಿಂದ ಯಥಾಪ್ರಕಾರವಾಗಿಯಪ್ಪ ಸಮಯ 7 ಗಂಟೆಗೆ ಹಾಕ್ಯಾರ. ನೋಡ್ರಿ ಹೇಳಿದ್ರೆ ನನಗೆ ಈಗ ಗೈಲಂ ತಬರಾಜ್ ಅವ್ರು ಕೊಡ್ತಾರೆ, ಅವರ ಅಣ್ಣನ ಮಗನಿಗೆ ಹಾವು ಕಚ್ಚಿದ್ದು ವಿಷವನ್ನು ಕೂಡ ತೆಗೆದು ಅವ್ರ ಮಗ
ಬದಿಕ್ಷಾರ ಅಂತಂದ್ರ ಇಲ್ಲೇ ಉದಾಹರಣೆ ಸಿಗ್ತದಪ್ಪ ನಮ್ಮ ಅಪ್ಪೋರ್ ಗುಂಡೇಶ್ವರ ಸ್ವಾಮಿಗಳು. 50,000 ಹೆಚ್ಚಿಗೆ ಬಹಳ ಜನಗಳಿಗೆ ಬದುಕಿಸುವಂತ ಶಕ್ತಿ ನಮ್ಮ ದುಂಡೇಶ್ವರ ಸ್ವಾಮಿಗಳು ಪಡ್ಕೊಂಡಾರಂತಂದ್ರ ಇನ್ನು ಎಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲಪ್ಪ. ಯಾವ ಕ್ಷೇತ್ರಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವ ಧರ್ಮಸ್ಥಳಕ್ಕೆ ಹೋಗೋದು ಬೇಡ, ಶ್ರೀಶೈಲಕ್ಕೆ ಹೋಗೋದು ಬೇಡ, ಕಾಶಿಗೆ ಹೋಗೋದು ಬೇಡ, ಯಾವ ಕ್ಷೇತ್ರಗಳು ಹೋಗುವ ಅವಶ್ಯಕತೆ ಇಲ್ಲ. ನಾವು ನಂದೀಶ್ವರ ಮಠಕ್ಕೆ ಬಂದ್ಬಿಟ್ರೆ ಸಾಕು, ಎಲ್ಲಾ ದೇವರ ದರ್ಶನ ಇಲ್ಲೇ ಆಗ್ಬಿಡುತ್ತೆ. ಎಲ್ಲಾ ದೇವರ ದರ್ಶನ ಇಲ್ಲೇ. ನಿಜವಾಗ್ಲು ನನಗಿಷ್ಟು ಖುಷಿ ಆಗತ್ತಲ್ಲ, ನನಗಿಷ್ಟು ಹೆಮ್ಮೆ ಆಗಕತ್ತಲ್ಲ. ನಾ ಯಾವ ಜನ್ಮದ ಪುಣ್ಯ ಮಾಡಿನೋ ಇಲ್ಲ ಗೊತ್ತಿಲ್ಲ. ನನಗೆ ತಾಯಿ ಜನ್ಮ ಕೊಟ್ಟಾಗ ನಮ್ಮವ್ವ ಜನ್ಮ ಕೊಟ್ಟು ನಾನು ಒಬ್ಬ ಗುರುವಿನ ಶಿಷ್ಯನಾಗಿ ಗದುವಿನ ಪುಟ್ಟರಾಜ ಗುರುವರಿನ ಗರಡಿ ಒಳಗೆ ಹೋಗಿ ಬೆಳೆದು ಹುದ್ದೆ ಕಲ್ತು ಬಂದೆ. ಆದ್ರೆ ಸಾಕಷ್ಟು ಊರೊಳಗೆ ಪುರಾಣ ಮಾಡಿನಿ ಕದೆ, ಇಷ್ಟು ಸಂತೋಷ ಕೊಟ್ಟಿದೆಯಲ್ಲ ಗೊತ್ತಿಲ್ಲ. ಆದ್ರೆ ನಂದೀಶ್ವರ ಶ್ರೀ ಮಠದೊಳಗೆ ನನಗೆ ಸೇವಾ ಮಾಡೋದು ಒಂದು ಸಿಕ್ಕಾಗಲ್ಲ. ಇದು ನಿಜವಾದ ಒಂದು ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು ನಾನು. ಅದು ನಿಜವಾಗಲು ಬಹಳ ಖುಷಿ ಆಗ್ತದ. ನಾಳಿಂದ 7 ಗಂಟೆಗೆ ಸಮಯ, 7 ಗಂಟೆಗೆ ಬರ್ತೀರಿಲ್ಲಪ್ಪ, ಮತ್ತೆ ಬೇರೆ ಕೆಲಸ ಅದಾವ ಇಲ್ಲ ಇರ್ತಾವ ಪಾಪ ಕೆಲಸ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಕೆಲಸ ಇರೋದ್ರಿ. ಕಾಯಕ ಯೋಗಿಗಳಾಗ್ಬೇಕ್ರಿ ನಾವು, ದುಡಿದು ತಿನ್ನಲಾರ ಹಂಗ ಸಿಗಬೇಕಂತೀವಿ ನಾವೆಲ್ಲ. ಎಲ್ಲರೂ ಕಾಯಕ ಜೀವಿಗಳಾಗಬೇಕಾಗ್ಯದ. ಆದ್ರೆ ಇಲ್ಲಿ ಬ್ಯಾನರ್ದೊಳಗೆ 7 ಗಂಟೆಗೆ ಸಮಯ ಹಾಕ್ಯಾರ, 7-9 ಗಂಟೆಗೆ ಪ್ರವಚನ ಮುಗಿತಪ್ಪ. ನೀವು ಬರ್ತಿರೋ ಬಿಡುತ್ತೋ ನಿಮಗೆ ಬಿಟ್ಟದ್ದಪ್ಪ. ನಾನು 1/2 ತಾಸು ಶರೀಫನ ಕತೆ ಅದಕ್ಕೆ ಹೇಳಿ ನಮಗೆ. ನಾ ಎಲ್ಲಿ ಹೋದ್ರಲ್ಲಿ ಇದು ಬಹುಶಃ ಇದು ಈ ಪ್ರವಚನ ಅಲ್ಲರಿ. ಯಾರು ಪುರಾಣಿಕರು ಬಂದ್ರೆ ನಿಮ್ಗೆ ಇದು ಕತೆ ಹೇಳ್ಯಾರಿಲ್ಲ ನನ್ಗೆ ಗೊತ್ತಿಲ್ಲ. ಇದು ನಿಜವಾಗಲೂ ನಾ ಹೋಗಿ ಆ ಊರೊಳಗೆ ಇದನ್ನ ತಿಳ್ಕೊಂಡು ಬಂದಿನ. ಈ ಕತೆಯನ್ನ ಹಿರಿಯರ ಕಡೆಯಿಂದ ನಾ ತಿಳ್ಕೊಂಡು ಬಂದಿದ್ದೀನಿ. ಇದು ಪುರಾಣದೊಳಗೆ ಪ್ರವಚನದೊಳಗೆ ಇದು ಗ್ರಂಥದೊಳಗೆ ಸಿಗಂಗಿಲ್ಲ ಈ ಕತೆ ನಿಮ್ಗೆ. ಇದು ನಿಜ ಜೀವನದೊಳಗೆ ಆಗಿದ್ದ ಘಟನೆಯನ್ನ ಅಲ್ಲಿ ಆ ಊರರೇ ನನಗೆ ಹೇಳಿದ್ದು. ಯಾಕೆ ಇದನ್ನ ಹೇಳಕತ್ತೇನೆ ಅಂದ್ರೆ ಸತ್ಯ ಘಟನೆಗಳನ್ನ ಕೊಡಬೇಕೇ ವಿನಃ ಯಾವ ಕಾಗಿ ಕತೆ ಗುಬ್ಬಿ ಕತೆ ಹೇಳಿದ್ರೆ ಜಗತ್ತೊಳಗೆ ಜೀವನ ಉದ್ದಾರ ಆಗೋದಿಲ್ಲ. ನಾ ಹೇಳೋ ಉದ್ದೇಶ ಇಷ್ಟೇ, ಈ ಜಗತ್ತೊಳಗೆ ಗುರುವಿನ ಮಹಿಮೆ ಬಹಳ ದೊಡ್ಡದದ. ಅಪ್ಪವ್ರು ಹೇಳಿದ ಜೀವನ ಚರಿತ್ರೆ ಹೇಳಕತ್ತಂದ್ರ ಅದು ಸಾವಿರಲ್ಲ, ನಾವು ಜೀವನ ಪರ್ಯಂತ ಹೇಳಿದ್ರು ಕೂಡ ಮುಗಿಯೋದಿಲ್ಲ, ಅಷ್ಟು ಶಕ್ತಿ ಇಲ್ಲಿ ಐತೆಪ್ಪ ನಿಮ್ಮ ಊರಾಗ. ಯಾಕೆ ಇನ್ನೊಂದು ಬೇರೆ ಹೇಳವ್ರಿ, ಇಲ್ಲದೆ ಅಪ್ಪಂದು ಹೇಳಿಬಿಟ್ರೆ ಸಾಕಲ್ಲ. ಯಾವ ಇನ್ನೊಂದು ಹೇಳೋ ಅವಶ್ಯಕತೆ ಇಲ್ಲ, ಸತ್ಯವನ್ನ ಹೇಳಕ್ ಬಂದಿನಪ್ಪ ನಾನು. ಹೌದಿಲ್ಲ, ಯಾವ ಕಾಗಿ ಕತೆ ಗುಬ್ಬಿ ಕತ್ತೆ ಹೇಳಿ ನಿಮ್ಮದೇ ಉಂಡು ನಿಮ್ಮದೇ ಹೇಳಿಗೆ ಹೋಗಕ್ಕೆ ನಾ ಅಂತೂ ಬಂದಿಲ್ಲಪ್ಪ. ನಾ ಸತ್ಯವನ್ನು ಹೇಳಕ್ ಬಂದಿನಿ, ಸತ್ಯವನ್ನು ತಿಳಿಸಕ್ ಬಂದಿನಿ, ಗುರುವಿನ ಶಕ್ತಿ ಅಂತದನ್ನ ಹೇಳಕ್ ಬಂದಿನಿ ಅಷ್ಟೇ. ತಿಳ್ಕೊಳ್ಳೋದು ನಮ್ಮ ಕೆಲಸ. ಯಾವುದು ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳೋದು ಪ್ರವಚನ, ಯಾವುದು ತಿಳ್ಕೊಳ್ಬೇಕಾಗದ ಅದನ್ನು ತಿಳ್ಕೊಳ್ಳದೆ ಪ್ರವಚನ. ಹಾಗಾಗಿ ನಾಳಿಂದ ಸರಿಯಾದ 7 ಗಂಟೆಗೆ ಪ್ರಾರಂಭ ಆಗ್ತದ, 9 ಗಂಟೆಗೆ ಪ್ರವಚನ ಮಹಾಮಂಗಲಗೊಳ್ಳುತ್ತದೆ. ನಾಳಿಂದ ಆ ಸಿದ್ಧಲಿಂಗೇಶ್ವರರ ಜೀವನ ಚರಿತ್ರೆಯನ್ನ ನಾವೆಲ್ಲರೂ ಕೇಳೋಣ. ಯಾಕೆ ಇವತ್ತು ಪ್ರವಚನ ಕೇಳಬೇಕು ಅನ್ನೋದಕ್ಕೆ ನಾ ಇವತ್ತು ಪ್ರಾರಂಭ ಮಾಡಿನಿ. ನಾಳಿಂದ ಅವರು 10 ದಿನಗಳವರೆಗೆ ಅವ್ರ ಬಗ್ಗೆನೇ ಹೇಳುತ್ತೀನಿ ನಿಮಗೆ. ನನಗೆ ನಾನೇನು ದೊಡ್ಡ ಪಂಡಿತ ನಾನು ಅಂದ್ರಪ್ಪ, ನಾ ದೊಡ್ಡ ಪಂಡಿತಲ್ಲ. ನಿಮಗೆ ಅನಿಸಿರ್ಬೇಕು ನೋಡಾಕ ಹಿಂಗದಾರ ಇವರು, ಇವರೇನು ಪ್ರವಚನ ಹೇಳ್ತಾರ ಅಂತ ಮನುಷ್ಯನಿಗೆ ಬಂದಿರ್ತದಪ್ಪ ಪ್ರಾರಂಭಕ್ಕೆ ಬಂದಾಗ. ಇಲ್ಲಷ್ಟೇ ಅಲ್ರಿ, ಎಲ್ಲ ಊರೊಳಗೆ ಅದೇ ರೀ. ಯಾಕಂದ್ರೆ ಪ್ರವಚನಗಾರರು ಪುರಾಣಿಕರ ಅಂದ್ರೆ ಹೆಂಗಿರ್ತಾರೆ ನೋಡಕ್ ಒಂದಿತ್ತು ಚಂದ ಇದ್ರಂದ್ರೆ ಭಾರಿ ಪುರಾಣಿಕರು ಅಂತಾರ. ಭಾರಿ ಹೇಳ್ತಾರ ಬಿಡ್ರಿ ಪ್ರವಚನ ಚಂದ ನೋಡಕ್ ಚಂದ ಅದರ ಬಹುಶಃ ಪ್ರವಚನ ಪುರಾಣ ಹೇಳ್ಬಿಟ್ಬಿಡ್ರ ಅಂತ ಒಪ್ಕೊಳ್ತಾರ. ನಾನ್ ನೋಡಕ್ ಒಂದ್ ಮನೆ ಹಟ್ಟಿ ಕಟ್ಟಿಗೆ ಇದ್ದಂಗಿದ್ದೀನಿ, ಊದಿದ್ರೆ ಬರ ಹೋಗವ. ಇವರೇನು ಪ್ರವಚನ ಹೇಳ್ತಾರಂತ ಬಹಳ ಮಂದಿ ಮನುಷ್ಯನಾಗ ಬಂದಿರ್ತತಿಪ್ಪ. ಈ ಮನ್ಯಾಗ ಮೆಣಸಿನಕಾಯಿ ಇರ್ತಾವ ನೋಡು, ಖಾರ ಜಾಸ್ತಿ ಯಾವ್ದು ಇರ್ತತಿಪ್ಪ ಹೇಳದಿರ್ಬೇಕು. ಹೌದು, ಚೋಟ ಮೆಣಸಿನಕಾಯಿನೇ ಬಹಳ ಖಾರ ಇರ್ತದ ಅಂತ ಹೇಳ್ತಾರೆ. ಅಂದ್ರೆ ನಾನೇನು ಅಷ್ಟು ಖಾರ ಇಲ್ಲಪ್ಪ. ಇವತ್ತಿನ ಪ್ರಾರಂಭದ ಅದೇನಂತಾರ, ಮದುವೆ ಆಗಿ ಹೊಸದಾಗಿ ಸಸಿ ಬಂದಾಗ ಹೆಂಗೆ ಹೊಸದಾಗಿ ಹೊಸದಾಗಿ ಇರ್ತದಲ್ಲ, ಹಂಗೆ ನನಗೆ ಇವತ್ತು ಹಂಗೆ ಆಗೈತೆ ನಮ್ಮ ಕಲಾ ಬಳಗತ್ತೆ. ಎಲ್ಲಿ ಹೋದ್ರಿಂದ ಇರೋದಪ್ಪ ಮೈಕ್ರ ಕಾಡ ಕಾಡ್ತಾವ ಅವು ನಮ್ಗೆ ಅತಿ ಸಸಿ ಇದ್ದಂಗೆ ನಮ್ಮಿಬ್ಬರಿಗೆ ನಾಣ್ತ. ಎಲ್ಲಿ ಹೋದ್ರು ಪ್ರಾರಂಭಕ್ಕೆ ಕಾಡದೆ ಅದು ಇವತ್ತು ಪ್ರಾರಂಭ ಇರೋದ್ರಿಂದ ಅಸ್ತವ್ಯಸ್ತ ಆಗ್ಯದ. ನಾವು ಬರೋದು ದೂರದಿಂದ ಬಂದೀವಿ. ಇವತ್ತು ಸ್ವಲ್ಪ ಮೈಕ್ನೂ ಒಂದಿಷ್ಟು ಆರ್ಥಿಕತೆ ಕೊಟ್ಟಾವ. ನಾಳಿಂದ ಯಥಾಪ್ರಕಾರವಾಗಿ 7 ಗಂಟೆಗೆ ಪ್ರಾರಂಭ ಆಗ್ತದೆ, 9 ಗಂಟೆಗೆ ಪ್ರವಚನ ಮಹಾಮಂಗಲಗೊಳ್ಳುತ್ತದೆ. ಹಾಗಾಗಿ ನಾಳಿಂದ ಆ ಸಿದ್ಧಲಿಂಗೇಶ್ವರರ ಜೀವನ ಚರಿತ್ರೆಯನ್ನು ನಾವೆಲ್ಲರೂ ದರ್ಶನ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಪ್ರವಚನ ಎಲ್ಲರೂ ಮನಸ್ಸಿಗೆ ಬಂದ ತಲೆ ಮನಸ್ಸಿಗೆ ಬಂದ್ಬಿಟ್ಟಂದ್ರೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲೇನು ಕುಂತ್ಕೊಂಡು ಕೇಳಿರಲ್ಲ, ಇದೇ ಮಂದಿನೇ ಹೋಗಿ ಊರ ಸುದ್ದಿ ಮುಟ್ಟಿಸ್ಬೇಕು. ಮುಟ್ಟಿಸ್ತಾರಿಲ್ಲ ಅವ್ರು, ಯಾಕಂದ್ರೆ ಪ್ರವಚನದಾಗ ಜಾನ ಭಾಳ ಕೂತಾಗ ತಾಯಂದ್ರ ಪಕ್ಕಕ್ಕೆ ಕೂತ್ಕೊಂಡಿರ್ತಾರ.
ತಮ್ಮ ಸಮಯ ಆಗಿತ್ತಪ್ಪ ಅಂದ್ರೆ ಎದ್ದು ಹೋಗ್ಬೇಕಾದ್ರೆ ನೀವು ಒಬ್ಬರೇ ಎದ್ದು ಹೋಗಂಗಿಲ್ಲ. ಇವ ಅವ್ರ ತಲೆ ಮೇಲೆ ಕೈ ಇಟ್ಟು ಹೋಗ್ಬಿಡೋದು, ಅಯ್ಯೋ ನಾವು ಹೊಂಟೀನಿ ನೀನು ಬಾ ಅಂತೇಳಿ ಎಬ್ಸ್ ಕರ್ಕೊಂಡು ಹೋಗ್ತಿರ್ಲ. ಮತ್ತಿವಾಗ ನೀವೇನು ಮಾಡ್ಬೇಕಂದ್ರೆ ಬರ್ಬೇಕಾದ್ರೆ ನಾಳೆಗೆ ಅವ್ರು ನಾಲ್ಕು ಮಂದಿನ ಕರ್ಕೊಂಡು ಬರ್ಬೇಕಪ್ಪ. ನೀವು ನಾಲ್ಕು ಮಂದಿ ನೀವು ಕರ್ಕೊಂಡು ಬರ್ರಿ, ನಾಲ್ಕು ಮಂದಿ ನಮ್ಮ ತಾಯಿಂದ್ರೆ ಕರ್ಕೊಂಡು ಬರ್ತಾರ. ಯಾವಾಗ ಮನುಷ್ಯಗೆ ಬಂದಿತ್ತಂದ್ರೆ ನಾಳೆಗೆ ಭಾಳ ಸಣ್ಣವ್ರದಾರ ಭಾಳ ಚಂದ ಹೇಳ್ತಾರಂತ ನಿಮ್ಮ ಮನುಷ್ಯಗೆ ಅನಿಸಿತ್ತಂದ್ರೆ ನಾಲ್ಕು ಮಂದಿ ಹೇಳಿ ಕರ್ಕೊಂಡು ಬರ್ರಿ. ಒಂದು ವೇಳೆ ಅವ್ರು ಬರಲಿಲ್ಲ ಅಂತಂದ್ರೆ ಕೈ ಹಿಡಿದು ಹೇಳ್ಕೊಂಡು ಬರ್ರಿ. ಹಂಗೂ ಬರಲಿಲ್ಲ ಅಂದ್ರೆ ಕುತ್ತಿಗೆಡ್ರು ದಬ್ರಿ, ಹಂಗೂ ಬರಲಿಲ್ಲ ಅಂದ್ರೆ ಅಗ್ಗ ಹಾಕಿ ಹೇಳ್ಕೊಂಡು ಬರ್ರಿ, ಹಂಗೂ ಬರಲಿಲ್ಲ ಅಂದ್ರೆ ನಾ ಮೈಕ್ ತೊಗೊಂಡು ನಿಮ್ಮ ಮನೆಗೆ ಬರ್ತೀನಿ. ಮೈಕ್ ತೊಗೊಳೋದಂದ್ರೆ ಬರೋದು ಮನೆಗೆ, ಹೌದಿಲ್ಲ? ಅದಕ್ಕೆ ಮೈಕ್ ತೊಗೊಂಡು ಮನೆಗೆ ಬರೋದು ಬೇಡ. ಶರೀಫನಂಗೆ ನಾನು ಮನೆಗೆ ಬಂದು ಕರೆಯೋದು ಬೇಡ. ನಾವೆಲ್ಲ ಗುರುವಿನ ಮಕ್ಕಳಾಗಿ ಬಂದ ಮೇಲೆ ಇಲ್ಲಿ ಮುಗಿಯವರೆಗೂ ನಾವೆಲ್ಲ ಗುರುವಿನ ಮಕ್ಕಳಾಗಿ ಇಲ್ಲಿ ಸೇವಾ ಮಾಡೋಣ, ಪ್ರವಚನವನ್ನು ಕೇಳೋಣ, ನಮ್ಮ ಬದುಕು ಸಾರ್ಥಕ ಮಾಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈಗ ಸಮಯ ಭಾಳ ಆಗಿದೆ, 9:35 ಆಗ್ಯದ. ಹಾಗಾಗಿ ನಾಳಿಂದ ಸರಿಯಾದ ಸಮಯಪ್ಪ, ನಾಳಿಂದ ಸಮಯ ಅಂದರೆ ಸಮಯ, ಸಮಯಕ್ಕೆ ಬೆಲೆ ಕೊಡಬೇಕು ನಾವೆಲ್ಲ. ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೋ ದೇವರಿಗೆ ಬೆಲೆ ಕೊಟ್ಟಂಗೆ. ಹಾಗಾಗಿ 7 ಗಂಟೆಗೆ ಪ್ರಾರಂಭ ಆಗ್ತದೆ, 7 ಗಂಟೆಗೆ ಇವ್ರು ಬರ್ತಾರೆ. ಇವರು 7 ಗಂಟೆಗೆ ಇವ್ರು ಬಂದು ಸಂಗೀತ ಚಾಲು ಹೋಗ್ತದೆ, ಸಂಗೀತವನ್ನು ಕೇಳೋಣ, ಪ್ರವಚನವನ್ನು ಕೇಳೋಣ. ಹಾಗಾಗಿ ಸಂಗೀತ ಕೇಳೋದ್ರ ಜೊತೆಗೆ ನಾನು ಅವ್ರು ಬಂದ ತಕ್ಷಣ ನಾ ಬಂದು ಬಿಡ್ತೀನಿ. ಬಂದು ಪ್ರಾರಂಭ ಆಗಿದ್ದು 9 ಗಂಟೆಗೆ ಮಹಾಮಂಗಲಗೊಳ್ಳುವಂಥದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈಗ ಮಹಾಮಂಗಲ ಮಾಡೋಣ ಅನ್ನುವಂಥದ್ದು ಮಾತು ತಿಳಿಸ್ತಾ ಮಂಗಲ ಚಿಲಿಂಗ ಜಯಲಿಂಗ ದೇವಿಂಗ ಜಯಲಿಂಗ ಸಿದ್ಧಲಿಂಗ ಜಯ ಪರತರ ಶಿವಲಿಂಗ ಜಯ ಪರತರ ಶಿವಲಿಂಗ ಜಯಲಿಂಗ ಸಿದ್ಧಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಸಿದ್ಧಲಿಂಗ ಕರ ದೀಪಾಲಿ ಪಲಿಂಗ ವರ ಬಿಂದು ಗುಣಿಲಿಂಗ ಕರ ದೀಪಾಲಿ ಪಲಿಂಗ ವರ ಬಿಂದು ಗುಣಿಲಿಂಗ ಸುರ ಚಿರ ಶಿವ ರುಚಿಲಿಂಗ ಸುರ ಚಿರ ಶಿವ ರುಚಿಲಿಂಗ ಜಯಲಿಂಗ ಸಿದ್ಧಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಸಿದ್ಧಲಿಂಗ ಭುವನಮಯ ಪತಿಲಿಂಗ ಭಾವಕ ಮತ್ ಗುರುಲಿಂಗ ಭುವನಮಯ ಪತಿಲಿಂಗ ಭಾವಕ ಮತ್ ಗುರುಲಿಂಗ ಭಾವಕ ನಮ ಮಹಲಿಂಗ ಭಾವಕ ನಮ ಮಹಲಿಂಗ ಜಯಲಿಂಗ ಸಿದ್ಧಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲಿಂಗ ಶಿವಯೋಗಿಷ್ಟದಲಿಂಗ ಶಿವ ಹೃದಯ ಪ್ರಭುಲಿಂಗ ಶಿವಯೋಗಿಷ್ಟದಲಿಂಗ ಶಿವ ಹೃದಯ ಪ್ರಭುಲಿಂಗ ಶಿವಯೋಗಾಲಯಲಿಂಗ ಶಿವಯೋಗಾಲಯಲಿಂಗ ಜಯಲಿಂಗ ಸಿದ್ಧಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲಿಂಗ ಜಯಲಿಂಗ 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 ಜಯ ಮಂಗಲ ಸಿದ್ಧಲಿಂಗ ಓಂ ಚೈತನ್ಯಂ ಶಾಶ್ವತಂ ಶಾಂತವ್ಯವಾಕೀತಂ ನಿರಂಜನಂ ನಾಗಬಿಂದುಕಲಾತೀತಂ ತಸ್ಮೈ ಶ್ರೀಗುರವೇ ನಮಃ ಜೈ ಜೈ ಮಂದ್ರ ಪಾರ್ವತಿಪತಯೇ ಶಿವಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರನ ಕೀ ಜೈ ರಾಜಾಧಿರಾಜ ಸದ್ಗುರುನಾಥ ಗುರುಮಹಾರಾಜ ಕೀ ಜೈ ಸಾಧು ಸಂ